ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು. ಮನುಷ್ಯ ಕ್ಷಣ ಕ್ಷಣಕ್ಕೆ ಕ್ಷಣ ಕ್ಷಣಕ್ಕೆ ಆಯುಷ್ಯ ಕಳ್ಕೊಳ್ತಾ ಇದ್ದಾನೆ, ಮೃತನಾಗ್ತಾ ಇದ್ದಾನೆ. ಮೃತನಾಗ್ಬೇಕಾದ್ರೆ ಆತನ ಒಂದು ಇಚ್ಛೆ ಏನದ, ಅಮೃತ ಪಾನ ಮಾಡಿ ಆ ಮೃತ್ಯುವಿನ ಭಯದಿಂದ ಏನ್ ಮಾಡ್ಬೇಕಾಗ್ಯದ, ಮುಕ್ತನಾಗ್ಬೇಕು, ದುಃಖದಿಂದ ಮುಕ್ತ ಆಗ್ಬೇಕು, ಮೃತ್ಯುವಿನ ಭಯದಿಂದ ಮುಕ್ತ ಆಗ್ಬೇಕು, ಸಂಸಾರ ದುಃಖದಿಂದ ಮುಕ್ತ ಆಗ್ಬೇಕು, ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕು ಅಂತೇಳಿ ಆಡ್ತಾರೆ. ಒಂದೇ ಸಹ ಒಂದು ಹೋರಾಟ ಮಾಡ್ತಿರ್ತಾನೆ, ಏನ್ ಎಲ್ಲಿ ಸಿಗ್ತದೆ ಇದು ಅಮೃತ, ಎಲ್ಲಿ ಸಿಗ್ತದ ಮೃತ, ಅಪೋಸಿಟ್ ಅಮೃತ ಎಲ್ಲಿ ಸಿಗ್ತದ ಅಂತೇಳಿ. ಒಂದು ಕಾಲದಲ್ಲಿ, ಪುರಾಣ ಕಾಲದಲ್ಲಿ ಏನ್ ಮಾಡಿದ್ರು, ಸಮುದ್ರ ಮಂಥನ ಮಾಡಿ ಅಲ್ಲಿ ಅಮೃತ ಸಿಗ್ತದ ಅಂತೇಳಿ ಹೋರಾಟ ಮಾಡಿ ಅಮೃತ ತೆಗಿಲಕ್ ಹೋಗಿ ವಿಷ ಬಂದು ಆಮೇಲೆ ಅಮೃತ ಬಂತು. ಅದು ವಿಷ ಬಂದಾಗ ಮತ್ತೆ ಅಲ್ಲಿ ಶಿವ ಬಂದು ರಕ್ಷಣೆ ಮಾಡಿ ಆ ವಿಷವನ್ನ ತಾನು ಸ್ವೀಕಾರ ಮಾಡಿ ನೀಲ್ಕಂಠನಾದ. ಮತ್ತೆ ಸಮುದ್ರ ಮಂಥನ ಮುಂದುವರಿಸಿದ್ರು, ಕೊನೆಗೆ ಅಮೃತ ಬಂತು. ಅದು ಒಂದು ಜಾಣತನದಿಂದ ದೇವತೆಗಳ ಪಾಲಾಯ್ತು. ಹಿಂಗೆಲ್ಲ ಕತೆ ಹೇಳ್ತಾರೆ, ರಾಕ್ಷಸರಿಗೆ ಅಮೃತ ಸಿಗ್ಲಿಲ್ಲ ಹಂಗೆಲ್ಲ ಕತೆ ಹೇಳ್ತಾರೆ. ಅದು ಒಂದು ಕತೆ. ನೆಕ್ಸ್ಟ್ ಮತ್ತಿನ್ನ ಅಮೃತ ಎಲ್ಲದಪ್ಪ ಅಂತಂದ್ರೆ ಹೆಣ್ಣಿನ ತುಟಿ ಒಳಗದ ಅಂತೇಳಿ ಒಂದು ಕಡಿ ಭೋಗಿಗಳು ಹೇಳಿದ್ರು. ಮತ್ತೆ ಅಮೃತ ಎಲ್ಲದ ಅಂತ ಕೇಳಿದ್ರೆ ಗುರುವಿನ ಹೆಬ್ಬಟ್ಟಿನಲ್ಲಿ, ಪಾದದ ಗುರುವಿನ ಪಾದದ ಹೆಬ್ಬಟ್ಟಿನೊಳಗ ಅಮೃತ ಆದ ಅಂತೇಳಿ ಪಾದ ತೊಳಸಿ ಕುಡಿಸಿಬಿಟ್ರು. ಅಮೃತ ಸಿಗ್ತದ ಇಲ್ಲೇ, ಗುರುವಿನ ಪಾದ ತೊಳೆದ ಅದ್ರೊಳಗ ಅಮೃತ ಆದ ಅಂತೇಳಿ ಯಾರು ಹೇಳಿದ್ರು ಈ ತರ ಅಂತಂದ್ರೆ ಗುರುಗಳೇ ಹೇಳಿಬಿಟ್ರು. ಹೇಳಿ ಪಾದ ತೊಳಸಿಕೊಂಡು ಆ ನೀರೆಲ್ಲ ಕುಡಿದ್ಬಿಟ್ರು ಅಮೃತ. ಅಮೃತ ಕೊಟ್ಟ ಗುರುಗಳು ಆದ್ರು, ಅಮೃತ ಕುಡಿದ ಶಿಷ್ಯರು ವಾದ ಈ ತರ ಎಲ್ಲ ಅಮೃತ ಅಮೃತ ಮಾಡಿದ್ರು. ಯಾರು ಅಮೃತದ ಸರಿಯಾದ ಒಂದು ಜಾಗ ಗೊತ್ತೇ ಆಗ್ಲಿಲ್ಲ ಅವ್ರಿಗೆ, ಯಾರಿಗೆ ಗೊತ್ತಾಗ್ಲಿಲ್ಲ ಅಮೃತ ಅಂದ್ರೆ ಏನಂತ ಗೊತ್ತಾಗ್ಲಿಲ್ಲ. ಅಮೃತದ ಬಗ್ಗೆ ಅಡ್ರೆಸ್ ಗೊತ್ತಿತ್ತು ಹೊರತು ಅದಕ್ಕೆ ಯಾವುದಕ್ಕೆ ಅಮೃತ ಅನ್ಬೇಕನ್ನೋದು ಗೊತ್ತಿದ್ದಿದ್ದಿಲ್ಲ. ಒಂದು ಹೆಸರು ಗೊತ್ತಿತ್ತು ಅಷ್ಟೇ ಅಮೃತ ಅಂತ. ಕೊನೆಗೆ ನಿರ್ಣಯಕ್ಕೆ ಬಂದದ್ದು ಅಮೃತ ಅಂದ್ರೆ ಯಾವುದು ಅಂದ್ರೆ, ಶ್ರೀ ಗುರುವಿನ ವಚನವೇ ನಿಜವಾದ ಅಮೃತ. ಇದನ್ನ ಬಿಟ್ಟು ಬೇರೆ ಯಾವ್ದಕ್ಕೆ ಅಮೃತ ಅಂತ ಆದ್ರೂ ಅವರೆಲ್ಲರೂ ಮೃತ್ಯುವಿನ ಪಾಲಾಗಿ ಹೋಗ್ಬಿಟ್ರು. ಗುರು ಅನ್ನೋನು ಸ್ವಸ್ವರೂಪ ಜ್ಞಾನ ಕೊಟ್ಟು ಆ ಶಿಷ್ಯರನ್ನ ಸ್ವಸ್ವರೂಪ ಅನುಭವ ಮಾಡಿಕೊಂಡು ಮೃತ್ಯುವಿಗೆ ಅರ್ಥ ಕಳೆದ್ಬಿಟ್ರು. ಮೃತ್ಯು ಅನ್ನೋದು ಇಲ್ಲೇ ಇಲ್ಲ, ಒಂದು ಶರೀರ ಹೋದ್ರ ಒಂದು ಹೊಸ ಶರೀರ ನವೀಕರಣ ಆಗಿ ಬರ್ತದ. ನಿರಂತರ ನವೀಕರಣ ಹೊಂದತಾ ಇದೆ ಈ ಜಗತ್ತು, ಬ್ರಹ್ಮಾಂಡ ಪಿಂಡಾಂಡಗಳು ಅಂತ ಗುರು ಹೇಳಿದಾಗ ಮೃತ್ಯುವಿನ ಭಯ ಶಿಷ್ಯ ಕಳ್ಕೊಂಡ್ಬಿಟ್ಟ. ಕಳ್ಕೊಂಡು ಹಳಿಯ ಅಂಗಿ, ಶ್ರೀಕೃಷ್ಣ ಭಗವಂತ ಹಳಿಯ ಅಂಗಿ ಕಳೆದು
ಹೊಸ ಅಂಗಿ ಹಾಕಿದಂಗ ಎಷ್ಟು ವರ್ಷ ಹಳೆ ಅಂಗಿ ಹಾಕೊಂಡು ತಿರುಗಾಡ್ತಿ ಅಂತೇಳಿ ಪ್ರಕೃತಿ ಮಾತೆ ಹೊಸ ಅಂಗಿ ತೋಡಿಸ್ತಾಳ. ಇದೇ ರೀತಿ ಮೃತ್ಯುವಿನ ಭಯ ಕಳೆಯುವುದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿ ಯಾವುದಕ್ಕಾದರೂ ಭಯ ಪಡ್ರಿ, ಆದ್ರೆ ಮೃತ್ಯುವಿಗೆ ಭಯ ಪಡಬೇಡ್ರಿ. ಮೃತ್ಯು ಬಾರ್ದು, ನೀವು ಹುಟ್ಟಿದವರು ಅಲ್ಲ, ನೀವು ಸತ್ತವರು ಅಲ್ಲ, ಯಾಕೆ ನೀವು ಭಯ ಪಡ್ತೀರಿ? ನೀವು ಆತ್ಮಸ್ವರೂಪರು, ಬ್ರಹ್ಮಸ್ವರೂಪರು. ನಿಮ್ಮಿಂದ ಜಗತ್ತಿಗೆ ಅಮೃತ ದೊರಕಬೇಕಾಗ್ಯದ, ಬಿಟ್ಟು ನೀವೇ ವಿಷ ಕುಡ್ಕೋತ್ ಕೂತಿರಲ್ಲ ಭಯ ದುಃಖದಾಗ. ಇದನ್ನ ಬಿಟ್ಟು ಹೊರಗೆ ಬರ್ರಿ ಅಂತೇಳಿ ಗುರು ಆದವನ ಶಿಷ್ಯರಿಗೆ ಉಪದೇಶ ಮಾಡಿ ಪರಮಾನಂದ ಪ್ರಾಪ್ತಿ ದಾರಿ, ಸರ್ವ ದುಃಖ ನಿವೃತ್ತಿ ದಾರಿ ತೋರಿಸಿ ಮುಂದೆ ಕರ್ಕೊಂಡು ಬರೋವಂತನಾಗ್ತಾನ. ಅದಕ್ಕೆ ನಿಮ್ಮಂತ ಪುಣ್ಯವಂತರು ಯಾರು ಇಲ್ಲ, ಶ್ರೀ ಗುರುವಿನ ವಚನ ಸುದೇ ಅಮೃತವನ್ನ ಪಾನ ಮಾಡ್ತಾ ಇದ್ದೀರಿ. ಹಿಂದಿನ ಕಾಲದಲ್ಲಿ ಎಲ್ಲೆಲ್ಲಿ ಅಮೃತ ಆದಂತ ಏನೇನೋ ಕಷ್ಟಪಟ್ಟರ, ಏನು ಕಷ್ಟ ಪಡ್ಲಾರ್ದೆ ಸುಮ್ಮನೆ ಆರಾಮಾಗಿ ಕುಂತಲ್ಲೇ ನೀರ್ ಕುಡ್ದಂಗ ಅಮೃತ ಕುಡಿಲಕ್ಕಿರಿ. ಅಷ್ಟು ಸರಳವಾಗಿ ನಿಮ್ಗೆ ಅಮೃತ ಪ್ರಾಪ್ತಿ ಆಗ್ಲಿಕ್ಕತ್ತದ. ಅಂತ ಪುಣ್ಯವಂತರು ಈ ಒಂದು ಮೇಳದಲ್ಲಿ ಸೇರ್ಕೊಂಡ್ಬಿಟ್ಟಿರಿ. ಶ್ರೀ ಗುರುವಿನ ವಚನವೇ ನಿಜವಾದ ಅಮೃತ, ಇದಕ್ಕಿಂತ ದೊಡ್ಡ ಅಮೃತ ಯಾವುದು ಇಲ್ಲ. ವಚನ 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 ಮಾತು, ಗುರುವಿನ ಮಾತಿನಾಗದ ಮಾತೇ ಜ್ಯೋತಿರ್ಲಿಂಗ. ಮಾತು ಅಂತಂದ್ರೆ ಮರವಿನ ಮಾತುಗಳು, ಸಂಸಾರದ ಮಾತುಗಳು. ಈ ಅರಿವಿನ ಮಾತುಗಳು ಮಾತಲ್ಲದ ಮಾತುಗಳು, ಜ್ಯೋತಿರ್ಲಿಂಗದ ಮಾತುಗಳು, ಅಮೃತ ಸಮಾನವಾದ ಮಾತುಗಳು, ಪರಮಾನಂದ ಪ್ರಾಪ್ತಿ ಮಾಡುವ ಮಾತುಗಳು, ದುಃಖ ನಿವೃತ್ತಿ ಮಾಡುವ ಮಾತುಗಳು, ಮೋಕ್ಷ ಪ್ರಾಪ್ತಿಗಾಗಿ ದಾರಿ ತೋರಿ ಮೋಕ್ಷ ಪ್ರಾಪ್ತಿ ಮಾಡಿಕೊಡುವಂತ ಮಾತುಗಳು. ಅದಕ್ಕೆ ಗುರು ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ. ಅದಕ್ಕಿಂತ ದೊಡ್ಡದು ಏನಾರೆ ಸುದೆ ಅಂತಂದ್ರೆ ಅಮೃತ ಜೇನು. ಅದು ಆದನಪ್ಪ ಎಲ್ಲರೆ ಕೈವಲ್ಯ ಪದ್ಧತಿ ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದನೇ ಪದ್ಯ ಗುರುವಚನದ ಮಹತ್ವ. ಮೊದಲಿನ ಪದ್ಯದೊಳಗೆ ಏನದ, ಗುರುವಚನ ಮಾಡಿ ಅದರೊಳಗೆ ಸಾಧನೆಗಳ ಪಟ್ಟಿ ಸೇರಿಸ್ಯಾರ. ಶ್ರೀ ಗುರುವಚನೋಪದೇಶವನ್ನು ಆಲಿಸಿದಾಗಳುವುದು ನರರಿಗೆ ಮುಕ್ತಿ ಎಂದು, ಮುಂದೆ ಪುಣ್ಯವನ್ನು ಮಾಡುವು ದುರಿತ ಕರ್ಮವನ್ನು ಅಲ್ಲದಿರುವ ಒಂದು 22-23 ಸಾಧನೆಗಳು ಏನ್ ಮಾಡ್ಬೇಕು ಅನ್ನೋದ್ರ ಪಟ್ಟಿ ಸೇರಿಸ್ಯಾರ ಅದ್ರೊಳಗೆ. ಆದ್ರೆ ಇಲ್ಲಿ ಏನದ, ಕೈವಲ್ಯ ಪದ್ಧತಿ ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದನೇ ಪದ್ಯ ಒಳಗ ಗುರುವರರ ಬೋಧೆ ಎಂಬ ಅಮೃತ ಧಾರೆಯೊಳೆನ್ನು ದುರಿತ ಸಂಸಾರ ಸಂತಾಪ ಸಂಚಯ ಒಡಗಿ ಪರಮಾನುರಾಗ ಬೆಡೆಗೊಂಡು ತಿಕ್ಕನೇ ತೀವಿ ಗುರು ಶಂಭುಲಿಂಗ ವಾದುದ ನೋಡಂಬಡದೆ ಶ್ರೀ ಗುರು ನೋಡಂಬಡದೆ ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ ಅಂತೇಳಿ. ಇದು ಒಂದು ಪದ್ಯ, ಬಹಳ ಚಂದನ ಪದ್ಯ ಇದು. ಈ ಪದ್ಯ ಹಾಡ್ಲಿಕ್ ಬರ್ತಿದ್ರೆ ಹಾಡ್ಬೋದು, ಹಾಡ್ಲಿಕ್ ಬಂದಿಲ್ಲ ಅಂತಂದ್ರೆ ಈ ಹಾಡ ಹಾಡಿದ್ರೆ ಧನ್ಯ ಆಗ್ಬಿಡುತ್ತೆ. ಅದ್ರೊಳಗೆ ಯಾರಿಗೆ ಬರ್ತದ ಹಾಡ್ಲಿಕ್ಕ? ನಾ ಹೇಳ್ತಂಡೆಪ್ಪ. ಹ್ಮ್ ಹೇಳ್ರಿ ತಂದೆ. ಯಾರು ಹೇಳದು? ನಾ ಮಲ್ಲಪ್ಪ ಹುಲ್ಲೂರಪ್ಪ. ಹಾಡ್ರಿ ತಂದೆ, ಹಾಡ್ರಿ, ಧನ್ಯವಾದ. ಶ್ರೀ ಗುರುವಚನೋಪದೇಶವನಾಲಿಸಿ, ಶ್ರೀ ಗುರುವಚನೋಪದೇಶವನಾಲಿಸಿ ದಾಗಳುವುದು ನರರಿಗೆ ಮುಕುತಿ, ದಾಗಳುವುದು ನರರಿಗೆ ಮುಕುತಿ. ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು, ಹರನರ ವಿಡಿ ಶಾಂತರೊಡನಾರು.
ಕರುಣ ವಿರಲಿ ಜೀವರುಳು ನೀತಿ ವಿಧಾನಾಗು, ಕರುಣ ವಿರಲಿ ಜೀವರುಳು ನೀತಿ ವಿಧಾನಾಗು, ಪೊರೆ ಪೊರ್ದದರನೆಂದು ಬೆಸಸುವ ಶ್ರೀ ಗುರುವಚನುಪ ದೇಶವನಾಲಿಸಿ, ಶ್ರೀ ಗುರುವಚನುಪ ದೇಶವನಾಲಿಸಿ, ದಾಗಳುವುದು ನರರಿಗೆ ಮುಕುತಿ, ನಿಂದಿಸಿ ನುಡಿಯದೆ ರಾರನು ಮನಸ್ಸಿಗೆ ಬಂದಂತೆ ನಡೆಯದಿರೋ ಯದಲ್ಲಿ, ಕುಂದು ಒಡೆಯದಿರೋ ಕಾಮಾದಿಗಳು, ಕುಂದು ಒಡೆಯದಿರೋ ಕಾಮಾದಿಗಳ ಜೈಸೆಂದು ಕೈ ಹಿಡಿದು ಅನುಗ್ರಹಿಸುವ, ಜೈಸೆಂದು ಕೈ ಹಿಡಿದು ಅನುಗ್ರಹಿಸುವ, ಶ್ರೀ ಗುರುವಚನುಪದೇಶವನಾಲಿಸಿ, ಶ್ರೀ ಗುರುವಚನುಪದೇಶವನಾಲಿಸಿ, ದಾಗಳುವುದು ನರರಿಗೆ ಮುಕುತಿ, ಭವಮಾಲೆಗಲಸು ಪುಸಿಯದಿರೆಡರು ಬಂದು ಕವಿಯಲಂದದಿರು ಸಂಪದ ದೋಳು, ತವೆ ಮೊದಲಳಿಯದಿರು ತತ್ವ ಸಂತತಿಯನು, ತವೆ ಮೊದಲಳಿಯದಿರು ತತ್ವ ಸಂತತಿಯನು, ವಿವರಿಸಿ ನೋಡೆಂದು ತಿರುಪುವ, ವಿವರಿಸಿ ನೋಡೆಂದು ತಿರುಪು ತಿರುಪುವ, ಶ್ರೀ ಗುರುವಚನುಪದೇಶವನಾಲಿಸಿ, ಶ್ರೀ ಗುರುವಚನುಪದೇಶವನಾಲಿಸಿ, ದಾಗಳುವುದು ನರರಿಗೆ ಮುಕುತಿ, ಬಳಸಿದರ ದ್ವೈತವನು ಬಾಯದೊಳು ನಿನ್ನೊಳಗೆ ಕೋಭಾವನೆ ಒಡಗೂಡು, ತಿಳಿದು ಸಮಯ ನಿಷ್ಠೆ ಗಲಿವೇದ ವಿಧ ಭಕ್ತಿ, ತಿಳಿದು ಸಮಯ ನಿಷ್ಠೆ ಗಲಿವೇದ ವಿಧ ಭಕ್ತಿ, ಗಳನಗದಿರಂಗು ಉಸುರುವ, ಶ್ರೀ ಗುರುವಚನುಪ ದೇಶವನಾಲಿಸಿ, ಶ್ರೀ ಗುರುವಚನುಪ ದೇಶವನಾಲಿಸಿ, ದಾಗಳುವುದು ನರರಿಗೆ ಮುಕುತಿ, ಆರು ನಾನೆಂದು ವಿಚಾರಿಸು ವಿಷಮಂ, ಆರು ನಾನೆಂದು ವಿಚಾರಿಸು ವಿಷಮಂ, ಸಂಸಾರ ವಿಧನು ಕನಸಂದರಿ, ಮಾರಮರ್ದನ ಶಂಭೋ ಲಿಂಗವನೊಲಿಸಿ, ಮಾರಮರ್ದನ ಶಂಭೋ ಲಿಂಗವನೊಲಿಸಿ, ಗಂಭೀರ ಸುಖದೊಳಿನ್ ಇರುಪುವ, ಶ್ರೀ ಗುರುವಚನುಪ ದೇಶವನಾಲಿಸಿ, ಶ್ರೀ ಗುರುವಚನುಪ ದೇಶವನಾಲಿಸಿ, ದಾಗಳುವುದು ನರರಿಗೆ ಮುಕುತಿ, ದಾಗಳುವುದು ನರರಿಗೆ ಮುಕುತಿ. ನಮಸ್ಕಾರ. ಮಲ್ಲಪ್ಪನವರೇ, ನಿಮಗ ಶ್ರೀ ಗುರು ವಚನದಿಂದ ಅಧಿಕ ಸುಧರಿ ಉಂಟೆ ಅಂತ ನೀತಿ ಕ್ರಿಯಾಚಾರ ಸ್ಥಳದ ಪದ್ಯ ಹೇಳಕತ್ತೀವಿ. ನೀವು ಬಾಳೆಹಣ್ಣು ತಗೊಂಬ ಅಂತಂದ್ರ ಮತ್ತೆವಾಗೋ ಸೇಬು ಬಾರೆ ಹಣ್ಣು ತಂದಂಗ ಮಾಡ್ಬಿಟ್ರಿ. ನಾವ್ ಯಾವ್ದ್ ಹೇಳಕತ್ತೀವಿ ಅದನ್ನ ಸರಿಯಾಗಿ ಗ್ರಹಣ ಮಾಡ್ರಿ. ಮೊದಲ ಶ್ರೀ ಗುರು ವಚನದಿಂದ ಅಧಿಕ ಸುದೈ ಉಂಟೆ ಅಂತ ಆ ಹಾಡು ಬರ್ತಿದ್ರ ಹಾಡ್ರಿ ಅಂತ ಹೇಳಿದೆ. ಅದು ಬರ್ತದ? ಅದ ಬರ್ತಿರ ಬುಕ್ ನೋಡಿ ಹೇಳ್ಬ ಅಂತ ನೋಡಿ ಹೇಳ್ಬ ಅದನ್ನ ನಾಳೆ ಬೇಕಾದ್ರೆ ಅದು ಹಾಡಬೇಕಿತ್ತು. ನೀವು ಇದು ಹಾಡು ಇದೆಲ್ಲರಿಗೂ ಗೊತ್ತಿದ್ದುದು ಬುಕ್ ಅದ ಅಲ್ಲಿ ಇಲ್ಲ ಇಲ್ರಪ್ಪ ಈಗ ಸಿಗುದ. ನಾನು ಏನು ಈಗ ನೀವೇನ್ ಆಡಿದ್ರೆ ಆ ಹಾಡ ಕುರಿತು ಏನ್ರ ಹೇಳಕತ್ತೀನಿ ನಾನಿಲ್ಲಿ. ಸುದೆ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ ಅನ್ನೋದ್ ಹೇಳಕತ್ತೀನಿ. ಆಯ್ತು. ಸಾಮಾನ್ಯವಾಗಿ ಜಗತ್ತಿನ ಜನರು ಹಾಲು ತುಪ್ಪ ಯಾರಿಗಾರ ಬರ್ತಿತ್ತಂದ್ರ ನಾಳೆಗೆ ಆದರೂ ಪ್ರಾಕ್ಟೀಸ್ ಮಾಡಿ ಹಾಡ್ರಿ. ಇದು ಹಾಡ ಬಹಳ ಚಂದದ ಹಾಡ. ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದನೇ ಪದ್ಯ.
ಸಾಮಾನ್ಯವಾಗಿ ಜಗತ್ತಿನ ಜನರು ಹಾಲು, ತುಪ್ಪ, ಜೇನುತುಪ್ಪ, ಪಂಚಾಮೃತ, ಸ್ತ್ರೀಯರ ಅಧರಾಮೃತ, ಮಗುವಿನ ತಾಯಿಯ ಎದೆ ಹಾಲು, ದೇವಲೋಕದ ಅಮೃತ ನೋಡ್ರಿ, ಅಮೃತದ್ದು ಎಲ್ಲೆಲ್ಲಿ ಮನುಷ್ಯ ಹುಡುಕೋಗ್ಯಾನ, ಹಾಲಿಗೆ ಅಮೃತ ಅಂದ್ರು, ತುಪ್ಪಕ್ಕ ಅಮೃತ ಅಂದ್ರು, ಜೇನುತುಪ್ಪಕ್ಕ ಅಮೃತ ಅಂದ್ರು, ಪಂಚಾಮೃತಕ್ಕ ಅಮೃತ ಅಂದ್ರು, ಸ್ತ್ರೀಯಳ ಅಧರಾಮೃತ, ಅಧರ ಅಂದ್ರ ತುಟಿ, ಆ ತುಟಿ ಒಳಗ ಅಮೃತ ಅದ ಅಂತಂದ್ರು, ಮಗುವಿಗೆ ತಾಯಿಯ ಎದೆ ಹಾಲು ಅದು ಅಮೃತ ಅಂತಂದ್ರು, ಮತ್ತ ದೇವಲೋಕದೊಳಗ ದೇವತೆಗಳು ರಾಕ್ಷಸರು ಸಮುದ್ರ ಮಂಥನ ಮಾಡಿ ಹೊರಗ್ ತೆಗೆದಕ್ಕ ಅಮೃತ ಅಂದ್ರು. ಅಮೃತದೊಂದು ಪುರಾಣ ಬೇರೆ ಅದ, ಬಹಳ ದೊಡ್ಡದು. ಆದರೆ ಇಲ್ಲಿ ಬ್ರಹ್ಮಜ್ಞಾನಿಗಳು ಸಾರ ಸಗಟಾಗಿ ಅವುಗಳನ್ನ ಅಲ್ಲಗಳೆಯುತ್ತಾರೆ, ಅವೆಲ್ಲ ಅಮೃತ ಅಲ್ಲ ನಾಡ್ರಿ, ದೇವಲೋಕದ ಅಮೃತ ಇತ್ಯಾದಿಗಳನ್ನೇ ಅಮೃತವೆಂದು ತಿಳಿಯುವರು. ಆದರೆ ಇವು ನಿಜವಾದ ಅಮೃತವಲ್ಲ, ಇವು ಹೆಸರಿನ ಅಮೃತ ಅಷ್ಟೇ, ನಾಮಕವಷ್ಟೇ, ಹೆಸರಿಗಷ್ಟೇ. ಏಕೆಂದರೆ ಇವನ್ನು ಸೇವನೆ ಮಾಡಿದವರು ಮತ್ತೆ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಮತ್ತೆ ಸಾಯುತ್ತಾರೆ, ಅಮೃತತ್ವ ಎಂದು ಪ್ರಾಪ್ತಿ ಆಗುವುದೇ ಇಲ್ಲ. ಇನ್ನು ಪುಣ್ಯ ಮಾಡಿ ದೇವಲೋಕಕ್ಕೆ ಹೋಗಿ ಅಲ್ಲಿ ಅಮೃತವನ್ನ ಪಾನ ಮಾಡಿದವರಾದರೂ ಸಹ ಮೋಕ್ಷವನ್ನು ಅಂದ್ರೆ ಅಮೃತತ್ವವನ್ನು ಪಡೆಯುವುದಿಲ್ಲ. ಮೋಕ್ಷಕ್ಕೆ ನಾವು ಇಲ್ಲಿ ಅಮೃತ ಅಂತೀವಿ ಅನ್ನ ಅರ್ಥದಲ್ಲಿ ಹೇಳಿದ್ರು. ಅಮೃತ ಅಂದ್ರೆ ಯಾವುದು? ಈ ಬ್ರಹ್ಮಜ್ಞಾನ ಪಾಠದಲ್ಲಿ ಮೋಕ್ಷನೇ ಅಮೃತ. ಅವರು ಕೇವಲ ದೀರ್ಘಾಯುಷಿಗಳಾಗುವವರು, ಅಮರರಾಗುವರು. ಅಮರರಾಗದಂದ್ರೇನು, ದೀರ್ಘಾಯುಷಿಗಳಾಗದಂದ್ರೇನು, ಇವ್ರನ್ನು ಬಹಳ ದಿನ ಎತ್ತು ಅಂದಿದ್ರೆ ಹೋಗ್ಬಿಡ. ಸೂರ್ಯ ಒಂದು ದೇವತೆ ಆಗ್ಯದ, ಬಹಳ ದಿವಸ ಇರ್ತದ. ಗಾಳಿ ಒಂದು ದೇವತೆ ಆಗ್ಯದ, ನೀರು ಒಂದು ದೇವತೆ ಆಗ್ಯದ, ಭೂಮಿ ಒಂದು ದೇವತೆ ಆಗ್ಯದ, ಬಹಳ ದಿವಸ ಇರ್ತಾವ ಇವೆಲ್ಲ. ನಾವ್ ಹಂಗೆ ಹುಡ್ತಿರ್ತೀವಿ, ಸಾಯ್ತಿರ್ತೀವಿ ಜೀವಾತ್ಮರು, ಆದ್ರೆ ಅವು ಹಂಗೆ ಇರ್ತಾವ. ಆದರೆ ಅವು ಕಡಿಗೆ ಬಂದಿನ ಹೋತಾವ ಇಲ್ಲ, ಇಲ್ಲದಂಗ ಆತಾವ ಇಲ್ಲ. ಪ್ರಳಯ ಬತ್ತಂದ್ರ ಸತ್ತ ಚಿರಂಜೀವಿಗಳು ಅಂತದರ, ಅವ್ರು ಏಸ್ ದಿನ ಇರ್ತಾರ? ಎಲ್ಲರಿಗಿಂತ ಬಹಳ ದಿನ ಬದುಕಿರ್ಬೋದು, ಆದ್ರೆ ಅವರು ಒಂದಿನ ಓದ್ತಾರ. ದೀರ್ಘಾಯುಷಿಗಳಾಗ್ಬೋದು, ಅಮರರು ಆಗುವುದು ಅಂತಂದ್ರೆ ಅದರ ಅರ್ಥ ದೀರ್ಘಾಯುಷಿಗಳಾಗದಕ್ಕೆ ಅವ್ರ ಅಮರತ್ವ ಅಂದ್ರೆ, ಆಗಿನ ಕಾಲದಲ್ಲಿ ದೀರ್ಘಾಯುಷಿಗಳಾಗದಕ್ಕೆ ಅಮರತ್ವ ಅಂದ್ರು. ಅವ್ರು ಏನಾಗ್ತದಂದ್ರೆ ಪುಣ್ಯ ಇರೋ ತನಕ ಆ ಪೋಸ್ಟ್ನೊಳಗೆ ಇರ್ತಾರ, ರಿಟೈರ್ ಆದ್ಮೇಲೆ ತಮ್ಮ ಮನೆ ತಾವ ಬರ್ತಾರ ಅಂದಂಗೆ. ಅದು ಪುಣ್ಯ ತೀರಿದ ಬಳಿಕ ಮತ್ತೆ ಅವರು ಮರ್ತ್ಯಕ್ಕೆ ಬಂದು ಜನನ ಮರಣ ಸಂಸಾರವನ್ನು ಬಿಡದೇ ಒಂದವರು ಮತ್ತೆ ವಾಪಸ್ ಬರ್ತಾರ, ಅವ್ರು ಅಲ್ಲಿರಂಗಿಲ್ಲ. ಆಗಿನ ಕಾಲದವರಿಗೆ ಅಮರತ್ವ, ಅಮರತ್ವ ಅಂದ್ರೆ ದೀರ್ಘಾಯುಷ್ಯ ಒಂದದೇ ಅಮರತ್ವ, ಅದು ಅಲ್ಲ ಅಂತ ಇದು ಅಲ್ಲ. ಇದು ಅವರೆಲ್ಲ ನೋಡ್ರಿ ರಾಕ್ಷಸರು ಅವರೆಲ್ಲ ಹೆಂಗ್ ಬೇಡ್ಕೋತಿರ್ತಾರ, ನನಗ ಅಮರತ್ವ ಬೇಕು, ನಾ ಸಾಯಬಾರ್ದು ಅಂತೇಳಿ ನಾನಾ ರೀತಿಯಾದ ಒಂದೊಂದು ಬೇಡಿಕೆಗಳ ಬ್ರಹ್ಮನ ಮುಂದೆ ಇಡ್ತಾರ. ಆಯ್ತಂತ ಬ್ರಹ್ಮ ತದಾಸ್ತು ಅಂತಾನ, ಅಷ್ಟೆಲ್ಲ ಹೊರ ಪಡ್ಕೊಂಡಿನಿ ಅಂತೇಳಿ ಇಡೀ ಜಗತ್ತಿನ ಉರಿದಾಡ್ತಾರ. ಒಂದ್ ದಿನ ಅದು ಕೇಳಿದ ಅವ್ರದೇನು ಹೊರ ಕೇಳಿರ್ತಾರ, ಅದ್ರೊಳಗೆ ಒಂದೇನೋ ದೋಷ ತೇಲಿ ಬಂದು ಅವರನ್ನ ನುಂಗ್ಬಿಡ್ತದ. ಯಾಕಂದ್ರೆ ಅದು ಅಮರತ್ವ ಅಲ್ಲ. ಈ ಬಗ್ಗೆ ಕ್ಷೀಣ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಅಂತೇಳಿ ಭಗವದ್ಗೀತೆ ಪ್ರಮಾಣ ಇದೆ. ಪುಣ್ಯ ಮುಗಿದ್ಮೇಲೆ ಮತ್ತೆ ಮರ್ತ್ಯ ಲೋಕಕ್ಕೆ ಬರ್ಬೇಕು, ಮತ್ತೆ ಹುಟ್ಟಬೇಕು, ಸಾಯ್ಬೇಕು. ಪುಣ್ಯ ಇರತನ ಅಷ್ಟೇ ಅಲ್ಲಿರ್ತಾರೆ. ಇದೆಲ್ಲ ಇಲ್ಲಿ ತನಕ ಯಾವುದನ್ನ ಅಮೃತ ಅಂತ ತಪ್ಪು ತಿಳ್ಕೊಂಡರ ಆ ಅಮೃತಕ್ಕೆ ಇವೆಲ್ಲ ಬಂತು. ಈಗ ಅಮೃತ ಎಲ್ಲಿದ ಅಂತಂದ್ರೆ ವಿಚಾರ ಮಾಡಿದಲ್ಲಿ ಗುರು
ಗುರುವಿನ ಉಪದೇಶವೇ, ಗುರುವಚನವೇ ನಿಜವಾದ ಅಮೃತವಾಗಿದೆ. ಹೇಗೆಂದರೆ, ಯಾವನು ಸಾಧನಾ ಚತುಷ್ಟಯ ಸಂಪನ್ನನಾಗಿ ಮೋಕ್ಷಾಧಿಕಾರಿಯಾಗಿ ಭಕ್ತಿಯಿಂದ ಗುರುವಿನ ಉಪದೇಶವನ್ನು ಸವಿಯವನೋ ಅವನು ಬ್ರಹ್ಮಜ್ಞಾನ ಪಡೆದು ಅದರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನ ಅಮೃತತ್ವವನ್ನ ಬಿಡದೇ ಪಡೆಯುವನು. ಜನನ ಮರಣ ಸಂಸಾರದಿಂದ ಬಿಡುಗಡೆ ಹೊಂದುವನು. ಆದ್ದರಿಂದ ಗುರು ಭುವನೆಯೇ ನಿಜವಾದ ಅಮೃತವಾಗಿದೆ. ಇದು ಎಷ್ಟನೇದ್ದು ವಿಷಯಾಂಕ ಅಂದ್ರ 15ನೇ ವಿಷಯಾಂಕ. 14 ಗುರು ಇಲ್ಲದೆ ಮುಕ್ತಿ ಸಾಧ್ಯ ಇಲ್ಲ ಅಂತ 14ನೇದ್ದಿತ್ತು. ಅದರೊಳಗ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲು ನರರಿಗೆ ಮುಕ್ತಿ ಅಂದ್ರೆ ಅದು ನಡೀತಿತ್ತು. ಇಲ್ಲಿ ಗುರುವಚನವೇ ನಿಜವಾದ ಅಮೃತ ಅನ್ನೋದಕ್ಕೆ ನೀತಿ ಕ್ರಿಯಾಚರಣೆ ಸ್ಥಳದ 1ನೇ ಪದ್ಯ ಕೈವಲ್ಯ ಪದ್ಧತಿ ಒಳಗಿಂದೆ ಈ ಪದ್ಯ ನೋಡ್ಕೊಂಡು ಸ್ವಲ್ಪ ಹಾಡ್ ನಮಗೆ ಒಂದಿಟ್ಟು ಕಂಠ ಇತ್ತಂದ್ರೆ ನೀವು ಕೇಳ್ತಿದ್ದಿಲ್ಲ, ನಾವೇ ಹಾಡಿಬಿಡ್ತಿದ್ದೆವು. ಕಂಠಕ್ಕೆ ನಾವು ಸಾಧನೆ ಮಾಡಿಲ್ಲ, ಶಬ್ದಕ್ಕೆ ಸಾಧನೆ ಮಾಡಿಲ್ಲ, ಅರ್ಥಕ್ಕೆ ಸಾಧನೆ ಮಾಡಿದ್ದಕ್ಕೆ ಅರ್ಥದಾಗ ಎಕ್ಸ್ಪರ್ಟ್ ಆಗಕತ್ತಿ ಹೊರತು ಶಬ್ದಕ್ಕಿಲ್ಲ. ಶಬ್ದಕ್ಕೆ ಸಾಧನೆ ಮಾಡಿದವ್ರು ಏನಾಗ್ಬಿಡ್ತಾರ, ಶಬ್ದ ಸಾಧಕರಾಗ್ತಾರ, ಅರ್ಥ ಸಾಧಕರಲ್ಲ. ಶಾಸ್ತ್ರ ಹಿಡ್ಕೊಂಡು ಕೂತು ಒಂದು ಶಬ್ದ ಇಟ್ಕೊಂಡು ಗಂಟೆ ಗಟ್ಲೆ ಅದನ್ನೇ ಕಿತ್ತಾಡ್ಕೊತ ಕೂತಿರ್ತಾರ, ಅದು ಅಲ್ಲ. ಅದು ಎಷ್ಟತ್ ಮಾಡಿದ್ರು ಅಲ್ಲೇನು ಅಮೃತ ಸಿಗಲ್ಲ, ಮೋಕ್ಷ ಸಿಗಲ್ಲ, ಪರಮಾನಂದ ಪ್ರಾಪ್ತಿ ಆಗಲ್ಲ, ಸರ್ವ ದುಃಖ ನಿವೃತ್ತಿ ಆಗಲ್ಲ. ಒಳಗೆ ಮುಳುಗಿ ವಿಚಾರಧಾರೆ ಒಳಗೆ ಹರಿತು ಅಂತಂದ್ರೆ ಮೋಕ್ಷ ಆಗ್ತದೆ. ಅದಕ್ಕೆ ಶ್ರೀಮನ್ ನಿಜಗುಣ ಬೋಧಾಮೃತ ತತ್ವ ಬೋಧೆಯ ಒಳಗ ಎಷ್ಟನೇದ್ದು 15ನೇದ್ದು ಮುಗೀತು. ನೆಕ್ಸ್ಟ್ ಮತ್ತ 16ನೇದ್ದು ಶ್ರೀ ಗುರುವಾದವನು ಜ್ಞಾನ ಭಾಸ್ಕರನಾಗಿದ್ದಾನೆ. ಜ್ಞಾನ ಸೂರ್ಯ 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 ಅಂತೇಳಿ ಆ ಜಗತ್ತಿನಾಗ ಶಾಖೆ ಕೊಡುವ ಸೂರ್ಯ, ಜಡವಾದ ಸೂರ್ಯನನ್ನ ಪೂಜೆ ಮಾಡ್ತಾರೆ. ಜ್ಞಾನ ಕೊಡುವ ಸೂರ್ಯ ಅಂತಂದ್ರೆ ಯಾರು? ಜ್ಞಾನ ಕೊಡುವ ಸೂರ್ಯ ಯಾರು? ಗುರು. ಗುರು ಗುರು ಅಂತಂದ್ರೆ ಎಲ್ಲಿ ಅದನ್ನ ಗುರು? ಗುರು ಅಂತ ಎಲ್ಲಿದ್ದಾನೆ? ನಮ್ಮ ಅರಿವೇ ಗುರು. ನಿಮ್ಮ ಅರಿವೇ ಗುರು. ಆ ಅರಿವನ್ನ ಪರಿಚಯಿಸುವುದಕ್ಕ ಹೊರಗೊಬ್ಬ ಗುರು ಕೂತಾನ, ಹೊರಗೊಬ್ಬ ಗುರು ಕೂತಾನ. ಆ ಅರಿವನ್ನ ಪರಿಚಯಿಸುವ ಗುರುವನ್ನ ಸದ್ಗುರು ಸದ್ಗುರು ಅಂತಾರೆ. ನಿಮ್ಮ ಅರಿವೇ ಗುರು, ಕರೆಕ್ಟ್. ಆದರೆ ಹೊರಗೊಬ್ಬ ಕೂತಾನ ಇಲ್ಲಿ ವಟ 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 ಅನ್ಕೋತ ಇವನಿಗೆ ಏನ್ ಮಾಡ್ತೀರಿ? ನಿಮ್ಮ ಅರಿವೇ ಗುರು ಆದ್ಮೇಲೆ ಇವನಿಗೆ ಎಲ್ಲಿ ಕಳಿಸ್ತೀರಿ? ಸದ್ಗುರು ಇವನ ಸ್ಥಾನ ಏನು, ಅವನ ಸ್ಥಾನ ಏನು? ಅದಕ್ಕೆ ಇದು ವಾಕ್ಯ ಚಂದ ಕಲಿಬೇಕು. ಏನಂದ್ರೆ ಹೊರಗಿರ ಗುರು ಅಪರೋಕ್ಷ ಅದನ್ನಿಲ್ಲ, ನಿಮ್ ಎದುರು ಪ್ರತ್ಯಕ್ಷ ಅದನ್ನಲ್ಲ, ಅಪರೋಕ್ಷ ಆಗ್ಯಾನಿಲ್ಲ, ಪ್ರತ್ಯಕ್ಷ ಎದುರು ಕುಂತಾನಿಲ್ಲ. ಪ್ರತ್ಯಕ್ಷ ಎದುರು ಕುಂತಾನ, ಕೈಗೆ ಸಿಗ್ತಾನ, ಮಾತನಾಡಿಸಿದ್ರೆ ಮಾತಾಡ್ತಾನ, ಕೇಳಿದ್ರೆ ಹೇಳ್ತಾನ, ಹೇಳಿದ್ರೆ ಕೇಳ್ತಾನ. ಇಂತ ಒಬ್ಬ ಅಪರೋಕ್ಷವಾದಂತ ಎದುರಿಗೆ ಕುಳಿತಂತ ಗುರು ಏನದನ, ಇವನು ಪ್ರತ್ಯಕ್ಷ ಅರಿವಿನ ಸ್ವರೂಪ. ಬರ್ಕೋಬೇಕು ಒಂದ್ ಕಡಿ, ಬಹಿರಂಗದ ಗುರು, ಹೊರಗಿನ ಗುರು, ವ್ಯಕ್ತಿ ಗುರು, ವ್ಯಕ್ತಿ ಗುರು. ಹೊರಗೇನದನಲ್ಲ ಆತ ನಮ್ಮೊಳಗಿರುವ ಅರಿವೆಂಬ ಗುರುವನ್ನ ಪರಿಚಯಿಸುವ ಕಾರಣ ಆತ ನಿಜವಾದ ಗುರು, ಸದ್ಗುರು ಆಗಿದ್ದಾನೆ. ಒಳಗಿನ ಅರಿವನ್ನ ತೋರಿಸಲಾರದೆ ಬೇರೆ ಏನೇನೋ ದಾರಿ ತೋರಿಸಿ ನೀ ಜಗ್ಗಿ ಸಾಹುಕಾರ ಅಂತೇಳಿ ಆಶೀರ್ವಾದ ಮಾಡಿ
ಲೌಕಿಕ ಸಂಗ್ರಹಕ್ಕ ಆಶೀರ್ವಾದ ಮಾಡೋರು ಉಪಾಧಿಕ ಗುರುಗಳು, ಹೊಟ್ಟೆ ತಿಪ್ಪಲ ಗುರುಗಳು ಅಂತಾರವ್ರಿ. ಧನ ಸಂಗ್ರಹ ಅವರಿಗೆ ದುಡ್ಡ ಮುಖ್ಯ, ಮೋಕ್ಷ ಮುಖ್ಯ ಇಲ್ಲ ಇಲ್ಲ. ಸಾವುಕಾರ ಆಗಬೇಕ ಆಶೀರ್ವಾದ ಮಾಡ್ತಾರ. ಇವರು ನಮಸ್ಕಾರ ಎದಕ್ ಮಾಡ್ತಾರ ಅಲ್ಲಿ ಹೋಗಿ ಅಂದ್ರೆ ಗುರುವಿನ ಬಳಿ? ಏನಾಗ್ಬೇಕಂತ ನಮಸ್ಕಾರ ಮಾಡ್ತಾರ ಗುರುಗಳ ಬಳಿ? ಧನ ಪ್ರಾಪ್ತಿ ಶ್ರೀಮಂತಿಕೆ ಆಗ್ಬೇಕಂತ ಹೇಳಿ ನಮಸ್ಕಾರ ಮಾಡಿ ಅದನ್ನ ಪ್ರಾರ್ಥನೆ ಮಾಡ್ತಾರ, ಅವ್ರ ತತಾಸ್ತು ಅಂತ. ಆಯುಷ್ಯ, ಆರೋಗ್ಯ, ಸಂಪತ್ತು, ಮತ್ತಿನ್ನೇನು ವಾಹನಗಳು, ಸಕಲ ಭೋಗ ಭಾಗ್ಯಗಳು ಪ್ರಾಪ್ತಿರಸ್ತು. ಅದು ಬೇರೆ ಅದ ಡೈಲಾಗ್. ಅದ ಅಂದ ಕೂಡ್ಲೇನೆ ಇವನಿಗೆ ಇಟ್ಟು ಖುಷಿ ಆಗಿಬಿಡ್ತದ. ಜೀವನ ಇಟ್ಟು ಎಲ್ಲ ಪಾಠ ನಡಿಯಪ್ಪ, ಇದು ಬೀಜ ಬಿತ್ತಿದಂಗಾಯ್ತು, ದೊಡ್ಡ ಸಂಪತ್ತು ಗುರು ಆಶೀರ್ವಾದ ಮಾಡಿಬಿಟ್ಟ, ಮುಂದ ದೊಡ್ಡ ತೆನಿ ಬರ್ತದ, ದೊಡ್ಡ ಬೆಳೆ ಬರ್ತದ ಅಂತ ಹೇಳಿ ಹೇಳಿ ಬಿಟ್ಬಿಟ್ಟ ಅಂದ್ರೆ ಸಾಹುಕಾರ ಆಗದಕ್ಕ ಹೋಗಿ ಗುರುವಿಗೆ ಕಾಲಿಗೆ ಬಿದ್ದ್ರೆ ಗುರು ಸಾಹುಕಾರ ಆಗತ್ತೆ ಆಶೀರ್ವಾದ ಮಾಡ್ತಾರೆ. ಇವ್ರಿಬ್ಬರಿಗೆ ರೊಕ್ಕನೆ ಮುಖ್ಯ, ವಿಚಿತ್ರದಾರೆ ಅದು ಮಾತು. ಹಿಂಗ ಒಳಗ ಮನೆಯಾಗ ಬರ್ರಿ ಅಂತಂದ್ರ ಪಾದ ಹಾಕಿದ್ರೆ ಇಷ್ಟು ರೊಕ್ಕ ಕೊಡ್ಬೇಕಂತ. ಮೊದಲು 5,000 ತೋತಿದ್ರಂತ, ಈಗ 50,000 ರೂಪಾಯಿ ತೊಳಕ್ ಐವತ್ತು ಸಾವಿರ. ಇನ್ನ ಹೆಚ್ಚನು ಕೊಡವ್ರು ಕೊಡ್ತಾರ ಅಂತ ಒಂದು ಶಾಣೆತನ ಮಾಡಿ ಏನಾರ ನೀವು ಒಂದ್ 10-20,000 ರೂಪಾಯಿ ಕೊಟ್ಟು ದೊಡ್ಡವ್ರು ಬಂದಾರ ಅಂತ ಹೇಳಿ ಕಷ್ಟ ಪಟ್ಟು ನೀವೇನಾರ ಕೌಂಟ್ ಶಾಣೆತನ ಮಾಡ್ಯಾರ ಅಂತಾರಂತ, ಒಂದ್ 20-25,000 ರೂಪಾಯಿ ಕೊಟ್ರಿ ಅಂತಂದ್ರ ಅವ್ರ ಗುರುಗಳು ಏನ್ ಮಾಡಿಬಿಡ್ತಾರತ್ತ, ತಮ್ಮ ಸೇವಕರಿಗೆ ಸಿಗ್ನಲ್ ಮಾಡಿಬಿಡ್ತಾರಂತ. ಏನಂತ, ನಮ್ದು ಏನ್ ಬರಬೇಕಾಗಿತ್ತು ಬಂತ ನೋಡಪ್ಪ, ಮುಂದೆ ನಿಮ್ಮ ಏನದವ ನಿಮ್ಮ ನೀವು ವಸೂಲಿ ಮಾಡ್ಕೊರಿ ಅಂತ ಹೇಳ್ಬಿಡ್ತಾರೆ. ಹೇಳಿದ ಕೂಡಲೇ ಆಮೇಲೆ ಅವ್ರ ಜೇನು ನೋಣ ಮುಕ್ಕಿರ್ದಾಗ ಮುಕ್ಕಿರ್ಬಿಡ್ತಾರಂತ ಇವ್ರಿಗೆ ಕರೆಸಿದವ್ರಿಗೆ. ಏ, ನಾವು ಅಷ್ಟು ದೂರ ಇದ್ದೆವು, ನಿಮ್ಮನೆ ಪಾದ ಹಾಕ್ಲಕ್ ಬಂದು ನಾವು ಇಷ್ಟು ಕಿಲೋಮೀಟರ್ ಬಂದಿದ್ವಿ, ನಮಗ್ ಇಷ್ಟು ಡೀಸೆಲ್ ಖರ್ಚಾಗ್ಯದ ಕೊಡ್ರಿ. ಮತ್ತವ ಇಂಥಲ್ಲಿ ಪೂಜಾ ಸಾಮಾನು ಹೊತ್ಕೊಂಡು ಹೋಗಿದ್ದಕ್ ನಮಗ್ ಇಷ್ಟು ಕೊಡ್ರಿ. ಮತ್ತವ ಮತ್ತಿನ್ನೇನೋ ಮಾಡಿದ್ದ ನಮಗ್ ಹಾಕಿ ಕೊಡ್ರಿ. ಇವ 50,000 ಬದಲಿಗೆ 70,000 ರೂಪಾಯಿ ಕೊಡ್ಬೇಕಾಗ್ತದ ಖರ್ಚಿದ್ದಕ್ ಮರ್ಯಾದೆ ಉಳಿಸ್ಕೊಳಕ್. ಬೇಕಾ ಇಂತ ಪಾದ ನಿಮ್ ಮನ್ಯಾಗ? ರೊಕ್ಕದ ಪಾದಗಳು ಬೇಕಾ? ಬೇಕಾಗಿಲ್ರಿ. ಎಂತ ಮೊನ್ನೆ ಒಂದು ವಾಟ್ಸಪ್ ಹಾಕಿದ್ರು, ಇಬ್ರು ಸಂತರು, ಒಬ್ಬನಿಗೆ ಜೇಬ್ ಅದಾವ, ಒಬ್ಬನಿಗೆ ಜೋಬ್ ಇಲ್ಲ. ಪಾಪ ಅವನಿಗೆ ಜೇಬೇ ಇಲ್ಲ ಅಂತಂದ್ರೆ ಅದು ತುಂಬಿಸ ಪ್ರಶ್ನೆನೆ ಇಲ್ಲ. ಇನ್ನೊಬ್ಬನಿಗೆ ಜೇಬ್ ಅದಾವ, ಅವ್ ತುಂಬಿಸ್ಕೊಳಕ್ ಮನಸ್ಸಿಲ್ಲ. ಸಿದ್ದೇಶ್ವರ ಸ್ವಾಮಿ, ನರೇಂದ್ರ ಮೋದಿ. ನರೇಂದ್ರ ಮೋದಿ, ನಾನು ಎಂದ ಆತ ಆಯ್ಕೆ ಆಗಿ ಫಸ್ಟ್ ದಿನ ಕೂತ ಬಂದು ಅವತ್ತೇ ಏಕಾದಶ ಅವತಾರ ಆಗ್ಯದ ಭೂಮಿ ಮೇಲ, 11ನೇ ಅವತಾರ, ಇಲ್ಲಿ ತನಕ 10ನೇ ಅವತಾರ ತಿಳ್ಕೊತ್ ಬಂದ್ರಿ. ಕೊನೆಯ ಅವತಾರ ಮುಗಿಸಿದ್ಮೇಲೆ 11ನೇ ಅವತಾರ ಧರ್ಮ ಸ್ಥಾಪನೆ ಮಾಡುವುದಕ್ಕ ಮತ್ತೆ 11ನೇ ಅವತಾರ ಭೂಮಿಗೆ ಅವತರಿಸಿ ಬಂದದ ಅಂತ ಹೇಳಿದ್ರ ಕೆಲವೊಬ್ರು ಅಷ್ಟೇ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಆಮೇಲೆ ಕೆಲವೊಬ್ರು ನಿಮ್ದು ಅತಿಯಾದ ಹೊಗಳಿಕೆ ಆಯ್ತು ಅಂತೇಳಿ ನನಗೆ ತೆಗಳಿಬಿಟ್ರು. ನಮ್ಗೆ ಗುರುತಾಗ್ಬಿಡ್ತು, ಗುರುತಾಗ್ಬಿಡ್ತದ. ಯಾಕಂದ್ರ ಅದೇ ಲೈನ್ ದಾಗ ಇದ್ದವ್ರಿಗೆ ಯಾವ್ದು ಎಂತ ಅವತಾರ ಅಂತೇಳಿ ಗೊತ್ತಾಗ್ತದ, ಅದ್ರ ಬೆಲೆ ಗೊತ್ತಾಗ್ತದ. ಇಷ್ಟು ವರ್ಷ ಆದ್ಮೇಲೆ ಈಗ ಗುರುತಿಸ್ಲಕತ್ತಾರ, ಫಸ್ಟ್ ದಿನಾನೇ ಗುರುತಿಸಿವಿ ನಾವು ಅದ ಎಂತ ರತ್ನ ಅದ ಈ ಭೂಮಿ ಮೇಲೆ ಅಂತ. ಏನೋ ಜನ್ಮದಾಗ ಒಂದಿಷ್ಟು ಎಂದೋ ಟೈಮ್ ಸಿಕ್ತಂದ್ರ ಒಂದ್ ಸಾರಿ ಅವ್ರ ಹಣಿ ಅವ್ರ ಪಾದಕ್ಕ ನಮ್ಮ ಹಣಿ ಹಚ್ಚಿ ಬರ್ಬೇಕಂತ ಒಂದೆಲ್ಲೋ ಸಂಕಲ್ಪ ಬರ್ತಾ ಇದೆ. ಪರಮಾತ್ಮನೆ ಅವತರಿಸಿ ಬಂದಾನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಈ ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಇಡೀ ವಿಶ್ವ ಯಾವ ರೀತಿ ಅವರನ್ನ ಬೆಲೆ ಕೊಡ್ತಾ ಇದೆ ದುರದೃಷ್ಟ ಅಂದ್ರೆ, ನಮ್ಮ ದೇಶದೊಳಗೆ ಒಂದ್ ಅರ್ಧ ಮಂದಿ ಅವ್ರಿಗೆ ವಿರುದ್ಧ ಅದಾರ ಅಂತಂದ್ರ ಇಡೀ ಜಗತ್ತಿನಾಗ ರಾಕ್ಷಸರು ಎಲ್ಲಿ ಇಲ್ಲ ಇಲ್ಲ, ನಮ್ ದೇಶದಾಗ ಅದಾರ. ಪುರಾಣ ಕಾಲದಾಗನು ಇದ್ರು ಈಗನು ಇಲ್ಲದಾರ.
ಎಲ್ಲಾ ಕಾಲದಾಗ ಇದು ಮಂಥನ ನಡೆದದ ನಮ್ಮ ದೇಶದಾಗ. ಅಮೃತ ಉತ್ಪನ್ನ ಆಗೋದಕ್ಕೆ ಇವೆಲ್ಲ ನಡೆದಿರ್ತಾವ ಮಂಥನಗಳು, ನೋಡ್ತಾ ಇರ್ಬೇಕು ಅದ್ರೊಳಗ. ಇರಲಿ, ಅದು ಪ್ರಶ್ನೆ ಬೇರೆ. ಇಲ್ಲಿ ಏನ್ ಹೇಳ್ತಾ ಇದ್ದೆ, ಪಾದ ಹಾಕಿರ 50,000 ರೂಪಾಯಿ ಏನ್ರಿ? ಪಾದ ಹಾಕಿರ 50,000 ರೂಪಾಯಿ ಹಾ, ಗುರುಗಳ ಪಾದದಲ್ಲಿ. ಆ ಪಾದ ಬೇಕಾಗಿಲ್ಲ, ಗುರುವಿನ ವಚನದಲ್ಲಿ ಅಮೃತ ಅದ. ನಮಗ ಸತ್ಸಂಗ ಮಾಡ ಗುರುಗಳು ನಮ್ಮ ಮನೆಗೆ ಬರ್ಲಿ, ಪಾದ ಹಾಕ ಗುರುಗಳು ನಮ್ಮ ಮನೆಗೆ ಬೇಕಾಗಿಲ್ಲ. ಇಷ್ಟೊಂದು ಡಿಸೈಡ್ ಮಾಡಿಬಿಟ್ರೆ ಸಾಕು. ಒಂದು ಚಂದ ಧ್ಯಾನ ಚಂದ ಕುಂತು ಜ್ಞಾನ ಹೇಳುವಂತ ಒಬ್ಬ ಶೂದ್ರ ಜಾತಿಯವನ ಹಾಕಿರ್ಲಕ್ಕ ಅವನು ಮೋಕ್ಷಕ್ಕೆ ದಾರಿ ಮಾಡಿ ಕೊಡುವಂತ ಒಬ್ಬ ಶೂದ್ರ ಬಾಲಕನಿದ್ರೂ ಸಹಿತ ಅವನ ಪಾದಕ್ಕೆ ನಾನು ಹಣೆ ಹಚ್ಚುತ್ತೇನೆ ಅಂತ ಆ ಸದ್ಗುರು ಶಂಕರಾಚಾರ್ಯರೇ ಹೇಳ್ತಾರೆ. ಯಾಕೆ ಹಂಗ ಹೇಳಿದ್ರು ಅಂತಂದ್ರೆ, ಅಂತ ಗುರುವಿನ ವಚನದಲ್ಲಿ ಅಮೃತವಿದೆ. ಅಂತ ಗುರುವೇ ಸದ್ಗುರು. ಯಾರು ನಮ್ಮೊಳಗಿನ ಅರಿವೆಂಬ ಗುರುವನ್ನ ತೋರಿಸಿಕೊಡ್ತಾರೋ, ನಮ್ಮ ಅರಿವನ್ನ ಜಾಗೃತ ಮಾಡ್ತಾರೋ, ಆ ಒಳಗಿರುವ ಗುರು. ಹೊರಗಿನ ಗುರುವಿನ ಬಗ್ಗೆ ಏನ್ ಹೇಳಿದ್ರಿ? ಹೊರಗಿರುವ ಗುರುವು ಪ್ರತ್ಯಕ್ಷ ಅರಿವಿನ ಸ್ವರೂಪರು. ಹೊರಗಿನ ಗುರು ಅಂದ್ರೆ ವ್ಯಕ್ತಿ ಗುರು, ಪ್ರತ್ಯಕ್ಷ ಅರಿವಿನ ಸ್ವರೂಪರು. ಒಂದು ಬರ್ಕೊಂಡ್ರ ಸದ್ಗುರುಗಳು ಸದ್ಗುರು ಅಂತ ಯಾಕಂತಾರ ಅಂದ್ರ ಸತ್ಯದ ದಾರಿ ತೋರಿಸ್ತಾರ, ದಾರಿ ಹಿಡಿಸ್ತಾರ, ದಾರಿ ಬಿಡಿಸವ್ರ ಅಲ್ಲ ಸದ್ಗುರುಗಳು. ಯಾವ ಉದ್ದೇಶಕ್ಕ ಇದು ಸಾಧನೆ ಮಾಡ್ಲಿಕತ್ತೀವಿ, ಮನುಷ್ಯ ಹುಟ್ಟಿ ಬಂದದ ಅದ ಕರೆಕ್ಟ್ ಸಾಧನೆ ಇದ್ದ ಮಾರ್ಗ ತೋರಿಸಿ ಮನುಷ್ಯ ಜನ್ಮ ಸಾರ್ಥಕ ಮಾಡಿಸ್ತಾರ, ಇದು ಒಂದಾಯ್ತು. ನೆಕ್ಸ್ಟ್, ಒಳಗಿನ ಗುರುವಿನ ಬಗ್ಗೆ ಏನ್ ಡೆಫಿನೇಷನ್ ಕೊಡ್ತೀರಿ? ಒಳಗಿರ ಗುರು ನೀವು ಆತ್ಮನೇ ಗುರು, ನಮ್ಮ ಅರಿವೇ ಗುರು ಅಂತ ಹೇಳ್ತೀರಲ್ಲ, ಅವನ್ ಬಗ್ಗೆ ಏನ್ ಹೇಳ್ತೀರಿ? ಅವನ್ ಬಗ್ಗೆ ಒಂದ್ ಬರ್ಕೊಂಡು ಹೇಳ್ಬೇಕು, ಬರೀಬೇಕು, ಎಲ್ಲರ ಗೋಡಿ ಮೇಲೆ ಬರ್ಕೋಬೇಕು ಇವೆಲ್ಲ ಕೊಟೇಶನ್ಸ್. ಹೊರಗಿನ ಗುರು, ವ್ಯಕ್ತಿ ಗುರು, ಆ ಅರಿವನ್ನ ಅರಿವೆಂಬ ಗುರುವನ್ನ ಪರಿಚಯಿಸುವ ಕಾರಣ ಆತನೇ ಸತ್ಯವಾದ ಗುರು, ಆತನೇ ಸದ್ಗುರು. ಇದು ಹೊರಗಿನ ಗುರುವಿಂದ ಆಯ್ತು. ಆ ರೀತಿ ಇದ್ದವ್ರಿಗೆ ಮಾತ್ರ ಗುರುಗಳು ಅನ್ಬೇಕು, ಆ ರೀತಿ ಇದ್ರೆ ಮಾತ್ರ ಅವರು ಗೌರವಾನ್ವಿತರು ನಮ್ಮ ಬ್ರಹ್ಮಜ್ಞಾನ ಪೀಠದಲ್ಲಿ, ಬ್ರಹ್ಮಜ್ಞಾನ ಪಾಠದಲ್ಲಿ. ಮತ್ತೆ ಒಳಗಿರ ಗುರುವಿನ ಬಗ್ಗೆ ಒಂದು ವ್ಯಾಖ್ಯಾನ ಕೊಡ್ಬೇಕಲ್ಲ, ಸರಳ ಶಬ್ದಗಳಲ್ಲಿ ವ್ಯಾಖ್ಯಾನ, ದೊಡ್ಡ ಸಂಸ್ಕೃತ ವ್ಯಾಖ್ಯಾನಗಳು ಬೇಕಾಗಿಲ್ಲ ನಮಗ್. ಸರಳ ಶಬ್ದಗಳಲ್ಲಿ ಅರಿವೇ ಗುರು ಅಂತಂದೆವು. ಎಂತ ಗುರು ಅಂತಂದ್ರ, ಒಳಗಿರುವ ಗುರು ಹೊರಗಿರೋನು ಪ್ರತ್ಯಕ್ಷ ಅರಿವಿನ ಸ್ವರೂಪ ಇದ್ರೆ ಒಳಗಿರುವ ಅರಿವು ಏನದಲ್ಲ, ಅಪ್ರತ್ಯಕ್ಷ ಗುರುವಿನ ಸ್ವರೂಪ. ನಿಮ್ಗ ಒಳಗಿಂದ ಗುರು ಅಂತೇಳಿ ಅರಿವೇ ಗುರು ಅಂತೀರಿ, ಯಾವ ಪ್ರತ್ಯಕ್ಷ ಆಗಿ ನಿಮ್ ಎದ್ರ ಕಾಣಂಗಿಲ್ಲಲ್ಲ, ಅದಕ್ಕ ಅಪ್ರತ್ಯಕ್ಷ ಅದನ್ನ ಅಪ್ರತ್ಯಕ್ಷ ಗುರುವಿನ ಸ್ವರೂಪ. ಒಳಗಿರುವ ಅರಿವು ಅಪ್ರತ್ಯಕ್ಷ ಗುರುವಿನ ಸ್ವರೂಪ, ಹೊರಗಿರುವ ಗುರುವು ಪ್ರತ್ಯಕ್ಷ ಅರಿವಿನ ಸ್ವರೂಪ. ಒಂದು ಪ್ರತ್ಯಕ್ಷ ಇನ್ನೊಂದು ಅಪ್ರತ್ಯಕ್ಷ ಗುರುವಿನ ಸ್ವರೂಪ. ಚಂದದ್ದು ಫೈನಲ್ ಜಜ್ಮೆಂಟ್ ಇದು, ಅಗ್ದಿ ಯಾರು ಹೇಳರಿ ಇದು, ಈ ಸುಂದರವಾದ ವ್ಯಾಖ್ಯಾನ ಯಾರು ಹೇಳಿದ್ರು ಅಂತಂದ್ರೆ, ಈ ಸದ್ಗುರು ಅಂದ್ರೆ ಯಾರು ಅಂದ್ರೆ ಸತ್ಯ
ಸತ್ಯವಾದ ಮಾರ್ಗವನ್ನು ತೋರಿಸಿ ಶಿಷ್ಯನಿಗೆ ಒಂದು ಸರಿಯಾದ ಮಾರ್ಗ ತೋರಿಸಿ ಆ ಮಾರ್ಗದಲ್ಲಿ ನಡೆಸುವನೇ ಸದ್ಗುರು, ದಾರಿ ತಪ್ಪಿಸ ಗುರು ಅಲ್ಲ. ಅದಕ್ಕೆ ಪ್ರತ್ಯಕ್ಷ ಅರಿವಿನ ಸ್ವರೂಪ ಸದ್ಗುರು ಅಂದ್ರೆ ಪ್ರತ್ಯಕ್ಷ ಅರಿವಿನ ಸ್ವರೂಪ. ಮತ್ತೆ ಅರಿವು ಅಂತಂದ್ರೆ ನಿಮ್ಮ ಒಳಗಿರೋದು ಅರಿವು ಅಪ್ರತ್ಯಕ್ಷ ಗುರುವಿನ ಸ್ವರೂಪ. ಇದು ಯಾರು ಹೇಳಪ್ಪ ಅಂತಂದ್ರೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವ್ರದೇ. ಅವ್ರದೇ ಡೈಲಾಗ್ ಅದು. ಅರಿವಿಗೆ ಗುರುವಿಗೆ ಏನೂ ವ್ಯತ್ಯಾಸ ಇಲ್ಲ ಅಂತ ಒಂದು ಪ್ರವಚನ ಮಾಡ್ಯಾರ. ಒಳಗಿರ ಅರಿವು ಏನ್ ಹೇಳ್ತದ ಅದನ್ನೇ ಗುರು ಹೇಳ್ಬೇಕು. ಹೊರಗಿರ ಗುರು ಏನ್ ಹೇಳ್ತಾನ ಒಳಗಿರ ಅರಿವು ಅದೇ ಹೇಳ್ಬೇಕು. ಒಳಗಿರುವ ಗುರು ಹೆಂಗ ನಿಮಗ ಕಲ್ಯಾಣಕಾರಿ ಮಂಗಳಕಾರಿ ಆಗಿದ್ದಾನೋ ಹೊರಗಿರುವ ಗುರು ಸಹಿತ ನಿಮ್ಗ ಮಂಗಳಕಾರಿ ನಿಮಗ ಕಲ್ಯಾಣಕಾರಿ ನಿಮ್ ಬಗ್ಗೆ ಕಾಳಜಿ ಮಾಡವನಿರ್ಬೇಕು. ಅವರೊಳಗ ಏನು ವ್ಯತ್ಯಾಸ ಇಲ್ಲ, ಇಬ್ರು ಒಂದೇ ಅದರ. ಹೊರಗಿನವ ಎದಕ್ ಬೇಕು ಅಂದ್ರೆ ಒಳಗಿನವ ಸಿಗ ತನಕ. ಈ ಸಣ್ಣ ಕೂತಿರ್ತದ, ಆ ಕೂಸಿಗೆ ಎದ್ದ ಅಡ್ಡಾಡ್ಬೇಕಂತಂದ್ರ ಒಂದು ಮೂರು ಗಾಲಿ ಬಂಡಿ ತಂದಿರ್ತಾರ. ಆ ಮೂರು ಗಾಲಿ ಬಂಡಿಯಾಗ ಅದು ಹಿಡ್ಕೊಂಡು ಅಡ್ಡಾಡ್ತದ. ಕೆಲವೊಂದ್ಸಾರಿ ಅವು ನಾನಾ ರೀತಿ ಅದಾವ, ಅದು ಅಡ್ಡಾಡ್ಲಕ್ ಪ್ರಾಕ್ಟೀಸ್ ಮಾಡ್ಬೇಕಾದ ಏನೇನೋ ತಂದ್ರ ಆಟಿಗೆ ಸಾಮಾನುಗಳು. ಅದ್ ಎದಕ್ಕಂದ್ರ ಮಲ್ಕೊಂಡು ಹೊಟ್ಟಿ ಎಳೆ ಕೂಸ ಎದ್ದ ಅಡ್ಡಾಡಂಗ ಆಗ್ಬೇಕಾದ್ರ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಕಂಡು ಹಿಡ್ದಾರ. ಆ ಮೂರು ಗಾಲಿ ಬಂಡಿ ಹಿಡ್ಕೊಂಡು ಅದ ಅಡ್ಡಾಡ್ತಾ 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 ಒಳಗಿರುವ ಕಾಲು ತಯಾರಾಯ್ತಂದ್ರೆ ಹೊರಗಿನ ಕಾಲು ಬೇಕೇನದಕ್ಕ? ತಂದೆ ತಾನೇ ನಡೆಯಂಗ ಆಯ್ತು ಅಂತಂದ್ರ ರಟ್ಟಿ ಹಿಡದಿರ್ತೀರಿ ಬೀಳ್ತದಂತೇಳಿ. ಅದ್ ತಂದೆ ತಾನೇ ಬ್ಯಾಲೆನ್ಸ್ ಮಾಡ್ಕೊಂಡು ಎದ್ದ ಅಡ್ಡಾಡಂಗ ಆಯ್ತು ಅಂತಂದ್ರೆ ಅವಾಗ ನೀವು ರಟ್ಟಿ ಹಿಡಿದ್ರೆ ಕೇಳ್ತದೆ ಅನ್ನೋದು? ಕೈ ಬಿಡು ನಾ ನಡೀತೀನಿ ಅಂತದ. ಹಂಗ ಈ ಹೊರಗಿರುವ ಗುರು ಎಷ್ಟಂದ್ರೆ ಟೆಂಪ್ರರಿ ಗುರು. ಇವ್ ಒಳಗಿರ ಗುರು ಸಿಕ್ಕನಂದ್ರೆ ಇವನ್ ಬೇಕಾಗಿಲ್ಲ. ಇವನ್ ಶ್ರವಣ ಮುಗೀತು, ಮುಕ್ತಾತ್ಮರಾದ ಕೃತ ಕೃತ್ಯರಾದರೆ ಮುಗೀತು. ಮುಕ್ತಾತ್ಮರಾದರೆ ಅಂದ್ರೆ ಕೃತ ಕೃತ್ಯರು ಅಂದ್ರೆ ಏನ್ ಮಾಡ್ಬೇಕಂತ ಬಂದಾರ ಅದು ಮಾಡಿಬಿಟ್ರ ಅಂದ್ರೆ ಮುಗಿದು ಹೋಗ್ಬಿಡ್ತು. ಏನ್ ಮಾಡ್ಲಿಕ್ ಬಂದಿರಿ ನೀವು? ಮೋಕ್ಷ ಸಾಧನೆ ಮಾಡೋದಕ್ ಬಂದಿರಿ, ಪರಮಾನಂದ ಪ್ರಾಪ್ತಿ ಮಾಡ್ಕೊಳಕ್ ಬಂದಿರಿ, ಸರ್ವ ದುಃಖ ನಿವೃತ್ತಿ ಮಾಡ್ಕೊಳಕ್ ಬಂದಿರಿ. ಮೋಕ್ಷ ಎಂಬ ಅಮೃತವನ್ನ ಆಧ್ಯಾತ್ಮ ಸಾಧನೆಯ ಮೂಲಕ ಪಡೆದು ಕುಡಿದು ದುಃಖ ಮತ್ತು ಮೃತ್ಯು ಭಯಗಳನ್ನ ನೀಗಿ ನೀವು ಅಮರತ್ವ ಹೊಂದದಕ್ಕೆ ಬಂದಿ. ಅಷ್ಟು ಮಾಡಿದ ಮೇಲೆ ಮತ್ತೇನ್ ಶ್ರವಣ ಕೇಳ್ಬೇಕು ನಿಮಗ? ಏನ್ ಹೇಳ್ಬೇಕು, ಏನ್ ಕೇಳಕ್ಕೆ ಅನ್ನೋದದ, ಹೇಳಕ್ಕೆ ಅನ್ನೋದದ, ಎಲ್ಲಾದ್ರು ಮಾಡೇ ಮುಗಿಸ್ಬಿಟ್ಟಿರಿ. ಒಂದೇ ಪಾಯಿಂಟ್ ಅದ ಅಲ್ಲಿ ಮಾಡ್ಬೇಕಾಗಿದ್ದು, ಒಂದೇ ಒಂದು ಪಾಯಿಂಟ್ ಅದ. ಅದು ಒಂದು ಮಾಡಿದ್ರೆ ಸಾಕು, ನಿಮ್ಮ ಅರಿವಿನ ಸ್ಥಿತಿ ಒಳಗಿದ್ದು ಅರಿವನ್ನು ಅರಿಯುವುದು, ಅರಿವಿನತ್ತ ಅರಿಯುವುದು, ಅರಿವಿನಲ್ಲೇ ಬೆರೆಯುವುದು, ಅರಿವಿನ ಸ್ವರೂಪ ತಾನೇ ಆಗು. ಒಂದೇ ಪಾಯಿಂಟ್ ಅದ ಅಲ್ಲಿ ಇರೋದೇ ಒಂದು. ಸಂಸಾರದಾಗ ಏನದ, ಹುಟ್ಟಿದ ಕೂಡ್ಲೇ ತಾಲಿ ಕಲಿಬೇಕು, ತಿಂದು ಉಂಡು ಮಜಾ ಮಾಡ್ಬೇಕು, ಬೆಳಿಬೇಕು, ಸಾಲಿ ಕಲಿಬೇಕು, ಸಾಲಿ ಕಲ್ತು ಮುಗಿದದಂದ ಕೂಡ್ಲೇನೆ ನೌಕರಿ ಹತ್ಬೇಕು, ನೌಕರಿ ಹತ್ತದ ಕೂಡ್ಲೇನೆ ಮದುವೆ ಆಗ್ಬೇಕು, ಮದುವೆ ಆದ ಕೂಡ್ಲೇನೆ ಮಕ್ಕಳಾಗ್ಬೇಕು, ಮತ್ತೆ ಮಕ್ಕಳು ಸಾಲಿ ಕಲಿಸ್ಬೇಕು, ಮಕ್ಕಳಿಗೆ ಗಳಿಸಿಡ್ಬೇಕು, ಮತ್ತೆ ಮಕ್ಕಳಿಗೆ ದೊಡ್ಡ ಮಾಡಿಸಿ ಮಕ್ಕಳು ಮದುವೆ ಮಾಡ್ಬೇಕು, ಮಕ್ಕಳು ಮದುವೆ ಆದ ಕೂಡ್ಲೇನೆ ಮಕ್ಕಳಿಗೆ ಮಕ್ಕಳು ಹುಟ್ಟಬೇಕು. ಆಯ್ತು, ಅವು ಎಲ್ಲೋ ಬೆಂಗಳೂರು ಅಮೆರಿಕ ಓದ್ತವ, ಆ ಮಕ್ಕಳಿಗೆ ಇವ್ರು ಮೂಲ ಮಾಡ್ಕೊಂಡಿರ್ತಾರ. ಮುಂದ ಆ ಮೊಮ್ಮಕ್ಕಳು ಸಾಲಿ ಕಲಿಸ್ಬೇಕು, ಮೊಮ್ಮಕ್ಕಳು ಬೆಳೆಸ್ಬೇಕು, ಮತ್ತ ಅವ್ಕ ದೊಡ್ಡ ಮಾಡ್ಬೇಕು, ಅವಕ್ ಮತ್ತೆ ನೌಕರಿ ಹಚ್ಬೇಕು, ಮತ್ತೆ ಅವಕ್ ಏನ್ ಮಾಡ್ಬೇಕು ಮದಿ ಮಾಡ್ಬೇಕು. ಮಕ್ಕಳಾದ್ಮೇಲೆ ಮರಿ ಮೊಮ್ಮಕ್ಕಳು ಅಂತ, ಓ ಮುದುಕ ಮರಿ ಮೊಮ್ಮಕ್ಕಳು ಹುಟ್ಟತನ ಬದುಕ್ಯಾನ? ಏನ್ ಬಚ್ಚ ಬಾಯಿ ತೆಗೆದು ಅಲ್ಲಿ ಕಿಸಿತನ ಮಾಡದ ಸಾಧನೆ ಬಿಟ್ಟು ಮೊಮ್ಮಕ್ಕಳದ ಮೇಲಿಂತ ಮರಿ ಮೊಮ್ಮಕ್ಕಳು ಹುಟ್ಟಿಸ ಸಾಧನೆ ಮಾಡ್ಯಾನ.
ಮುಂದಿನ್ನ ಹಂಗೆ ಇದ್ದೀನಿ ಅಂತಂದ್ರೆ ಮರಿ ಮೊಮ್ಮಕ್ಕಳನ್ನು ಹುಟ್ಟಿಸ್ತೇನೆ, ಮರಿ ಮೊಮ್ಮಕ್ಕಳಲ್ಲಿ ಮತ್ತೆ ಮರಿ ಮೊಮ್ಮಕ್ಕಳು ಹುಟ್ಟಿಸ್ತೇನೆ, 8 ದಿನ ಇರ್ತೀನಿ ಅಂತ ನಾವು. ಇದ್ ಏನ್ ಮಾಡಿದವ್ ನೀನು? ಇನ್ನ ಏಸ್ ಮಕ್ಕಳ ಹುಟ್ಟವ್ರು ಹುಡ್ತಿರ್ತಾರ, ನಿಂದೇನ್ ಕೆಲ್ಸ? ಯಾವದಕ್ಕೆ ಬಂದಿದಿ? ನೀನ್ ಏನ್ ಮಾಡ್ಲಕ್ಕೆತ್ತಿದ್ದಿ ನೀನು? ಈ ಮೋಕ್ಷ ಸಾಧನೆ ಮಾಡೋದು ಒಂದೇ ಒಂದು ದಾರಿ. ಸಂಸಾರದಾಗ ಮುಗಿತದೆ ಅಂದ್ರೆ ಇದು ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಮತ್ತ ಅವ್ರ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳು ಇದೇ ಮಾಡ್ಕೊತಾ ಹೋಗ್ತಿದೆ ಅಂತಂದ್ರ ನಿನಗ್ ಏನ್ ಅನ್ಬೇಕು? ನೀನು ಯಾವ ಶಬ್ದ ಬಳಸ್ಬೇಕು? ನೀನು ಏನ್ ತಗೊಂಡ್ ಹೊಡಿಬೇಕು? ನಾಚಿಕೆ ಬರಬೇಕು ಒಂದ್ ಸ್ವಲ್ಪ. ನಮ್ ಜನ್ಮಕ್ಕ ಯಾವದಕ್ಕಾಗಿ ಬಂದಿವಿ, ಏನ್ ಸಾಧನೆ ಮಾಡ್ಲಿಕ್ಕತ್ತೀವಿ, ಸ್ವಲ್ಪ ಒಳಗ ವಿಚಾರ ಮಾಡಿ ನೋಡ್ಬೇಕು. ಅನಿವಾರ್ಯ ಐತೆ ಸ್ವಾಮಿ, ನಾನ್ ಇಲ್ಲ ಅಂದ್ರೆ ಅನಿವಾರ್ಯ ಐತೆ, ಹೋಗ್ಲೇಬೇಕು. ಅದಕ್ಕೆ ಒಂದು ಕ್ಷಣ ಕುಂತು ಮನೆಯವ್ರಿಗೆಲ್ಲ ಕರ್ಕೊಂಡು ಕುಂದ್ರಿ. ಅಂತ ಜವಾಬ್ದಾರಿಗಳು ಯಾರೇ ಸಣ್ಣವ್ರು, ನಿಮಗೆ 70 ವರ್ಷ 80 ವರ್ಷ ಆದ್ರೂ ತಾವು ಮಾಡಿದ ಸಂಸಾರ ಭಾರ ನಿಮ್ ಮ್ಯಾಲ ಹಾಕ್ಲಕ್ಕತ್ತಿದ್ರಂದ್ರೆ ಕರ್ಕೊಂಡು ಕುಂತು ಒಂದ್ ಮೀಟಿಂಗ್ ಮಾಡಿ. ಇವತ್ತಿನ ದಿವಸ ನಾ ಸತ್ತೆ ಅಂತಂದ್ರ ನಿಮ್ಮದು ಮುಂದಿನ ಸಂಸಾರ ಜವಾಬ್ದಾರಿ ಹ್ಯಾಂಗ ನಿಭಾಯಿಸ್ಕೋತೀರಿ? ಹಾಂಗ ಸ್ವಲ್ಪ ವಿಚಾರ ಮಾಡಿ ನನಗೆ ಮುಕ್ತ ಮಾಡ್ರಿ, ನಾ ಸತ್ತಿನಂತ ತಿಳ್ಕೊಂಡ್ರಿ, ನನಗೊಂದಿಟ್ಟು ಕೈ ಬಿಡ್ರಿ. ನಂದು ಸ್ವಸ್ವರೂಪ ಸಾಧನೆ ಮಾಡಿ ಜನ್ಮ ಜನ್ಮಕ್ಕ ಉಪಯೋಗ ಆಗಂತದ್ದು ಮಾಡ್ಬೇಕಾಗ್ಯದ. ಪುರುಸತಿ ಇರ್ಲಾರ್ದಂಗ ಬರೇ ಇದೇ ಸಂಸಾರನ್ನ ಹೆಣ ಹೊರಸ್ಲಕತ್ತೀರಿ, ಹೆಣ ಹೊತ್ಕೊಂಡು ಅಡ್ಡಾಡ್ಲಕತ್ತೀನಿ ನಾನು. ಇದರಿಂದ ನಾನು ಏನು ಉಪಯೋಗ ಇಲ್ಲ. ಸತ್ತಿನಂತ ತಿಳ್ಕೊಳ್ರಿ, ನಾನು ಬಿಡ್ರಿ ಅಂತೇಳಿ ಬಿಟ್ಟು ಮುಕ್ತ ಆಗ್ರಿ. ಮತ್ತ ಖುಷಿ ನಿಂತ ಅದೇ ಬಂಡಿ ಹೊತ್ಕೊಂಡು ಅಡ್ಡಾಡಿದ್ದೆ ಅಡ್ಡಾಡಿದ್ ಅದೇ ಬಂಡೆಗೇ ಎಳದದ್ದೇ ಎಳದದ್ದು ಅದೇ ಹಳೆ ನೋಗ ಹಳೆ ಹಗಲ ಸಾಯಿರ ಒಂದ್ ಸ್ವಲ್ಪ ಬದುಕಿರೋದ್ರಾಗೆ ಸಂಸಾರದಾಗ ಸತ್ತು ನೋಡ್ರಿ. ನಾಳೆ ತಲಿತಿಲ್ಲಕ್ಕಂತಂದ್ರೆ ಬರ್ರಿ ಕಡೆ ರಾಯಚೂರು ಬಸ್ ಟಿಕೆಟ್ ತೆಕ್ಕೊಂಡು ನಿಮ್ TADA ಕೊಟ್ಟು ನಿಮ್ಗೆ ಮೋಕ್ಷಕ್ಕೆ ಸಾಧನೆಗೆ ದಾರಿ ಕೊಡಿಸ್ತೀವಿ. ಅವಿವೇಕದ ಕೆಲಸ ಅಜ್ಞಾನದ ಕೆಲಸ ಮಾಡ್ಕೋತ ಅದೇ ಸೆಪ್ಟಿಕ್ ಟ್ಯಾಂಕ್ನಾಗ ಬಿದ್ದು ಒದ್ದಾಡ್ಬೇಡ್ರಿ. ಅದೇನ್ ದೊಡ್ಡ ಘನ ಕಾರ್ಯ ಅಲ್ಲ ನೀವು ಮಾಡ್ಲಕತ್ತಿತ್ತು. ನಾನ್ಸೆನ್ಸ್. ವಿಚಾರ ಮಾಡ್ರಿ ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ಅವ್ರಿಗೆ ಬಹಳ ಪ್ರಿಯ ಆಗಿ ಏನ್ ಮಾಡ್ಬೇಕಾಗ್ಯದ? ಅವ್ರೇನ್ ನಮ್ ಸಂಗಟ್ ಬರ್ತಾರ ಇರೋ ದಿವ್ಸ ಯೂಸ್ ಮಾಡ್ತಾರ, ಆಮೇಲೆ ಥ್ರೋ ಮಾಡ್ತಾರ. ನಿಮ್ ಹಾಕೊಂಡಿರ್ತ ಜಾಗ ಸಹಿತ ಸಾಬೂನ್ ಪುಡಿ ಹಾಕಿ ತೊಳಿತಾರ, ಆಮೇಲೆ ತೊಳೆದು ನಡೆ ಕಡೆ ಕಟಾರಿ ಚೆಲ್ಲಿ ಬಿಡ್ತಾರ. ಹೋಯ್ತು ನಡೆಯದ ಮುಂದಾರೆ ಮಾಡ್ಕೊತಾರಿಲ್ಲ ತಮ್ಮ ತಾವ್ ಮುದುಕ ಸತ್ತೋಗ್ಯಾನಂತ ಹೇಳಿ ಮಕ್ಳು ಎಲ್ ಬೇಕೆಲ್ಲ ಬಿಡ್ತಾರ. ತಮ್ಮ ತಾವ್ ಹೆಂಗ್ ಮಾಡ್ಕೋತಾರ? ಅವ್ರದವ್ರಿಗೆ ಮಾಡ್ಕೊಳಕ್ ಬಿಡ್ರಿ ಒಂದ್ ಸ್ವಲ್ಪ ಮುಂದಿನವ್ರಿಗೆ. ತಿಳ್ಕೊಬೇಡ್ರಿ, ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡ್ರಿ ನಿಮ್ಮ ಸಾಧನೆ ಬಗ್ಗೆ ಅಂತ. ಮಾಡಬಾರ್ದಂತಲ್ಲ, ಮಾಡ್ಬೇಕು, ಬಟ್ ಇದ್ರ ಕಡೆ ಲಕ್ಷ್ಯ ಇಟ್ಕೋರಿ. ಲಕ್ಷ್ಯ ಇಟ್ಕೊಂಡು ಮಾಡ್ ಇದನ್ 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 ಮಾಡ್ಬೇಕು ಅಂತ. ಇದು ಇದು ಮುಖ್ಯ ಅಂತ ಇಟ್ಕೊಂಡ್ಕೆ ಇದ್ರ ಜೊತೆಗೆ ಅದು ಸೈಡ್ ಅಂತ ಮಾಡ್ರಿ. ಅದನ್ನೇ ಮೇನ್ ಮಾಡ್ಕೊಂಡು ಇದನ್ನ ಸೈಡ್ ಮಾಡ್ಕೊಂಡು ಸೈಡ್ನೂ ಇಲ್ಲ ಯಾಕಡೆ ಇಲ್ಲ. ಇದು ಸುಮ್ನೆ ಹಂಗೆ ಸುಮ್ನೆ ಟೈಮ್ ಪಾಸ್ ಈಗ ಮನೆಯವ್ರು ತಾಪ ಜಾಸ್ತಿ ಆಗಿದ್ದಕ್ಕೆ ಒಂದ್ ಸ್ವಲ್ಪ ಶಾಂತಿ ಸಿಗ್ತದ ಅಂತ ನಿಮ್ ಪಾಠ ಕೇಳ್ತೀವಿ ಅಂತಿರ್ತಾರ. ಶಾಂತಿ ಸಿಗ್ತದ ಅನ್ನೋ ಬರ್ಬೇಡ. ನಮ್ಮಲ್ಲಿ ಮೋಕ್ಷ ಸಿಗ್ತದ ಅಂದ್ರೆ ಸಾಧನೆ ಮಾಡೋರು ಬರ್ರಿ. ಶಾಂತಿ ಸಲುವಾಗಿ ಎದಕ್ಕೆ ಬರ್ತಾರೆ? ಶಾಂತಿ ಎಲ್ಲಿ ಕೂತರು? ಶಾಂತಿ ಸ್ವಲ್ಪ ಆದ್ಮೇಲೆ ಮತ್ತೆ ಅಶಾಂತಿನೇ ಆತು. ಶಾಂತಿ ಏನ್ರಿ? ಶಾಂತಿ ಶಾಶ್ವತ ಶಾಂತಿ ಬೇಕಿದ್ದವ್ರು ಬರ್ರಿ ನಮ್ಮಲ್ಲಿ ಅಂತ. ಶ್ರೀ ವಿಚಾರ ಚಂದ್ರೋದಯ ಪಂಡಿತ್ ಪೀತಾಂಬರ್ಜಿ ಅವರ ಗ್ರಂಥ 5ನೇ ಕಲಾ 3 ಅವಸ್ಥಾ ಕಾಮಿ ಸಾಕ್ಷಿ ಹೂ. ಸಾಕ್ಷಿ ಏನಂತ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅನ್ನೋದು ತಿಳ್ಕೊಂಡಿರಿ. ಈ ಅವಸ್ಥೆಗಳ ಬಗ್ಗೆ 3 ಅವಸ್ಥೆ ಇಲ್ಲ, ಇವರು 5 ಅವಸ್ಥದ್ದು ಒಂದು ಪದ್ಯ ಅದ, ಶ್ರೀಮನ್ ನಿಜಗುಣ ಶಿವಯೋಗಿಗಳ ಪದ್ಯ. ಆ ಪದ್ಯವನ್ನು ಆಧರಿಸಿ ಏನ್ ಮಾಡ್ತಾ ಇದ್ದೀವಿ? ಜ್ಞಾನ ಪ್ರತಿಪಾದನಾ ಸ್ಥಳದ 19ನೇ ಪದ
ಅದು ವಾಟ್ಸಪ್ ನಾಗ ಹಾಕಿವಿ ನೋಡ್ಕೊಳ್ರಿ, ಮೊದಲು ಹಾಕಿವಿ ನಿನ್ನೆನು ಮತ್ತೆ ಹಾಕಿವಿ, ಅದ್ರೊಳಗ ನೋಡ್ಕೊಳ್ರಿ. ಪದ್ಯ ಅದ, ವಿಶ್ಲೇಷಣೆನೂ ಅದ, ಪದ್ಯನೂ ಅದ ಅದ್ರೊಳಗ. ಎಲ್ಲಾ ಅವಸ್ಥೆಗಳು ಸೇರಿಸಿ ಮೂರು ತನು ಹಿಡಿದು ಮೂರು ಅವಸ್ಥೆಗಳೊಳಗೆ ಮೂರು ಗುಣ ವೃತ್ತಿಯೊಳಗ ಹಿಂಗೇನು ಜೀವತ್ರಯದ ಏನದ ಇದು ಪ್ರತ್ಯೇಕಾತ್ಮ ತಾನೆಂದು ಅರಿದ ಮೇಲೆ ಭವಮಾನೆ ಉಂಟೆ ಅಂತೇಳಿ ಒಂದು ನುಡಿ ಅದ. ಮೂರು 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 ಎಲ್ಲ ಮೂರ್ ಮೂರು ತಗೊಂಡು ಒಂದು ಮಾಡಿದ್ರು, ಅವೆಲ್ಲ ಅಷ್ಟು ಅನಾತ್ಮ ಅದಾವ, ಅವುಗಳನ್ನ ಅರಿಯವ ಆತ್ಮ ಪ್ರತ್ಯೇಕಾತ್ಮ ನಾನದಿನಿ. ಮೂರು ತನುತ್ರಯಗಳು ಏನೇನ್ ಬರ್ತಾರೆ ಇದ್ರಾಗ, ತನುತ್ರಯಗಳಂದ್ರ ಸ್ಥೂಲ ಸೂಕ್ಷ್ಮ ಕಾರಣ, ಮೂರು ಅವಸ್ಥೆಗಳಂದ್ರ ಜಾಗ್ರ ಸ್ವಪ್ನ ಸುಷುಪ್ತಿ, ಮೂರು ಗುಣ ಅಂದ್ರೆ ಸತ್ವ ರಜ ತಮ, ಮೂರು ಜೀವರು ಅಂತಂದ್ರ ಜಾಗ್ ಅದ ವಿಶ್ವ ತೈಜಸ್ ಪ್ರಾಜ್ಞ. ಹೀಂಗೆಲ್ಲ ಹಿಡ್ಕೊಂಡು ಇದು ಅನಾತ್ಮ ಏನದಲ್ಲ, ಈ ಅನಾತ್ಮವನ್ನು ಅರಿಯುವ ಪ್ರತ್ಯೇಕಾತ್ಮ ನಾನೇ ಅಂತೇಳಿ ತಿಳ್ಕೊಂಡು, ಅವು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಅಂತ ತಿಳ್ಕೊಂಡು, ನಾನು ಆತ್ಮ ಅವುಗಳನ್ನ ಅರಿಯುವ ಆತ್ಮ ಅಂತ ಹಿಂಗ್ ತಿಳ್ಕೊಂಡ್ರೆ ಭವಮಾಲೆ ಉಂಟೆ ಅಂದ್ರೆ ಭವಮಾಲೆ ಇಲ್ಲ. ಈ ರೀತಿಯಾಗಿ ಒಂದು ಎರಡನೇ ನುಡಿ ಒಳಗ ಕರ್ಣವೈದು ಇಂದ್ರಿಯ ದಶಕ, ಐದು ಕರ್ಣಗಳಂತಂದ್ರ ಆಸಕ್ತಿ ಮನ ಬುದ್ಧಿ ಚಿತ್ತ ಅಹಂಕಾರ. ಇಂದ್ರಿಯ ದಶಕ ಅಂತಂದ್ರೆ ಕೈ ಕಾಲು ಬಾಯಿ ಗುದಗುಯ್ಯ ಕರ್ಮೇಂದ್ರಿಯಗಳು, ಮತ್ತೆ ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ. ಆಮೇಲೆ ಐದು ಭೂತಗಳು ಅಂತಂದ್ರೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ. ಮಹಾಭೂತ ಅಂದ್ರೆ ಬ್ರಹ್ಮಾಂಡದಾಗಿರೋಕ ಮಹಾಭೂತ ಅಂತಾರ. ಇಲ್ಲಿ ನಮ್ಮ ಶರೀರದಾಗಿರೋ ಅದ್ರದ್ದು ಸ್ಯಾಂಪಲ್ ಸಣ್ಣು ಸಣ್ಣು ಅದಾವ, ಇವಕ್ಕೆ ಪಂಚಭೂತ ಅಂತಾರ. ಹೊರಗಿರೋ ಪಂಚ ಮಹಾಭೂತಗಳು ದೊಡ್ಡು ಹಂಗೆ. ಆಮೇಲೆ ಮರುತ ವೈದಿ, ಮರುತ ಅಂದ್ರೆ ಪಂಚ ವಾಯುಗಳು, ಪ್ರಾಣ ಅಪಾನ ಉದಾನ ಸಮಾನ ವ್ಯಾನ ಅಂತೇಳಿ. ಈ ರೀತಿ ಐದು ಜ್ಞಾನೇಂದ್ರಿಯಗಳು, ಐದು ಕರ್ಣೇಂದ್ರಿಯ ಕರ್ಮೇಂದ್ರಿಯಗಳು, ಆಮೇಲೆ ಐದು ಅಂತಃಕರಣಗಳು, ಆಮೇಲೆ ಐದು ವಾಯುಗಳು, ಮತ್ತಿನ್ಯಾವುದು ಐದು ಅಂತಃಕರಣಗಳು, ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು, ಐದು ಪಂಚಮಹಾಭೂತಗಳು, ಇವೆಲ್ಲ ಸೇರಿ 25 ತತ್ವಗಳು ಅದಾವ. ಈ 25 ತತ್ವಗಳಲ್ಲಿ ಏನಾಗ್ತದ ಅಂತಂದ್ರೆ ಈ ಬ್ರಹ್ಮಾಂಡ ಪಿಂಡಾಂಡದೊಳಗ ಈ 25 ತತ್ವಗಳ ಮೂಲಕ ವ್ಯವಹಾರ ನಡೆದವ. ಪಿಂಡಾಂಡದೊಳಗೆ ಏನದ ಆ ಪಿಂಡಾಂಡ ಬ್ರಹ್ಮಾಂಡಕ್ಕ ಏನಂತಾರೆ, ಇಲ್ಲಿ ಪಿಂಡಾಂಡದೊಳಗಿರೋದಕ್ಕ ವಿಶ್ವಜೀವ ಜಾಗೃತ ಅವಸ್ಥೆಯಲ್ಲಿ ವಿಷಯ ಹೇಳಕತ್ತಾರ. ಇದು ಜಾಗೃತ ಅವಸ್ಥೆ ವಿಷಯ ಇದು. ವಿಶ್ವಜೀವ ಏನದಲ್ಲ ಈ ಬ್ರಹ್ಮಾಂಡದೊಳಗ ಅದೇ ತರ ಒಂದು ಸ್ಥೂಲ ಪಂಚ ಮಹಾಭೂತಗಳದು ಒಂದು ಸ್ಥೂಲ ಶರೀರ. ಬ್ರಹ್ಮಾಂಡ ಅಂದ್ರೆ ಬ್ರಹ್ಮನ ಶರೀರ, ಪಿಂಡಾಂಡ ಅಂದ್ರೆ ಜೀವನ ಶರೀರ. ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳಲ್ಲಿ ಜಾಗೃತಾವಸ್ಥೆಯಲ್ಲಿ ನಡೆಯುವ ವ್ಯವಹಾರ ಯಾವುದು, ವಿಶ್ವಜೀವ. ವಿಶ್ವಜೀವ ಚಿದಾಭಾಸ ಏನತ್ತನ ವಿಶ್ವಜೀವ. ಅಲ್ಲಿ ವಿಶ್ವ ಜೀವ ಅಂತ ಜಾಗೃತ ಅವಸ್ಥೆಯಲ್ಲಿ ಏನ್ ಅನಿಸ್ಬತನ ಆ ಜೀವ, ಅದೇ ರೀತಿ ಬ್ರಹ್ಮಾಂಡದೊಳಗನು ಒಂದ್ ಜೀವ ಕೆಲಸ ಮಾಡ್ಲಿಕ್ಕತ್ತದ. ಅದಕ್ಕೆ ಏನಂತಾರ ಅಂದ್ರೆ ವಿರಾಟ ಅಥವಾ ವೈಶ್ವಾನರ ಅಂತಾರ. ಅದಕ್ಕೆ ವಿಶ್ವ ಜೀವಾತ್ಮ ಅನ್ಬಹುದು ನೀವು, ವಿರಾಟಾತ್ಮ ವೈಶ್ವಾನರ ವಿಶ್ವ ಜೀವ. ವಿರಾಟ ವಿಶ್ವ ಜೀವ ಬೇರೆ, ವಿಶ್ವ ಜೀವಾತ್ಮ ವಿರಾಟಾತ್ಮ ಮತ್ತೆ ವೈಶ್ವಾನರ. ಏನಾಗ್ತದಂದ್ರ ನಿಮ್ಮ ಪಿಂಡಾಂಡದೊಳಗಿನ ಜೀವ ಇಂದ್ರಿಯಗಳನ್ನ ಹಿಡ್ಕೊಂಡು ಕುಂತದ, ವಿಷಯಾಸಕ್ತಿಗಳನ್ನ ಹೊಂದ್ಯದ. ಆ ಜೀವ ಏನ್ ಮಾಡ್ತದಪ್ಪ ಅಂತಂದ್ರೆ ಹೊರಗ ಬ್ರಹ್ಮಾಂಡದೊಳಗ ವಿರಾಟಾತ್ಮ ವೈಶ್ವಾನರನಲ್ಲಿ ಏನ್ ಮಾಡ್ತದಂದ್ರ ಅಲ್ಲಿ ವಿಷಯಗಳದಾವ. ಆ ವಿಷಯಗಳು ಅದನ್ನ ಗ್ರಹಿಸುವುದಕ್ಕ ಇಲ್ಲಿ ವ್ಯವಹಾರ ನಡೆದದ. ಇದಕ್ ಏನಂತಾರ ಜಾಗೃತಾವಸ್ಥೆ, ಜಾಗೃತಾವಸ್ಥೆ ಅಂತ.
ಇಪ್ಪತ್ತೈದು ತತ್ವಗಳು ಪಿಂಡಾಂಡದಲ್ಲದವ, ಬ್ರಹ್ಮಾಂಡದಲ್ಲಿ ಪಂಚಮಹಾಭೂತಗಳೇನದವ ಅದಕ್ಕ ವಿರಾಟಾತ್ಮ ವೈಶ್ವಾನರ ಅಂತಾರೆ. ಅದು ಭೋಜ್ಯ ವಸ್ತು, ಇವ ಭೋಕ್ತೃ ಜೀವ, ಪಿಂಡಾಂಡದೊಳಗಿರೋ ಭೋಕ್ತೃ, ಹೊರಗಿರುವ ಭೋಜ್ಯ ವಸ್ತು. ಅವರಿಬ್ಬರ ಮಧ್ಯೆ ಒಂದು ಪ್ರೇರಕ ಶಕ್ತಿ ಅದ, ಇದು ನಿನ್ನ ಭೋಗ ವಸ್ತು ಅಂತೇಳಿ ಅದಕ್ಕೆ ಈಶ್ವರ ಈಶ್ವರ ಅಂತಾರ. ಆ ಈಶ್ವರನ ಪ್ರೇರಣೆಯಂತೆ ಹೌದು ಇದು ನನ್ನ ಭೋಗ ವಸ್ತು ಅಂತೇಳಿ ಮನಸ್ಸು ಒಲಿದು ಅವುಗಳನ್ನ ಖರೀದಿ ಮಾಡೋ ಮತ್ತಿನ್ನೇನೋ ಮಾಡೋ ಪ್ರಾಪ್ತಿ ಮಾಡಿಕೊಂಡು ಅವುಗಳನ್ನ ಭೋಗಿಸ್ತಾ ಇದ್ದೀವಲ್ಲ, ಇದಕ್ಕೇನಂತಾರ ಜಾಗೃತಾವಸ್ಥೆ. ನಾ ತಿಳ್ಕೇಳಿಸ್ಬೇಕ್ರಿ, ಪಿಂಡಾಂಡದೊಳಗ ಇಂದ್ರಿಯಗಳದವ, ಇಂದ್ರಿಯ ಆಸಕ್ತಿಗಳದವ, ಬ್ರಹ್ಮಾಂಡದೊಳಗ ಇವು ಭೋಕ್ತೃ ಅನ್ಕೋತಾವ, ಇವು ಇಂದ್ರಿಯಗಳು ಆಸಕ್ತಿ ಹಸಿವು ಉಳ್ಳವದಾವ. ಇವು ಬ್ರಹ್ಮಾಂಡದೊಳಗ ಆಹಾರ ಭೋಗ ವಸ್ತುಗಳದವ, ಬ್ರಹ್ಮಾಂಡದೊಳಗಿನ ಆಹಾರದ ಪೈಕಿ ಎಲ್ಲ ಜೀವಿಗಳಿಗೆ ಸಂಬಂಧಪಟ್ಟಂತ ಆಹಾರದ ಬ್ರಹ್ಮಾಂಡದೊಳಗ ಆಹಾರ ಅಂದ್ರೆ ಬರೇ ಹೊಟ್ಟೆಗೆ ಹಾಕೊಂಡು ತಿನ್ನದ ಅನ್ನ ಬ್ಯಾಳಿ ಒಂದೇ ಆಹಾರ ಅಲ್ಲ, ಕಣ್ಣಿಗೆ ರೂಪದ ಆಹಾರ, ಚರ್ಮಕ್ಕೆ ಸ್ಪರ್ಶದ ಆಹಾರ, ಮೂಗಿಗೆ ಗಂಧದ ಆಹಾರ, ನಾಲಿಗೆಗೆ ರುಚಿಯ ಆಹಾರ, ಹಿಂಗ ಇಂದ್ರಿಯಗಳಿಗೆ ಆಹಾರಗಳದಾವ ಈ ಜಗತ್ತಿನೊಳಗೆ. ಆಹಾರ ಎಂಥದ ಅಂದ್ರೆ ಎಲ್ಲ ಜೀವಿಗಳಿಗೆ ಸಂಬಂಧಪಟ್ಟಂತೆ ಆಹಾರ ಅದಾವ. ಅಷ್ಟೊಂದು ಆಹಾರ, 84 ಲಕ್ಷ ಜೀವರಾಶಿಗಳಿಗೆ ಸಂಬಂಧಪಟ್ಟಂತ ಆಹಾರದಲ್ಲಿ ನನ್ನ ಪಾಲು ಯಾವುದು ಅಂತೇಳಿ ಹುಡುಕಿದಾಗ ಆ ಹುಡುಕಿಯಾಟದಲ್ಲಿ ಈಶ್ವರ ಏನ್ ಮಾಡ್ತಾನೆ, ಇದು ನಿಂದದ ನೋಡು ಅಂತೇಳಿ ನಿಮಗ ಮನಸ್ಸಿಗೆ ಹತ್ತುತಾನೆ. ನಿಮ್ ಮನಸ್ಸಿನೊಳಗೆ ಮಹಾದೇವ ಇದ್ದಾನೆ ಕೇಳಿರಿಲ್ಲ, ಮನದೊಳಗೆ ಮಹಾದೇವನ ಇದ್ದಾನೆ. ಆ ಮಹಾದೇವ ಎದಕ್ ಅಲ್ಲಿ ಕೂತಾನ, ಈಶ್ವರ ಎದಕ್ ಕೂತಾನ ಅಂದ್ರೆ ಈ ಮನಸ್ಸಿಗೆ ತನ್ನ ಭೋಗದಲ್ಲಿ ಏನದ ಅದನ್ನ ಬ್ರಹ್ಮಾಂಡದೊಳಗ ಪರಿಚಯಿಸಿ ಅದನ್ನ ಪ್ರಾಪ್ತಿ ಮಾಡ್ಕೊಳಕ್ ಹಚ್ತಾನ. ಅದಕ್ಕಿಂತ ಚಂದನ ರೇಟ್ ವಸ್ತುಗಳಿರ್ಬೋದು, ಅದಕ್ಕಿಂತ ಕಾಸ್ಟ್ಲಿ ಇರ್ಬೋದು, ಆದ್ರೂ ನಿನ್ನ ಭೋಗದಾಗ ಇದು ಅದ, ಇದು ತಗೋಬೋ, ಇದು ಅನುಭವಿಸುವಂತೇನ ನಿಮ್ಮ ಮನಸ್ಸಿಗೆ ಪಸಂದ್ ಆಯ್ತು, ನಮ್ಮ ಮನಸ್ಸಿಗೆ ಲೈಕ್ ಆಗ್ಯದ. 108 ಸೀರೆ ಕೆದರಿಸಿ ಡಿಗ್ಗಿ 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 ಸೀರೆ ಕೆದರಿಸಿ ಎಲ್ಲೋ ಒಂದ್ ಯಾವುದೋ ಅಂಗಡಿಯಾಗ ಒಂದು ಲೈಕ್ ಆಗ್ಯದ ಅಂತಿರಲ್ಲ, ಅದೇ ಈಶ್ವರನ ಕೆಲಸ. ಅದು ಬ್ಯಾರೆ ಸೀರೆಗಳು ಜಗ್ಗಿದವ, ಅವು ನಿಮ್ ಭೋಗದಾಗ ಇಲ್ಲ. ಅವು ನಿಮ್ ನೀವೇನ್ ಖರೀದಿ ಮಾಡ್ತೀರಿ ಅದಕ್ಕಿಂತ ಚಂದನ್ ಸೀರೆನೂ ಅದಾವ, ಅದಕ್ಕಿಂತ ಕಾಸ್ಟ್ಲಿ ಸೀರೆನೂ ಅದಾವ, ಅವು ನಿಮ್ಮ ಭೋಗದಾಗ ಇಲ್ಲ. ನೀವ್ ಯಾವಾಗ ಲೈಕ್ ಮಾಡ್ತೀರಿ ಅದೇ ನಿಮ್ಮ ಭೋಗದಾಗ. ಅದ್ ಲೈಕ್ ಯಾವಾಗ ಆಗ್ತದ ಅಂದ್ರ ನಿಮ್ಮ ಭೋಗದ ವಸ್ತು ನಿಮ್ ಎದುರಿಗೆ ಬಂದಾಗ ನಿಮ್ ಈಶ್ವರ ನಿಮ್ಮ ಮನಸ್ಸನ್ನ ಸೋಲಿಸ್ಬಿಡ್ತಾನ. ಆ ಸಮಯದಲ್ಲಿ ಏನಾಗ್ಬಿಡ್ತದ, ಮನಸ್ಸು ಅದ ತಗೊಂಡಾಗ ನಿಮ್ಮ ವಸ್ತ್ರಗಳನ್ನ ಮಾರಾಟ ಮಾಡುವ ಮಾಲೀಕ ಇರ್ತಾನಲ್ಲ, ಬಟ್ಟೆ ಅಂಗಡಿ ಮಾಲೀಕ, ಅವಾಗ ಅವನು ಸಹಿತ ಡೊಗ್ಗಿ ಬಿಡ್ತಾನ. ಈಶ್ವರ ಅಲ್ಲಿನೂ ಕೆಲಸ ಮಾಡ್ತಾನ, ಈಶ್ವರ ಅಲ್ಲಿ ಕೆಲಸ ಮಾಡ್ತಾನ, ಅವನ ಮನಸ್ಸಿನಾಗನು ಕೆಲಸ ಮಾಡ್ತಾನ. ಇದಕ್ ಬೇಕಾದ ಮಾಲಕರು ಸಿಕ್ಕಾರ, ಭೋಗ ಭೋಜ್ಯ ವಸ್ತು ಇದು, ಇದರದು ಭೋಕ್ತರು ಕರೆಕ್ಟ್ ಬಂದರ ಅವ್ರಿಗೆ ಏನ್ ಕೇಳ್ತಾರ ರೇಟಿಗೆ ಕೊಡು, ಏನ್ ಡಿಸ್ಕೌಂಟ್ ಕೇಳ್ತಾರ ಕೊಟ್ಟು ಬಿಡು, ಆಯ್ತು ಕೊಟ್ಬಿಡು ಕೊಟ್ಬಿಡು ತಗೊಳ್ತು, ಆಯ್ತು ಹೋರಿ ಹೋಗಿ ತಗೊಂಡವ್ರಿ ಕೊಟ್ಟು ರೊಕ್ಕ ಸ್ವಲ್ಪ ಕಡಿಮೆ ಅದವ್ರಿ, ಆಮೇಲೆ ಬಂದಕ್ ಕೊಡ್ರಿ, ಮತ್ತೊಂದ್ಸಾರಿ ಬಂದಕ್ ಕೊಡು. ಯಾಕವ ಡೊಗ್ಗಿ ಬಿಡ್ತಾನ ಅಂದ್ರೆ ಅಲ್ಲಿ ಈಶ್ವರ ಕೃಪೆ ಆಗ್ಬಿಡ್ತು. ಒಂದು ಎಕ್ಸಾಂಪಲ್ ಹೇಳಕತ್ತಿ ಈಶ್ವರ ಕೃಪೆ ಆಯ್ತು. ಅವ್ ಉದ್ರಿ ಯಾಕೆ ಕೊಡ್ಗೋತಾನ, ಕಿರಾಣಿ ಅಂಗಡಿ ಅವ ನಿಮ್ ಭೋಗದಾಗ ಅದ ಅನ್ನೋದು ಅವ್ನ ಬಲ್ಲಿ, ಅವನ ಅಂಗಡಿಯಾಗ ನಿಮ್ ಭೋಗದಾಗ ಇದ್ದದ್ ಕೊಡ್ಗೋತಾನ. ನೀವು ರೊಕ್ಕ ಆಮೇಲೆ ಯಾವಾಗ ಕೊಡ್ತಿರೋ ಏಟ್ ಕೊಡ್ತಿರೋ ಆಮೇಲೆ ಏನ್ ಪ್ರಶ್ನೆ, ಅಲ್ಲಿ ಈಶ್ವರನೇ ಕೊಟ್ಟಿರ್ತಾನ ನಿಮಗ್, ಬಲ್ಲಿ ರೊಕ್ಕ ಇಲ್ಲ ಅಂದ್ರೂ ತಿನ್ನಿಸ್ತಿರ್ತಾನ. ಅದಕ್ ನಿಮ್ ಮನಸ್ಸಿನೊಳಗ ಇದ್ದ ಈಶ್ವರ ಇಡೀ ಬ್ರಹ್ಮಾಂಡ ತುಂಬ ಅಲ್ಲಿರುವ ಭೋಜ್ಯ ವಸ್ತುಗಳನ್ನ ಈ ಭೋಕ್ತೃವಿಗೆ ಅನುಭವಿಸುವುದಕ್ಕ ಬದುಕುವುದಕ್ಕ ಅನುಕೂಲ ಏನ್ ಮಾಡ್ತಾನ. ಇದು ಯಾವ ಅವಸ್ಥೆ ಒಳಗ ಅಂದ್ರೆ ಜಾಗೃತ ಅವಸ್ಥೆ ಒಳಗ. ಬಹಳ ಡೀಪ್ ಹೋಗೋದ್ ಬೇಡ, ಇಟ್ಟು ತಿಳ್ಕೊಂಡ್ರೆ ಸಾಕು. ಸಿದ್ದೇಶ್ವರ ಸ್ವಾಮಿದು ಒಂದೇ ಡೈಲಾಗ್, ನಮ್ಮ ಪಿಂಡಾಂಡದಲ್ಲಿ ಇಂದ್ರಿಯಗಳಿವೆ, ಬ್ರಹ್ಮಾಂಡದಲ್ಲಿ ವಿಷಯಗಳಿವೆ, ಶಬ್ದ ಸ್ಪರ್ಶ ರೂಪ ರಸಗಂಧ. ಅವು ಎಲ್ಲಿ ಅದಾವ, ಎದರ ಆಧಾರದ ಮೇಲೆ ಅದಾವ, ಪಂಚಭೂತಗಳ ಆಧಾರದ ಮೇಲೆ ಅದಾವ, ವಸ್ತು ಪ್ರಪಂಚದ ಆಧಾರದ ಮೇಲೆ ಅದಾವ.
ಈ ಪಿಂಡಾಂಡದೊಳಗೇನೋ ಹಸಿವು ಆಸಕ್ತಿ ಏನದಲ್ಲ ಇದನ್ನ ತಣಿಸುವುದಕ್ಕ ಒಂದು ಈಶ್ವರ ಅಂತ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಬ್ರಹ್ಮಾಂಡದೊಳಗ. ಆ ಈಶ್ವರ ಆ ವಸ್ತುವನ್ನ ಈ ಜೀವಿಗೆ ಸಿಗುವಂತೆ ಮಾಡಿಕೊಡ್ತಾನ ಈಶ್ವರ ಕೃಪೆ. ಅದಕ್ಕೆ ಈಶ್ವರ ಹೋಗಿ ತಕ್ಕಿ ಇದೇ ಬಿದ್ದಿದ್ ನನ್ನ ಭೋಗ ವಸ್ತು ಯಾವ್ದದ ನೋಡಪ್ಪ, ನಾನು ಮದಿ ಆಗಲ್ದು, ಎಷ್ಟ್ ದಿನ ಆಯ್ತು, ಒಂದ್ ಹುಡುಗಿ ಸಿಗಲ್ಲ, ಹೇಳ ಏನ್ ಮಾಡಕ್. ಈಶ್ವರ ಪೂಜೆ ಮಾಡ್ರಿ, ಹುಡುಗಿ ಹೊರತಿರ್ತಿರ್ತಾರೆ ಪೂಜಾರಿಗಳು, ಎದಕ್ ಹೋಗ್ಬೇಕಂದ್ರೆ ಈಶ್ವರ ಪೂಜೆ ಮಾಡ್ಲಿಕ್. ನನ್ ಭೋಗ ವಸ್ತು ಯಾವ್ದಾದ್ರು ಸಿಗಲ್ದು, ನನ್ ಗಂಡ ಸಿಗಲ್ದು, ಎಲ್ಲದ ಎಷ್ಟ್ ದಿನ ಆಯ್ತು, ನನ್ ಮಕ್ಕಳು ಹುಡ್ತಾ ಇಲ್ಲ, ಎಲ್ಲಿ ಅವ ನನ್ ಮಕ್ಕಳು, ಒಂದ್ ಸ್ವಲ್ಪ ನೋಡಪ್ಪ ಪುಣ್ಯಾತ್ಮ, ಅವೆಲ್ಲೋ ಇರ್ತಾವ ಕೆಸರಾಗಿ ಸಿಕ್ಕೊಂಬಿದ್ದಿರ್ತಾವ, ಅವು ಬೆಳಿ ಮಳಿ ಎಲ್ಲ ಆಗಿ ಆಹಾರದ ರೂಪದಲ್ಲಿ ತಂದೆ ತಾಯಿ ಶರೀರ ಸೇರಿ ಮುಂದೆ ಧಾತುಗಳಾಗಿ ಮಕ್ಕಳು ಹುಡ್ತಾವ. ಅವೇನ್ ಸೀದಾ ನಿಮ್ಲಿಂತ ಹುಟ್ಟವೇನು, ಅವ್ ಎಲ್ಲಿದ ಬರ್ತಾವ, ಹೆಂಗೋ ಬರ್ತಾವ. ಹುಡುಕ್ಬೇಕು ಭೋಗ ವಸ್ತುಗಳು ಎಲ್ಲಿದಾವ ಹುಡುಕ್ಬೇಕು. ಇದು ಜಾಗೃತಾವಸ್ಥೆ ಅಷ್ಟೆ, ಇಲ್ಲಿ ನಡೆದ ವ್ಯವಹಾರ ಎನ್ನುವುದು ಜಾಗೃತಾವಸ್ಥೆ. ಇದು ಇಲ್ಲಿ ತನಕ ಆಗಿತ್ತು. ನೆಕ್ಸ್ಟ್ ಸ್ವಪ್ನಾವಸ್ಥೆ. ಸ್ವಪ್ನಾವಸ್ಥೆ ಅಲ್ಲಿ 25 ತತ್ವದ ಕಥೆ ಹೇಳಿದ್ರ ಎಲ್ಲ ಓಸು ತತ್ವಗಳಲ್ಲಿ ಕೆಲಸ ಮಾಡ್ತಾವ. ಜಾಗೃತಾವಸ್ಥೆ ಒಳಗೆ ಸ್ಥೂಲ ಶರೀರನು ಕೆಲಸ ಮಾಡ್ತದ, ಸೂಕ್ಷ್ಮ ಶರೀರನು ಕೆಲಸ ಮಾಡ್ತದ, ಕಾರಣ ಶರೀರನು ಕೆಲಸ ಮಾಡ್ತದ, ಎಲ್ಲನೂ ಕೆಲಸ ಮಾಡ್ತಾವ. ಅಲ್ಲಿ ಮೂರು ಕೆಲಸ ಮಾಡ್ತಾವ. ಇಲ್ಲಿ ಏನಾಗ್ತದ, ಸ್ವಪ್ನಾವಸ್ಥೆಗೆ ಹೋಗ್ಬಿಟ್ರೆ ಅಂತಂದ್ರ ತೈಜಸ್ಸಿಗೆ ಏನಂತಾರ, ತೈಜಸ್ ಜೀವ ಅಂತ ಒಂದ ಅನ್ಕೊಂಡ್ರಿ. ಅಲ್ಲಿ ಬ್ರಹ್ಮಾಂಡ ಪಿಂಡಾಂಡದಾಗ ಹೆಂಗ ಅಂತಂದ್ರು, ಇಲ್ಲಿ ಸಹಿತ ಏನದ ತೈಜಸ್ ಜೀವದಾಗ ಇದಕ್ಕ ಹಿರಣ್ಯ ಗರ್ಭ, ಹಿರಣ್ಯ ಗರ್ಭ ಅಂತಾರೆ. ಸ್ವಪ್ನಾವಸ್ಥೆ ಒಳಗ ಸೂಕ್ಷ್ಮ ಶರೀರ ಏನ್ ಕೆಲಸ ಮಾಡ್ತದ ಅಲ್ಲಿ ತೈಜಸ್ ಅಂದ್ರ ಇಲ್ಲಿ ಇದಕ್ಕೇನಂದ್ರೆ ಹಿರಣ್ಯ ಗರ್ಭ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಬಳಿಕ 17 ತತ್ವಗಳಿಂದ ಕೂಡಿದ ಸ್ವಪ್ನಾವಸ್ಥೆ ಬಗ್ಗೆ ವರ್ಣನೆ ಮಾಡ್ಲಿಕ್ಕತ್ತಾರ. 17 ತತ್ವದಿಂದ ಕೂಡಿದ ಸೂಕ್ಷ್ಮ ದೇಹ ಕೂಡಿಕೊಂಡು ತೈಜಸ್ ಜೀವನು ಹಿರಣ್ಯ ಗರ್ಭನಿಂದ ಪ್ರೇರೇಪಿಸಿಪಟ್ಟ ಈಶ್ವರ ಏನಾಗ್ಯಾನ ಅಲ್ಲಿ ವಿರಾಟನಾಗಿದ್ದಾನೆ. ಜಾಗೃತಾವಸ್ಥೆ ಒಳಗ ಏನ್ ಮಾಡ್ದ, ಜಾಗೃತಾವಸ್ಥೆ ಒಳಗೆ ಏನ್ ಮಾಡ್ದ, ವಿರಾಟ ವೈಶ್ವಾನರನಾಗಿ ಆ ಈಶ್ವರ ಏನ್ ಮಾಡ್ದ, ನಿಮ್ಮ ಸಂಬಂಧಪಟ್ಟ ಭೋಗ ವಸ್ತುಗಳನ್ನ ಪಡೆಯುವುದಕ್ಕೆ ನಿಮಗೆ ಪ್ರೇರೇಪಿಸ. ನೆಕ್ಸ್ಟ್ ಈಗ ಕನಸಿನೊಳಗ ನೀವು ಮಲ್ಕೊಂಡಿರಿ ಮಹಾರಾಜರು, ನೀವು ಮಹಾತ್ಮರು, ನೀವು ಆತ್ಮ, ನೀವು ಮಹಾತ್ಮರು, ನೀವು ನಿಮ್ ಸೇವೆ ಮಾಡ್ಲಿಕ್ಕೆ ಈಶ್ವರ ಹೆಂಗ್ ಕೆಲಸ ಮಾಡ್ಲಿಕ್ಕತ್ತ ನೋಡ್ರಿ. ಕನಸಿನೊಳಗ ನಿಮಗೆ ಎಂತ ಕನಸು ಬೀಳ್ಬೇಕು, ಕನಸು ಬೇಕಾದಷ್ಟು ಅದಾವ ಜಗತ್ತಿನಾಗ, ನಿಮಗೆ ಎಂತ ಕನಸು ಬರ್ಬೇಕಂತೇಳಿ ಅವನೇನ್ ಮಾಡ್ಲಿಕ್ಕತ್ತಾನ, ಹಿರಣ್ಯ ಗರ್ಭ, ಈಶ್ವರನೇ ಹಿರಣ್ಯ ಗರ್ಭನಾಗಿ ನಿಮಗೆ ಕನಸಿನ ವ್ಯವಸ್ಥೆ ಮಾಡ್ಯಾನ. ಸ್ವಪ್ನ ಅವಸ್ಥೆ ಒಳಗೆ ಎಂತ ಸಿನಿಮಾ ನೋಡ್ಬೇಕು, ನೀವು ಸಿನಿಮಾ ತೋರಿಸ್ತಾನ, ಯಾರು ತೋರಿಸ್ತಾರ, ಹಿರಣ್ಯ ಗರ್ಭ, ಈಶ್ವರನೇ ಹಿರಣ್ಯ ಗರ್ಭನಾಗಿ ನಿಮ್ಗೊಂದು ಪಿಕ್ಚರ್ ಹಾಕ್ತಾನ. ಬಹಳ ಚಂದನ ಹಿರಣ್ಯಾಗಿ ದುಡಿದು ಬಂದಿದೆಪ್ಪ, 8 ತಾಸ ಕಷ್ಟಪಟ್ಟಿದಿ, ಈಗ ಮಲ್ಕೊಂಡಿದಿ, ಸ್ವಲ್ಪ ರಿಲ್ಯಾಕ್ಸ್ ಆಗು ಅಂತೇಳಿ ಒಂದ್ ಸಿನಿಮಾ ತೋರಿಸ್ತಾನ. ಎಲ್ಲ ಸಿನಿಮಾದಾಗ, ಹೊರಗಿನ ಸಿನಿಮಾದಾಗ ಬೇಕಾದಂಗ ಏನ್ ಹೋರಾಟ ಫೈಟಿಂಗ್ ಏನೇನವ ಅವೆಲ್ಲ ನಿಮ್ ಸಿನಿಮಾದಾಗ ಸ್ವಪ್ನಾವಸ್ಥೆ ಒಳಗೆ ಎಲ್ಲ ಅದಾವ. ಬ್ರಹ್ಮಾಂಡ ಬಹಳ ಸಣ್ಣದು, ಸ್ವಪ್ನಾವಸ್ಥೆಯ ಜಗತ್ತು ಬಹಳ ದೊಡ್ಡದು, ಬಹಳ ದೊಡ್ಡದು, ಏನೆಲ್ಲ ಅದ್ರೊಳಗೆ ಅಂತದೊಂದು ಸಿನಿಮಾ ತೋರಿಸ್ತಾನ. ದಿನ ಸಿನಿಮಾ ನೋಡೋದಲ್ದೆ ಮತ್ತೆ ಟಾಕೀಸ್ ನಾಗ ಹೋಗಿ ಸಿನಿಮಾ ನೋಡ್ತಾರೆ, ಇದೆಂತ ಚಟ. ಟಾಕೀಸ್ ನನ್ ಸಿನಿಮಾಕ್ಕೆ ನಿಮ್ಗೆ ಏನಾರ ಸಂಬಂಧ ಅದ, ನಿಮ್ ಸ್ವಪ್ನಾವಸ್ಥೆ ಒಳಗೆ ದಿನ ಸಿನಿಮಾ ನೋಡ್ತೇನೆ. ಕೈಕೊಂಡು ಕೂತಾನ, ಯಾವಾಗ ಮಕ್ಕೋತಾನ, ಯಾವಾಗ ಹಾಸಿಗೆ ಬಂದ್ ಬೀಳತಾನ, ಇವ್ನಿ ನನ್ ಡ್ಯೂಟಿ ಯಾವಾಗ ಮಾಡಿ, ನನ್ ಸಿನಿಮಾ ಯಾವಾಗ ತೋರಿಸಿ ಕಡಿಗಾನಿ ಅಂತೇಳಿ. ಹಿರಣ್ಯ ಗರ್ಭ ಈಶ್ವರನ ಇನ್ನ ಒಂದು ರೂಪ ಅದು. ಜಾಗೃತಾವಸ್ಥೆ ಒಳಗೆ ಈಶ್ವರನ ರೂಪ ಯಾವುದು, ವಿರಾಟ ಅಥವಾ ಏನ್ ಶಬ್ದ ಅದು, ಇನ್ನ ಒಂದು ವೈಶ್ವಾನರ. ವಿರಾಟ ಅಥವಾ ವೈಶ್ವಾನರ ಏನ್ ಮಾಡ್ದ, ನಿಮ್ಮ ಭೋಗ ವಸ್ತುಗಳು ನಿಮಗೆ ಪಡೆಯುವುದಕ್ಕೆ ಮಾಡ್ದ.
ಆದ್ರ ವಿರಾಟ ವೈಷ್ಣವನರೊಂದ್ ಏನದ ಲಿಮಿಟೆಡ್ ಅದ, ನಿಮ್ ಕರ್ಮಕ್ಕೆ ತಟ್ಟಂತೆ ಎಟ್ ಹೋಗಬೇಕು ಅಟ್ಟೆ ಕೊಡ್ತಾನವ. ಕಾಣಿಯಾಗಲ್ಲ ಅರ್ಧ ಕಾಣಿಯ ಸೋಲ ಅಟ್ಟು ಅಕ್ಯುರೇಟ್ ಕೊಟ್ಬಿಡ್ತಾನವ ಅಟ್ಟೆ. ಒಂದ್ ಸಾವಿರ ಒಂದ್ ಕೆ ಜಿ ಅಂದ್ರ ಒಂದ್ ಸಾವಿರ ಕರೆಕ್ಟ್ ಕೊಡ್ತಾರ ನೋಡ್ರಿ. ಹಂಗ ನಾವು ಒಂದ್ ಸಾವಿರದ ಒಂದ್ ಸಹಿತ ಕೊಡಂಗಿಲ್ಲ. ಆದ್ರೆ ಇಲ್ಲಿ ಇವನೇನಂದ ಹಿರಣ್ಯ ಗರ್ಭ ಯಾಕ್ ತಲೆ ಕೆಡಿಸ್ಕೊತಿ, ಅವ ವಿರಾಟ ಕೊಡದ್ರ ಏನಾರ ಹೆಚ್ಚು ಕಡಿಮೆ ಆಗಿತ್ತಂತಂದ್ರ ನಾನ್ ಅದೇನೆಲ್ಲ ಯಾಕ್ ತಲೆ ಕೆಡಿಸ್ಕೊತಿ, ಸಮಾಧಾನ ಮಾಡ್ಕೋಬಾ ನೀನು ಅಂತ ಹೇಳಿ ಇವ ಹಿರಣ್ಯ ಗರ್ಭ ತೈಸಸ್ ಜೀವನನ್ನ ವಿಶ್ವ ಜೀವನನ್ನ ವಿರಾಟ ಅಥವಾ ವೈಶ್ವಾನರ ಸಮಾಧಾನ ಮಾಡಿದ್ರ ಇಲ್ಲಿ ನಿಮ್ಮ ತೈಸಸ್ ಜೀವನನ್ನ ಹಿರಣ್ಯ ಗರ್ಭ ಸಮಾಧಾನ ಮಾಡ್ತಾನ. ಈಶ್ವರನೇ ಸಮಾಧಾನ ಮಾಡಿ ಇಲ್ಲಿ 17 ತತ್ವಗಳು ಕೆಲಸ ಮಾಡ್ತಾವ. ಬಳಿಕ 17 ತತ್ವಗಳಿಂದ ಕೂಡಿದ ಲಿಂಗ ದೇಹ, ಇದಕ್ಕ ಸೂಕ್ಷ್ಮ ಶರೀರಕ್ಕ ಲಿಂಗ ದೇಹ ಅಂತಾರೆ. ಇದೊಂದು ತಿಳ್ಕೊಳ್ರಿ, ಲಿಂಗ ಅಂದ್ರ ಲಿಂಕ್, ಲಿಂಕ್ ಬಿಟ್ವೀನ್ ಅಜ್ಞಾನ ಅಂಡ್ ಜ್ಞಾನ ಇವೆರಡರ ಮಧ್ಯ ಅದ ಲಿಂಕ್ ಕೊಡ್ತಿರ್ತಾವ. ಜ್ಞಾನ ಅಂದ್ರೆ ಅರಿವು ಪರಮಾತ್ಮ, ಅಜ್ಞಾನ ಅಂದ್ರೆ ಜೀವ. ಏನ್ ಹೇಳಕತ್ತೀರಿ ವೀರಪ್ಪಣ್ಣ? ಕನೆಕ್ಷನ್ ಕನೆಕ್ಷನ್ ರೀ ಅಬ್ರು, ಕನೆಕ್ಷನ್ ಲಿಂಕ್. ಲಿಂಗ ಲಿಂಗ ಅಂದ್ರೆ ಲಿಂಕ್, ಮತ್ತೇನಿಲ್ಲ. ಜೀವಾತ್ಮ ಪರಮಾತ್ಮರಲ್ಲಿ ಒಂದು ಲಿಂಕ್ ಕೊಡ್ತದ, ಅದಕ್ಕೆ ಲಿಂಗ ಲಿಂಗ ಅಂತಾರ. ಸ್ಥೂಲ ಶರೀರ ಮತ್ತು ಕಾರಣ ಶರೀರ. ಒಂದ್ ಕಾರಣ ಶರೀರ ಜೀವ ಆಗಿ ಬಂದದ, ಒಂದು ಉದ್ದೇಶ ಇಟ್ಕೊಂಡು ಬಂದದ. ಮತ್ತೆ ಮುಂದೆ ಸ್ಥೂಲ ಶರೀರ, ಅದು ಏನೆಲ್ಲ ಕೆಲಸ ಮಾಡ್ಲಕ್ ತಯಾರದ. ಈ ಕಾರಣ ಶರೀರ ಮತ್ತು ಸ್ಥೂಲ ಶರೀರದ ಮಧ್ಯೆ ಇದು ಲಿಂಕ್ ಕೊಡ್ತದೆ ಸೂಕ್ಷ್ಮ ಶರೀರ. ಇದ್ರದ್ದು ಏನಪ್ಪ ಅಂದ್ರೆ ಲಿಂಗದೇಹ ಸೂಕ್ಷ್ಮ ಕೂಡಿಕೊಂಡು ತೈಜಸ್ ಜೀವನು ಹಿರಣ್ಯ ಗರ್ಭನಿಂದ ಪ್ರೇರೇಪಿಸಲ್ಪಟ್ಟವನಾಗಿ ಮನೋಸಾಧನದಿಂದ ಸೂಕ್ಷ್ಮ ವಾಸನಾ ರೂಪ ವಿಷಯಗಳನ್ನ ಭೋಗಿಸುವುದೇ ಸ್ವಪ್ನಾವಸ್ಥೆ. ನಿಮ್ಮೊಳಗ ಒಂದು ಹಿತ ಅಂತ ಒಂದು ನಾಡಿ ಅದ, ಆ ನಾಡಿ ಒಳಗ ನಿಮ್ಮ ಜಾಗೃತಾವಸ್ಥೆಯ ಸಂಸ್ಕಾರಗಳು ಮತ್ತ ಜನ್ಮ ಜನ್ಮಾಂತರ ಸಂಸ್ಕಾರಗಳು ಅದರೊಳಗೆ ಎಲ್ಲೋ ಒಂದ್ ಕಡೆ ಸಂಗ್ರಹ ಆಗಿರ್ತಾವ ಸೂಕ್ಷ್ಮ ಶರೀರದಾಗ. ಅವು ಏನ್ ಮಾಡ್ತಾವಪ್ಪ ಅಂತಂದ್ರೆ ನಿಧಾನವಾಗಿ ಮಲ್ಕೊಂಡು ಕೂಡ್ಲೇನೆ ರಿಲೀಸ್ ಆಗ್ಲಕ್ ಟ್ರೈ ಮಾಡ್ತಾವ. ಬೆಳಿಗ್ಗೆ 25 ತತ್ವದಳು ಮತಿಚಿತ್ತ ಮೇಲೆ ಜ್ಞಾತೃ ಭೂತಗಳನ್ನುಳಿದು ಅವು ಬಿಟ್ಟು ಪಂಚಭೂತಗಳ ಅವೇನದವ ಅವು ಬಿಟ್ಟು ಮಿಕ್ಕ 17 ತತ್ವಗಳು, 11 ತತ್ವವೇ ಲಿಂಗತನು. ಅದು ಸ್ಥೂಲತನು ಇದ್ರೆ ಇದು ಲಿಂಗತನು ಅಂದ್ರೆ ಸೂಕ್ಷ್ಮತನು. ರಜೋಗುಣ ಅದು ಸತ್ವಗುಣ ಇದ್ರದ ರಜೋಗುಣ. ಕಂಠದೆಡೆಯ ಅದು ಅಕಾರ ಇದ್ರೆ ಇದು ವಕಾರ. ಅ ಉ ಮ ಅಂತದಲ್ಲ ಯು ಯುಕಾರ, ಯುಕಾರ ಅಂತ ಯು ಯುವಕಾರ ಅಂದ್ರೆ ಅ ಉ ಮ ಸೃಷ್ಟಿ ಸ್ಥಿತಿ ಲಯ. ಅದು ಅ ಅಂದ್ರೆ ಸೃಷ್ಟಿ, ಉ ಅಂದ್ರ ಸ್ಥಿತಿ, ವ ಅಂತ ಇದು ಅ ಉ ಮ ಅಂತಂದ್ರೆ ಲಯ ಅಂತೇಳಿ ಹಿಂಗ ಅ ಉ ಮ ಮೂರು ಕೂಡಿ ಅ ಪ್ಲಸ್ ಉ ಪ್ಲಸ್ ಮ ಈಸ್ ಈಕ್ವಲ್ ಟು ಓಂ ಅಂತ ಆಗ್ಯದ. ಸೃಷ್ಟಿ ಸ್ಥಿತಿ ಲಯ ಈ ಮೂರು ಎಲ್ಲಿ ನಡೀತಾವ? ಈ ಓಂಕಾರದಾಗ ನಡೀತಾವ ಅಂತೇಳಿ. ಇದೇನದ ಅದು ಜಾಗೃತಾವಸ್ಥೆ. ಅಕಾರ ಆದ್ರೆ ಇದು ಉಕಾರ ಅಂತ ಶಾಸ್ತ್ರಗಳು ಹೇಳಿ ಜಮ ಸೇರ್ತಾರ ಹೂ ಅನ್ನೋದಷ್ಟೇ. ವೆನೆದಳು ತೈಜಸ್ ಹಿರಣ್ಯ ಗರ್ಭರು ಕೂಡಿ ಅಲ್ಲಿ ಅಲ್ಲಿ ಜಾಗೃತಾವಸ್ಥೆ ಒಳಗ ವಿಶ್ವಾನರ ಮತ್ತು ವಿಶ್ವ ಜೀವರು ಕೂಡಿ ಲೀಲೆ ಮಾಡ್ತಾರ. ಇಲ್ಲಿ ತೈಜಸ್ ಹಿರಣ್ಯ ಗರ್ಭರು, ಹಿರಣ್ಯ ಗರ್ಭರು ಅಂದ್ರೆ ಬ್ರಹ್ಮಾಂಡದೊಳಗಿನ ಪ್ರೇರಕ ಶಕ್ತಿ. ಕನಸಿನ ಅವಸ್ಥೆಯಲ್ಲಿದ್ದಾಗ ನಿಮಗೆ ಬ್ರಹ್ಮಾಂಡದಲ್ಲಿ ಇದ್ದ ಹಿರಣ್ಯ ಗರ್ಭ ನಿಮ್ಮ ತೈಜಸ್ ಜೀವ ಪಿಂಡಾಂಡದೊಳಗಿರುವ ತೈಜಸ್ ಜೀವನಿಗೆ ಆತ ಅನುಕೂಲ ಮಾಡ್ತಿರ್ತಾನ ಭೋಗಕ್ಕಾಗಿ ಕನಸು ತೋರಿಸೋದಕ್ಕ. ತೈಜಸ್ ಹಿರಣ್ಯ ಗರ್ಭರು ಕೂಡಿ ಲೋಲಗತಿ ಕರ್ಣಿಕೆಯೊಳಗೆ ವಾಸನೆಯ ವಿಷಯಗಳನ್ನು ಮನವೆಂಬ ಕರಣದಿಂದ ಅನುಭವಿಸುವುದೇ ಸ್ವಪ್ನಾವಸ್ಥೆ. ಹಿಂಗ ಹೇಳ್ಕೊತ ಹೋಗ್ತಾರ. 25 ತತ್ವಗಳ ಪೈಕಿ ಮತಿ ಚಿತ್ತು ಜ್ಞಾತೃ ಪಂಚಭೂತಗಳೆಂಬ 8 ತತ್ವಗಳನ್ನು ಕಳೆದರೆ, ಇವು 8 ಕಳಿಬೇಕಂತ
ಬುದ್ಧಿ ಚಿತ್ತ ಜ್ಞಾತೃ ಮತ್ತೆ ಪಂಚಭೂತ ಮೈನಸ್ ಆತದ. ಜಾಗೃತ ಅವಸ್ಥೆಯಿಂದ ಇಪ್ಪತ್ತೈದು ತತ್ವಗಳು, ಜಾಗೃತ ಅವಸ್ಥೆ ಇಪ್ಪತ್ತೈದು ತತ್ವಗಳು ಗೊತ್ತವ ನಿಮಗೆ. ಜಾಗೃತ ಅವಸ್ಥೆ ಇಪ್ಪತ್ತೈದು ತತ್ವಗಳು ಅಂತಂದ್ರೆ ಯಾವ್ಯಾವು? ಐದು ಅಂತಃಕರಣಗಳು, ಜ್ಞಾತೃ ಮನ ಬುದ್ಧಿ ಚಿತ್ತ ಅಹಂಕಾರ, ಮತ್ತೆ ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು, ಐದು ಭೂತಗಳು. ಹಿಂಗ್ ಮಾಡಿ ಇಪ್ಪತ್ತೈದು ತತ್ವ ಮಾಡ. ಐದು ವಾಯುಗಳು, ಪಂಚವಾಯುಗಳು, ಇವು ಸೇರಿ ಇಪ್ಪತ್ತೈದು ತತ್ವ ಇವುದು. ಇಪ್ಪತ್ತೈದು ತತ್ವ ಕರೆಕ್ಟ್ ಹೇಳಕ್ ಬರ್ತದ ನಿಮಗ? ಪಂಚ ಅಂತಃಕರಣಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಮಹಾಭೂತಗಳು, ಪಂಚ ವಾಯುಗಳು, ಒಟ್ಟಿವು ಇಪ್ಪತ್ತೈದು ತತ್ವ. ಈ ಇಪ್ಪತ್ತೈದು ತತ್ವಗಳ ಪೈಕಿ ಎಂಟು ತತ್ವ ಮೈನಸ್ ಆಗ್ತವ ಅಂತ, ಇನ್ ಆಕ್ಟಿವ್ ಆಗ್ತವ. ಇಪ್ಪತ್ತೈದು ಲೈಟ್ ಹಾಕಿರ ತಿಳ್ಕೊಡ್ರಿ, ಒಂದ್ ಕಡೆ ಬಲ್ಬ್ಗಳು ಹಾಕಿರಿ. ಜಾಗೃತ ಅವಸ್ಥೆ ಒಳಗೆ ಇಪ್ಪತ್ತೈದು ಬಲ್ಬ್ ಹಾಕಿರಿ. ಸ್ವಪ್ನ ಅವಸ್ಥೆಗೆ ಬಂದಾಗ ಏನ್ ಮಾಡ್ತೀರಿ? ಆ ಇಪ್ಪತ್ತೈದು ಬಲ್ಬ್ಗಳಲ್ಲಿ ಎಂಟು ಬಲ್ಬ್ ಆಫ್ ಮಾಡ್ತೀರಿ, ಎಂಟು ಬಲ್ಬ್ ಬಂದ್ ಮಾಡ್ತೀರಿ. ಯಾವಪ್ಪ ಅಂದ್ರೆ ಅವು ಬರ್ಕೋಬೇಕು. ಮತಿ ಅಂದ್ರೆ ಬುದ್ಧಿ, ಮನ ಹಂಗೆ ಇರ್ತದ. ಮತಿ ಚಿತ್ತ, ಚಿತ್ತು ಅಂತಂದ್ರೆ ಮೆಮೊರಿ ಕಾರ್ಡ್. ಮತ್ತೆ ಜ್ಞಾತೃ, ಇವು ಮೂರು ಅಲ್ಲದೆ ಮತ್ತೆ ಪಂಚಭೂತಗಳು ಏನವು? ಪೃಥ್ವಿ, ಅಪ್ಪು, ತೇಜ, ಆಕಾಶ, ವಾಯು. ಪೃಥ್ವಿ, ಅಪ್ಪು, ತೇಜ, ಆಕಾಶ, ವಾಯು. ಅಲ್ರಿ ನೀವು ವಿಷಯಗಳೇ ಹೇಳ್ತಾ ಇಲ್ಲಲ್ಲ. ಪಂಚ ವಿಷಯಗಳು, ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಹೇಳ್ತಾನೆ ಇಲ್ಲಲ್ಲ. ಎಲ್ಲಿ ಅವು ಎಲ್ಲಿರ್ತಾವ ಜಾಗೃತ ಅವಸ್ಥೆ ಒಳಗ ಅಂತ ನಿಮಗ ಸಂಶಯ ಬರ್ಬೋದು. ಈ ಸಂಶಯ ಪರಿಹಾರಕ್ಕಾಗಿ ಈ ವಾಕ್ಯ ಏನದ? ಶಬ್ದ ಎಲ್ಲದ? ಆಕಾಶ ತತ್ವದಾಗದ. ಪಂಚ ಮಹಾಭೂತಗಳು ಎಲ್ಲಿ ಹೇಳ್ತಾರ ಅಲ್ಲಿ ಈ ತತ್ವಗಳು ಇದ್ದಾವ. ಶಬ್ದ ಸ್ಪರ್ಶ ರೂಪ ರಸಗಂಧ ಅವು ಅಲ್ಲದವ. ಹಿಂಗಾಗಿ ಅವಕ್ಕೆ ಸಪ್ರೇಟ್ ಹೇಳೋದ ಬೇಕಾಗಿಲ್ಲ. ಪಂಚಭೂತಗಳು ಎಲ್ಲಿದಾವ ಅಲ್ಲಿ ಪಂಚ ವಿಷಯಗಳದಾವ. ಪಂಚ ವಿಷಯಗಳು ಎಲ್ಲಿದಾವ ಅಲ್ಲಿ ಪಂಚಭೂತಗಳದಾವ. ಪಂಚಭೂತಗಳು ಅಂತಂದ್ರೆ ಅವರದ್ದು ವಿಷಯಗಳದ ಬ್ಯಾಂಕ್ ಇದ್ದಂಗ. ಪೃಥ್ವಿಯೊಳಗ ಗಂಧ ಅದ, ಜಲದೊಳಗ ಏನದ ರಸ ರುಚಿ ಅದ, ಅಗ್ನಿ ಒಳಗ ರೂಪ ಅದ, ಮತ್ತೆ ವಾಯುವಿನೊಳಗ ಸ್ಪರ್ಶ ಅದ, ಮತ್ತೆ ಆಕಾಶದೊಳಗ ಶಬ್ದ ಅದ. ಈ ಪಂಚ ವಿಷಯಗಳು ಪಂಚಭೂತಗಳಲ್ಲಿ ಇರ್ತಾವ. ಹಿಂಗಾಗಿ ಅವ್ಕೆ ಸಪರೇಟ್ ಹೇಳೋದ್ ಬೇಕಾಗಿಲ್ಲ. ಹಿಂಗಾಗಿ ಈ ಎಂಟು ತತ್ವ ಬರ್ಕೊಂಡ್ರ ಮತಿ ಚಿತ್ತು ಜ್ಞಾತೃ ನೋಡ್ರಿ ಎಲ್ಲಿ ಇದು. ಇವೆಲ್ಲ ಕೆಲವೊಂದು ಡಿಫ್ರೆನ್ಸ್ಗಳು ಹೆಂಗಿರ್ತಾವ ಅಂದ್ರೆ, ನಿಜಗುಣ ಶಿವಯೋಗಿಗಳಲ್ಲಿ ನಾಲ್ಕು ಹೇಳಂಗಿಲ್ಲ, ಅವರು ಐದು ಹೇಳ್ತಿರ್ತಾರ. ಮನ, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ, ಆಸಕ್ತಿ. ಈ ಜ್ಞಾತೃ ಇರ್ಲಿಲ್ಲ ಅಂತಂದ್ರೆ ನೀವೇನು ಕೆಲಸನೆ ಮಾಡ್ಲಕ್ ಆಗಂಗಿಲ್ಲ. ನೀವು ಈಗ ಪಾಠ ಕೇಳಕ್ ಕೂತಿದ್ದು ಆಸಕ್ತಿ ನಿಂತು ಕುಂತೀರಿ. ಜ್ಞಾತೃ ಅಂದ್ರೆ ನೀವು ಕೇಳಕ್ ಕೂತೀರಿ ಅನ್ನೋದಕ್ಕೆ, ನಿಮ್ಮ ಜ್ಞಾತೃ ಕೆಲಸ ಮಾಡ್ಲಿಕ್ಕತ್ತದ ಅನ್ನೋದಕ್ಕೆ ನಿಮಗೆ ಇದೆಲ್ಲ ಅರ್ಥ ಆಗ್ಲಿಕ್ಕತ್ತದ. ನೀವು ಪಾಠ ಕೇಳಕ್ ಕೂತಿರ್ಬಹುದು, ನಿಮಗೆ ಹೇಳಲಕ್ಕ ನನ್ ಬಲ್ಲಿ ಜ್ಞಾತೃ ಕೆಲಸ ಮಾಡ್ಬೇಕಲ್ಲ. ಇವ್ರಿಗೆಲ್ಲ ಹೇಳಿ ನನಗೇನ್ ಬಂತು? ಅವ್ರಿಗೆ ಮೋಕ್ಷ ಆಗಿ ನನಗೇನ್ ಬಂತು? ನಿಮ್ಲಿಂದ ನನಗೇನ್ ಉಪಯೋಗ ಅದ? ಯಾವ್ದಕ್ಕೆ ಕೂತ್ ಹೇಳ್ತಿ? ನನ್ ಮನ್ಸಿಂಗ್ ಏನಾರು ಹೇಳ್ತಂದ್ರ ನನ್ನೊಳಗಿನ ಜ್ಞಾತೃ, ನಿಮ್ಮೊಳಗಿನ ಜ್ಞಾತೃ, ಇವ್ರಿಬ್ಬರದು ಜುಟ್ಟ ಇಡ್ಕೊಂಡು ಕೂತಾನ ಮ್ಯಾಲ ಈಶ್ವರ. ನೀನು ಹಿಂಗೆ ಒದರ್ಕೋತಿರ್ಬೇಕು, ಇದು ನಿನ್ನ ಕೆಲ್ಸ. ಅವ್ರ ಹಿಂಗೆ ಕೇಳ್ಕೊತಿರ್ಬೇಕು, ಅದು ಅವ್ರ ಕೆಲ್ಸ. ಇದಕ್ಕೆ ಪ್ರೇರಣೆ ಮಾಡಿದವನು, ನಿಮಗ್ ಪಾಠ ಹೇಳುವುದಕ್ಕ ನಮಗ್ ಆಸಕ್ತಿ ಬರುವಂತೆ ಮಾಡಿದವನು, ನನ್ನ ಪಾಠ ಕೇಳುವುದಕ್ಕೆ ನಿಮಗ್ ಆಸಕ್ತಿ ಬರುವಂತೆ ಮಾಡಿದವನು ಯಾರು? ಈಶ್ವರ ಕೃಪೆ. ಈಶ್ವರ ಈಶ್ವರ ಬೇಕ.
ಬೇಕಾದಷ್ಟು ಗುರುಗಳು ಅದಾರ ನಮ್ಕಿಂತ ದೊಡ್ಡ 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 ಪಂಡಿತರು, ವಯಸ್ಸಿನಾಗ ದೊಡ್ಡವರು, ಶಾಸ್ತ್ರ ಜ್ಞಾನದಾಗ ದೊಡ್ಡವರು, ದೊಡ್ಡ 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 ಸಾಧಕರು ಅದಾರ, ಅಷ್ಟೆಲ್ಲ ಬಿಟ್ಟು ಈ ದಡ್ಡನ್ ಮುಂದೆ ಕೂತ್ ಬಿಟ್ರು. ಯಾಕೆ ಕೂತ್ರಿ? ಅವ್ ಈಶ್ವರ ಕುಂದಿರ್ಸಾನೆ ನಿಮಗೆ, ನೀವೇನ್ ಕುಂದಿರ್ತೀರಿ? ಎಷ್ಟ ಮಠಗಳಲ್ಲಿ ಎಷ್ಟು ಆಶ್ರಮಗಳಲ್ಲಿ ಸುಮ್ಮ ನಮಸ್ಕಾರ ಮಾಡ್ಲಕ್ಕ ಆದ್ರ ಬಾರಪ್ಪ ಇಲ್ಲಿದ್ ಬಿಡಪ್ಪ ಸ್ವಲ್ಪ ನೋಡ್ಕೋತಿರಪ್ಪ ಹುಡುಗರು ಜಗ್ಗಿ ಅದಾವ ಒಂದ್ ಸ್ವಲ್ಪ ಅವಕ್ಕೆ ಜ್ಞಾನ ಹೇಳಕತ್ತಿ ಬಾರಪ್ಪ ಏನ್ ಮಾಡ್ಬೇಕು? ಇದ್ದ ನೌಕರಿ ಬಿಟ್ಕೆ ಹೋಗಿ ಅಲ್ಲಿ ಕೂತ್ ಏನ್ ಮಾಡಮ್ಮ? ಇದು ಇರೋ ತರ ಮಾಡಮ್ಮಪ್ಪ ಆಮೇಲೆ ನೋಡಮ್ ದಾರಿ ತೋರಿದ್ರಿ. ಅಲ್ಲಿ ಬೇಕಾದಷ್ಟು ಮಂದಿ ಅದ್ರ ಆ ಮಂದಿನ ಬಿಟ್ಟು ನೀವೇ ಒಂದ್ 20-30-50 ಮಂದಿ ಕರ್ಕೊಂಡ್ ಹೇಳಪ್ಪ ನಿಮ್ ಮೇಲೆ ಪ್ರೀತಿ ಹೆಚ್ಚಾಗ್ಬಿಡ್ತು. ಯಾಕಾಯ್ತದು? ಈಶ್ವರನ ಕೃಪೆ ಅಷ್ಟೆ. ಹೀಗಾಗಿ ಮನ ಚಿತ್ತು ಜ್ಞಾತೃ ಮತ್ತು ಪಂಚಭೂತಗಳು ಅದು ಪಂಚ ವಿಷಯ ಸಮೇತ ಪಂಚಭೂತಗಳು ಅಂತೇನು ಹೇಳೋದ್ ಬೇಕಾಗಿಲ್ಲ. ಇವುಗಳನ್ನು ಕಳೆದರೆ ಉಳಿದ 17 ತತ್ವಾತ್ಮಕವಾದದ್ದೇ ಲಿಂಗ ಶರೀರವೆನಿಸುವುದು. ಇಲ್ಲಿ ಜ್ಞಾತೃ ಅನ್ನೋದ್ರದ್ದು ಮಹತ್ವ ನಿಜಗುಣ ಶಿವಯೋಗಿಗಳಲ್ಲಿ ಮಾತ್ರ ಸಿಗ್ತದೆ ಹೊರತು ಈ ಜ್ಞಾತೃ ಅನ್ನೋದ್ರದ್ದು ಮಹತ್ವ ಬೇರೆ ಶಾಸ್ತ್ರದಾಗಿಲ್ಲ. ಅಲ್ಲಿ ಬರೇ ಅಂತಃಕರಣ ಚತುಷ್ಟಯ ಮನ ಬುದ್ಧಿ ಚಿತ್ತ ಅಹಂಕಾರ ಹೇಳ್ತಾರೆ. ನಿಜಗುಣ ಶಿವಯೋಗಿಗಳು 5 ಹೇಳ್ತಾರೆ, ಎಲ್ಲರೂ 4 ಹೇಳ್ತಾರೆ. ನಮ್ಮ ಪೀತಾಂಬರ್ಜಿ 2 ಹೇಳ್ತಾರೋ ಮನ ಮತ್ತು ಬುದ್ಧಿ. ಮನಸ್ಸಿನೊಳಗೆ ಆಸಕ್ತಿ ಅದ, ಮನಸ್ಸಿನೊಳಗೆ ಚಿತ್ತ ಅದ, ಹಿಂಗಾಗಿ ಮನಸ್ಸಿನೊಳಗೆ ಎಲ್ಲ ಅದ. ಮನಸ್ಸಂತ ಒಂದ್ ಹೇಳಿಬಿಟ್ರೆ ಕೂದಲ ಬಹಳ ಸೀಳದ ಬ್ಯಾಡ ಅಂತಾರ ನಮ್ ಪೀತಾಂಬರ್ಜಿ. ನಿಜಗುಣ ಶಿವಯೋಗಿಗಳು ಹಂಗಿಲ್ಲ, ಬಹಳ ಸೀಳ್ಬೇಕಂತಾರ. ಮುಂದ ಅವ್ರ ಶಿಷ್ಯರು ಇನ್ನ ಸೀಳ್ಬೇಕಂತ ಕೂದಲ ಸೀಳದ್ರೆ ಎಕ್ಸ್ಪರ್ಟ್. ಅದು ಯಾರು ಹೆಚ್ಚು ಕೂದಲ ಸೀಳ್ತಾರ ಅವ್ರು ಭಾರಿ ಎಕ್ಸ್ಪರ್ಟ್. ಹಂಗಿಲ್ಲ, ಪೀತಾಂಬರ್ಜಿದ್ ಬ್ಯಾಡ, ತಿಳ್ಕೊಳಕ್ ಒಂದ್ 2 ಶಬ್ದ ಸಾಕ್ ಬಿಡಪ್ಪ, ಶಬ್ದ ಬಹಳ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮನ ಮತ್ತ ಬುದ್ಧಿ, ಬುದ್ಧಿ ಒಳಗ ಅಹಂಕಾರ ಅದ, ಮನಸ್ಸಿನೊಳಗ ಏನದ ನ್ಯಾತೃನು ಅದ, ಚಿತ್ತನು ಅದ, ಸಾಕ್ 2 ಸಿಗ ಸಾಕ್ ಅರ್ಥ ಮಾಡ್ಕೊಳಕ್. ಒಂದೇ ಅಂದ್ರೆ ಅಂತಃಕರಣ ಅಂದ್ರೆ ಅರ್ಥ ಆಗಂಗಿಲ್ಲ, ಅದಕ್ಕೆ ಒಂದ್ 2 ಪೀಸ್ ಮಾಡಿ ಅರ್ಥ ಮಾಡ್ಕೋ ಸಾಕ್. ಅದನ್ ಬಿಟ್ಟು 108 ಪೀಸ್ ಮಾಡಕ್ ಹೋಗ್ಬೇಡ, ಐರಣ್ ಬಿಡ್ಬೇಡ, ಟೈಮ್ ಬಹಳ ವೇಸ್ಟ್ ಮಾಡ್ಕೋಬೇಡ ಅಂತೇಳಿ ಮನ ಬುದ್ಧಿ 2 ಹೇಳ್ತಾರ. ಇಲ್ಲಿ ನಿಜಗುಣ ಶಿವಯೋಗಿಗಳಲ್ಲಿ 5 ಹೇಳ್ತಾರ. 5 8 ತೆಗೆದ್ರೆ ಬಾಕಿ ಉಳಿದ 17 ತತ್ವಾತ್ಮಕವಾದದ್ದೇ ಲಿಂಗ ಶರೀರ ವಹಿಸುವುದು. ಕರಣ 5, ಕರಣ 5 ಏನೇನದವ? ಜ್ಞಾತೃ ಮನ ಬುದ್ಧಿ ಚಿತ್ತ ಅಹಂಕಾರ. ಇದ್ರಾಗ ಬರ್ಕೋಬೇಕು, ಸೇಮ್ ಲಿಸ್ಟ್ ಬರ್ಕೋಬೇಕು. 25 ತತ್ವಗಳದ ಸೇಮ್ ಲಿಸ್ಟ್ ಈ ಸೂಕ್ಷ್ಮ ಶರೀರದ ಕೆಳಗೆ ಬರ್ಕೋಬೇಕು. 5 ಕರ್ಣಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮತ್ತು 5 ವಾಯುಗಳು, ಮತ್ತು 5 ಭೂತಗಳು. ಈ ರೀತಿ ಮಾಡಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ 8 ಐಟಮ್ ಏನವಲ್ಲ ಅವಕ್ಕ ರೆಡ್ ಪೆನ್ನಲ್ಲಿ ರೌಂಡ್ ಮಾಡ್ಕೊಂಡ್ಬಿಡ್ಬೇಕು, ಕಾಟ್ ಹಾಕ್ಬಿಡ್ಬೇಕು. ಆ ಓಸು ಓಪನ್ ಇದ್ದು ಅಂತಂದ್ರೆ ಅದು ಸ್ಥೂಲ ಶರೀರ. ಇವು 8 ಐಟಮ್ಗಳು ರೌಂಡ್ ಮಾಡಿ ಕಾಟ್ ಹಾಕ್ಬಿಟ್ರಿ ಅಂತಂದ್ರೆ ಜ್ಞಾತೃ ಬುದ್ಧಿ ಚಿತ್ತ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಇವಿಷ್ಟು ನೀವು ಕಾಟ್ ಹೊಡೆದ್ರಿ ಅಂತಂದ್ರೆ ಉಳಿದು ಯಾವುದು? ಮನ ಉಳಿತದ, ಅಹಂ ಉಳಿತದ, ಆಮೇಲೆ ಜ್ಞಾನೇಂದ್ರಿಯಗಳು ಉಳಿತಾವ, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ, ಆಮೇಲೆ ಕರ್ಮೇಂದ್ರಿಯಗಳು ಉಳಿತಾವ, ವಾಕ್ ಪಾಣಿ ಪಾದ ಉಪಸ್ಥ ವಾಯು, ಆಮೇಲೆ ಪಂಚ ವಾಯುಗಳು ಉಳಿತಾವ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಇವಿಷ್ಟು ಏನಪ್ಪ ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ ಕೆಲಸ ಮಾಡ್ತಾವ. ಮೂಗಂದ ಕೂಡ್ಲೇನೆ ನೀವು ಹಿಡಿದು ಮೂಗಲ್ಲಾಡಿಸ್ಕೊತೀರಲ್ಲ, ಅದು ಮೂಗಲ್ಲ, ಅದು ನಿಮ್ಮದು ಅನ್ನಮಯ ಶರೀರ. ಕಿವಿ ಅಂತೀರಿ, ಇದಕ್ಕೆ ಕಿವಿ ಅಂತೀರಿ, ಅದು ಕಿವಿ ಅಲ್ಲ, ಅದು ನಿಮ್ಮ ಅನ್ನಮಯ ಶರೀರ, ಪಂಚಭೂತಾತ್ಮಕ ಶರೀರ. ಅದ್ರೊಳಗ ಒಂದು ತತ್ವ ಕೆಲಸ ಮಾಡ್ಲಿಕ್ಕತ್ತದ. ಮೂಗ ಅನ್ನೋದು ಒಂದು ತತ್ವ ಅದ, ಕಿವಿ ಅನ್ನೋದು ಒಂದು ತತ್ವ, ಅದು ಸೂಕ್ಷ್ಮ ಶರೀರದಕ್ಕೆ ಸಂಬಂಧಪಟ್ಟಂತ ಅವಯವ. ಕಾಲು, ಕಾಲು ಮುಟ್ಕೋತೀರಿ, ಇದು ಕಾಲು, ನೀವೇನು ಮುಟ್ಲಕತ್ತೀರಿ ಇದನ್ನ ಕಾಲು ಅಂತೀರ,
ಹೇಳ್ತಾರಲ್ಲ ಅದು ಏನದ ಅಂತಂದ್ರೆ ಅನ್ನಮಯ ಶರೀರದ ಕಾಲ. ಅನ್ನಮಯದ್ದು ಹೇಳ್ತಾ ಇಲ್ಲ ಅವ್ರು, ಪಂಚಭೂತ ತೆಗೆದು ಹಾಕಿದ ಮೇಲ ಅನ್ನಮಯ ವಾಯ್ತ್. ಅನ್ನಮಯವಾದಲ್ಲೇ ಇಲ್ಲಿ ಕರ್ಮೇಂದ್ರಿಯಗಳು ಹಂಗೆ ಅದ, ವಾಕ್ ಪಾಣಿ ಪಾದ ಉಪಸ್ಥ ಪಾಯಿ ಸೂಕ್ಷ್ಮ ಶರೀರದ ಪಾದಗಳು ಅದಾವ ಇಲ್ಲಿ. ಪಂಚಭೂತ ತೆಗೆದು ಹಾಕಿದ ಮೇಲೆ ಮುಗಿದೋಯ್ತಲ್ಲ ಎಲ್ಲ, ಅವೇನ್ ಸಪ್ತಧಾತುಗಳು ಚರ್ಮ ಅಸ್ಥಿ ರಕ್ತ ಮಾಂಸ ಎಲ್ಲ ಒಟ್ಟು ಹೋಯ್ತಿದ್ರ ಪಂಚಭೂತ ತೆಗೆದು ಹಾಕಿದ ಮೇಲೆ. ಸೂಕ್ಷ್ಮ ರೂಪದಲ್ಲಿ ಅದಾವ ಇವು, ಕೈ ಕಾಲು ಬಾಯಿ ಗುದ ಗುಯ್ಯ ಎಲ್ಲ ಸೂಕ್ಷ್ಮ ರೂಪದಲ್ಲಿ ಅದಾವ. ಹಿಂಗಾಗಿ 28 - 25 = 17 ತತ್ವಗಳೇ ಲಿಂಗ ತನುಗಳು. ಹಿಂದಿನ ಪದ್ಯದಲ್ಲಿ ಹೇಳಿದ 25 ತತ್ವಗಳ ಪೈಕಿ ಮತಿ ಚಿತ್ತು ಜ್ಞಾತೃ, ಮತಿ ಅಂದ್ರೆ ಬುದ್ಧಿ, ಜ್ಞಾತೃ ಪಂಚಭೂತಗಳೆಂಬ 8 ತತ್ವಗಳನ್ನು ಕಳೆದರೆ ಬಾಕಿ ಉಳಿದ 17 ತತ್ವಗಳು ಉಳಿದದ್ದೇ ಲಿಂಗ ಶರೀರವೆನಿಸುತ್ತದೆ. ಈ ಲಿಂಗ ಶರೀರದ ಅಭಿಮಾನಿಯಾದವನೇ ತೈಜಸ್ ಜೀವ. ಇವ ಎಲ್ಲದನ ವ್ಯಷ್ಟಿ ಒಳಗದನ, ಪಿಂಡಾಂಡದೊಳಗದನ ಈ ಅಭಿಮಾನಿ ಪಂಚಭೂ. ಇವೇನ್ 17 ತತ್ವಗಳ ಅಭಿಮಾನಿ ಏನದನ ಇವನಿಗೆ ಸಮಷ್ಟಿ ಒಳಗ ಬ್ರಹ್ಮಾಂಡದೊಳಗ ಒಬ್ಬ ಯಾರದನ, ಯಾರದನ ಈಶ್ವರ ಯಾರಿದ್ರು ಈಶ್ವರ ಅದನಲ್ಲ. ಜಾಗೃತ ಅವಸ್ಥೆಯಲ್ಲಿ ವಿರಾಟ ಆತ್ಮ ವೈಶ್ವಾನರ ಅಂದಿರಲ್ಲ, ಇಲ್ಲಿ ಒಬ್ಬ ಈಶ್ವರ ಏನ್ ಕೆಲಸ ಮಾಡ್ತಾನೆ, ಹಿರಣ್ಯಗರ್ಭನಾಗಿ. ಹಿರಣ್ಯಗರ್ಭ, ಈ ಹಿರಣ್ಯಗರ್ಭ ಎನ್ನೋದ್ರ ಬಗ್ಗೆನೇ ಒಂದ್ ದೊಡ್ಡ ಕಥೆ ಪುರಾಣ. ವೈಶ್ವಾನರ ಅನ್ನೋದ್ರ ಬಗ್ಗೆನೇ ಒಂದು ದೊಡ್ಡ ಕಥೆ ಪುರಾಣ ಬಿಡಿಸಿ ಬಿಡಿಸಿ ಹೇಳ್ತಿರ್ತಾರ. ಅವನ್ ತಗೊಂಡ್ ಏನ್ ಮಾಡ್ಬೇಕು, ನೀವ್ ಸಿನಿಮಾ ನೋಡೋದು ಮುಖ್ಯ ಅದೋ ಏನ್, ಸಿನಿಮಾದಿಂದ ಅವ ಪ್ರೊಜೆಕ್ಟರ್ ಯಾವ ಬಿಡ್ತಾನ, ಅದ್ ರೀಲ್ ಎಲ್ಲಿ ತಂದನ, ಅವ ಡಬ್ಬಿ ಯಾವ ತಯಾರ್ ಮಾಡ್ಯಾನ, ಪ್ರೊಡ್ಯೂಸರ್ ಯಾರನ, ಡೈರೆಕ್ಟರ್ ಯಾರನ, ಅವೆಲ್ಲ ತಗೊಂಡ್ ಏನ್ ಮಾಡ್ಬೇಕು, ಸಿನಿಮಾ ನೋಡೋದು ಮುಖ್ಯ ಅದೆಲ್ಲ. ಹಿಂಗಾಗಿ ಅದ್ರ ಬಗ್ಗೆನೆ ದೊಡ್ಡ ದೊಡ್ಡ ಕತ್ತಿ ಅದಾವ, ಅವೆಲ್ಲ ಕೆದರ್ಕೊತ್ ಕೂತ್ರಿ ಎಲ್ಲ ಅನಾತ್ಮ ಕೆಲ್ಸ ಇದೆ. ಅದಕ್ಕೆ ಹಿಂದಿನ ಪದ್ಯದಲ್ಲಿ ಹೇಳಿದ 25 ತತ್ವಗಳ ಪೈಕಿ ಮತಿ ಚಿತ್ತು ಜ್ಞಾತೃ ಮತ್ತು ಪಂಚಭೂತಗಳು ಇವುಗಳನ್ನ ಏನ್ ಮಾಡ್ಬಿಟ್ರು ಎಂಬ 8 ತತ್ವಗಳನ್ನ ಕಳೆದರೆ ಬಾಕಿ ಉಳಿದ 17 ತತ್ವಗಳು ಉಳ್ಳದ್ದೇ ಲಿಂಗ ಶರೀರವೆನಿಸುತ್ತದೆ. ಈ ಲಿಂಗ ಶರೀರದ ಅಭಿಮಾನಿಯಾದವನೇ ತೈಜಸ್ ಜೀವ. ಅಂದ್ರೆ ಇವ ಪಿಂಡಾಂಡದೊಳಗದನ ವ್ಯಷ್ಟಿ ಒಳಗದನ, ಇವನು ಈ ಸಮಷ್ಟಿ ಅಭಿಮಾನಿ. ಇವನು ಫ್ರೆಂಡ್ ಯಾರಪ್ಪ ಅಂದ್ರೆ ಸಮಷ್ಟಿ ಒಳಗ ಹಿರಣ್ಯ ಗರ್ಭ ಈಶ್ವರ. ನಾವು ಬ್ರಹ್ಮಾಂಡದಾಗ ನಾವು ಹಿರಣ್ಯ ಗರ್ಭನೊಡನೆ ಪ್ರೇರೇಪಿಸಲ್ಪಟ್ಟು ಹೃದಯ ಕಮಲದ ಕರ್ಣಿಕೆಯಲ್ಲಿ, ಹೃದಯ ಕಮಲದ ಕರ್ಣಿಕೆಯಲ್ಲಿ ಚಂಚಲಾವಸ್ಥೆಯಲ್ಲಿ ಸ್ಥಿತನಾಗಿ ಮನಸ್ಸೆಂಬ ಕರಣ ಉಪಕರಣದಿಂದ ವಾಸನಾಮಯ ವಿಷಯಗಳನ್ನು ಅನುಭವಿಸುತ್ತಿರುತ್ತಾನೆ. ಇದಕ್ಕೆ ಏನಂತಾರೆ ಅಂದ್ರೆ ಸ್ವಪ್ನಾವಸ್ಥೆ, ಸ್ವಪ್ನಾವಸ್ಥೆ ಎನ್ನುತ್ತಾರೆ. ಅರ್ಥ ಆಗ್ಲಕತ್ತ ಇದು ಸ್ವಪ್ನಾವಸ್ಥೆ ಅಂತಂದ್ರ ಬ್ರಹ್ಮಾಂಡದೊಳಗ ಹಿರಣ್ಯ ಗರ್ಭ ಅದನ, ಪಿಂಡಾಂಡದೊಳಗ ತೈಜ ಜೀವ ಅದನ, ಅಲ್ಲಿ ಹಿರಣ್ಯ ಗರ್ಭ ಯಾರಾಗ್ಯಾರ ಈಶ್ವರ, ಇಲ್ಲಿ ಯಾರಾಗ್ಯಾರ ಜೀವ, ತೈಜ ಜೀವ ಆಗ್ಯಾನ. ಇವರಿಬ್ಬರದು ಕಾಂಟ್ಯಾಕ್ಟ್ ಅದ. ಇವನು CM ಇದ್ದಂಗ, ಅವ PM ಇದ್ದಂಗ, ಪ್ರೈಮ್ ಮಿನಿಸ್ಟರ್ ಇದ್ದಂಗ, ಅಲ್ಲಿ ನಿಂತ ಅವ ಫಂಡ್ ಸ್ಯಾಂಕ್ಷನ್ ಮಾಡ್ತಿರ್ತಾನ. ಹೀಗಾಗಿ ಹಿಂದಿನ ಪದ್ಯದಲ್ಲಿ ಹೇಳಿದ 25 ತತ್ವಗಳ ಪೈಕಿ ಪದ್ಯ ಅಂದ್ರೆ ನುಡಿ, ನುಡಿ ಅದು ಪದ್ಯ ಅಲ್ಲ, ನುಡಿ ಹಿಂದಿನ ನುಡಿ. ಪಂಚಭೂತಗಳೆಂಬ 8 ತತ್ವಗಳನ್ನು ಕಳೆದರೆ, 25 ಪೈಕಿ 8 ಕಳೆದರೆ ಉಳಿದ 17 ತತ್ವಗಳು ಉಳ್ಳದೇ ಲಿಂಗ ಶರೀರ ಅಥವಾ ಸೂಕ್ಷ್ಮ ಶರೀರ ಎನ್ನುತ್ತಾರೆ. ಈ ಲಿಂಗ ಶರೀರದ ಅಭಿಮಾನಿಯಾದವನು ತೈಜಸ್ ಜೀವ. ಇವನು ಸಮಷ್ಟಿ ಅಭಿಮಾನಿಯಾದ ಹಿರಣ್ಯ ಗರ್ಭನೊಡನೆ ಪ್ರೇರೇಪಿಸಲ್ಪಟ್ಟು ಅಲ್ಲಿ ಪ್ರೇರಣೆ ಆಗ್ತದ. ಆ ಹಿರಣ್ಯ ಗರ್ಭ ಪ್ರೇರೇಪಿಸಿ ಈ ರೀತಿ ವಿಷಯಗಳನ್ನ ಕುರಿತು ನೀನು ಈ ರೀತಿ ಕನಸುಗಳನ್ನು ಕಾಣು ಅಂತ ಹೇಳ್ತಾನ. ಹೃದಯ ಕಮಲದ ಕರ್ಣಿಕೆಯಲ್ಲಿ ಚಂಚಲಾವಸ್ಥೆಯ ಸ್ಥಿತಿಯಲ್ಲಿ
ಮನಸ್ಸೆಂಬ ಕರಣ ಉಪಕರಣದಿಂದ ವಾಸನಾಮಯ ವಿಷಯಗಳನ್ನು ಅನುಭವಿಸುತ್ತಿರುತ್ತಾನೆ. ಇದಕ್ಕೆ ಸ್ವಪ್ನಾವಸ್ಥೆ ಎಂದು ಹೇಳುತ್ತಾರೆ. ಈ ಅವಸ್ಥೆಗೆ ಏನಿರ್ತದ, ರಜೋಗುಣವಿರುತ್ತದೆ. ಅದು ಅವಸ್ಥೆಗೆ ಯಾವ ಗುಣ ಇತ್ತು, ಸತ್ವಗುಣ ಇತ್ತು. ಇದಕ್ಕೆ ರಜೋಗುಣ ಅಂತಾರೆ. ಇದು ಕಂಠಸ್ಥಾನದಲ್ಲಿಯ ಕಂಠ ಗಂಟಲ್ದಾಗಿರ್ತದಂತಿದು ಏನು ಹಿತ ನಾಮಕ ನಾಡಿಯಲ್ಲಿ ತೋರುತ್ತದೆ. ಇದು ಓಂಕಾರ ಸಂಬಂಧಿಯಾದ ಅಕಾರ, ಅದು ಜಾಗೃತಾವಸ್ಥೆಗೋದ್ರ ಇದು ಉಕಾರ ವಾಚಕವಾಗಿದೆ. ಸ್ವಪ್ನಾವಸ್ಥೆಯು ಉಕಾರ ವಾಚಕವಾಗಿದೆ. ಜಾಗೃತಾವಸ್ಥೆಯಂತೆ ಈ ಸ್ವಪ್ನಾವಸ್ಥೆಯಲ್ಲಿ ಜೀವನು ಇಷ್ಟ ಅನಿಷ್ಟ ವಸ್ತುಗಳ ದರ್ಶನದಿಂದ ಸುಖ ದುಃಖಗಳನ್ನು ಅನುಭವಿಸುತ್ತಿರುತ್ತಾನೆ. ಅಲ್ಲಿ ಇಷ್ಟ ಅನಿಷ್ಟ ವಸ್ತುಗಳು ಸಿಕ್ಕಿರ್ತಾವ, ಅಲ್ಲಿನೂ ಸುಖ ದುಃಖಗಳ ಅನುಭವಿಸ್ತಿರ್ತಾನ. ಇಲ್ಲಿನೂ ಸ್ವಪ್ನಾವಸ್ಥೆ ಒಳಗೂ ಇಲ್ಲಿನೂ ಅವನಿಗೆ ಎಲ್ಲ ವಸ್ತು ಇಷ್ಟವಾಗಿದ್ದೇ ಬರಂಗಿಲ್ಲ, ಅವನಿಗೆ ಬ್ಯಾಡಾಗಿದ್ದನು ಬಂದಿರ್ತಾವ. ಇಷ್ಟ ಅನಿಷ್ಟಗಳನ್ನ ಪಡ್ಕೊಂಡು ಇಲ್ಲಿ ಸ್ವಪ್ನಾವಸ್ಥೆ ಒಳಗೂ ಏನ್ ಮಾಡ್ತಿರ್ತಾನ, ಅವನು ಸುಖ ದುಃಖಗಳನ್ನ ಅನುಭವಿಸ್ತಿರ್ತಾನೆ. ಹಿರಣ್ಯ ಗರ್ಭನೊಡನೆ ಪ್ರೇರೇಪಿಸಿಕೊಂಡು ಯಾರು ತೈಜಸ್ಜೀವ ಹೃದಯ ಕಮಲದ ಕರ್ಣಿಕೆಯಲ್ಲಿ ಚಂಚಲ ಅವಸ್ಥೆಯಲ್ಲಿ ಸ್ಥಿತನಾಗಿ ಮನಸ್ಸೆಂಬ ಉಪಕರಣದಿಂದ, ಸ್ಥೂಲ ಶರೀರ ಇಲ್ಲಿ ಮನಸ್ಸೆಂಬ ಉಪಕರಣದಿಂದ ಏನ್ ಮಾಡ್ತಾನ, ವಾಸನಾಮಯ ವಿಷಯಗಳನ್ನ ಅನುಭವಿಸುತ್ತಿರುತ್ತಾನೆ. ಇದಕ್ಕೆ ಸ್ವಪ್ನಾವಸ್ಥೆ ಎಂದು ಹೇಳುತ್ತಾರೆ. ಈ ಅವಸ್ಥೆಗೆ ರಜೋಗುಣವಿರುತ್ತದೆ. ಇದು ಕಂಠಸ್ಥಾನದಲ್ಲಿದ್ದ ಹಿತ ನಾಮಕ ನಾಡಿಯಲ್ಲಿ ತೋರುತ್ತದೆ. ಓಂಕಾರ ಸಂಬಂಧಿ ಉಕಾರವು ವಾಚಕವಾಗಿದೆ. ಅ ಊ ಮ ಜಾಗ್ರ ಸ್ವಪ್ನ ಸ್ವಶುಕ್ತಿ ಹಿಂಗ್ ಮಾಡಿ ಜಮಾಶರ. ಅದಕ್ಕೆ ಶಾಸ್ತ್ರಗಳು ಹಿಂಗೆ ಮೂರು ಮಾಡಿರ್ತಾರ, ಇರದ್ ಒಂದೇ. ಉಕಾರವು ವಾಚಕವಾಗಿದೆ, ಸ್ವಪ್ನಾವಸ್ಥೆಯ ಉಕಾರದ ವಾಚಕವಾಗಿದೆ. ಜಾಗೃತಾವಸ್ಥೆಯಂತೆ ಈ ಸ್ವಪ್ನಾವಸ್ಥೆಯಲ್ಲಿ ಕೂಡ ಜೀವನು ಇಷ್ಟ ಅನಿಷ್ಟ ವಸ್ತುಗಳ ದರ್ಶನದಿಂದ ಸುಖ ದುಃಖಗಳನ್ನು ಅನುಭವಿಸುತ್ತಿರುತ್ತಾನೆ ಅಂತ. ಹಿಂಗ ಸ್ವಪ್ನಾವಸ್ಥೆ ಬಗ್ಗೆ ಅರ್ಥ ಆಯ್ತಾ? ಜಾಗೃತಾವಸ್ಥೆ ಸಂಸ್ಕಾರಗಳು ಏನದಾವೋ ಅವು ನಿಮ್ಮ ಗಂಟಸ್ಥಾನದಲ್ಲಿರುವ ಹಿತನಾಡಿ ಒಳಗ ಸಂಗ್ರಹ ಆಗಿರ್ತಾವ. ಸೂಕ್ಷ್ಮವಾದ ಒಂದು ನಾಡಿ. ಅವು ಏನ್ ಮಾಡ್ತಾವ, ರಾತ್ರಿ ಮಲ್ಕೊಂಡ ಮೇಲ ನಿದ್ದಿ ಹತ್ತಕ್ಕಿಂತ ಮುಂಚೆ ಒಂದು ಅವಸ್ಥೆ, ಆ ಅವಸ್ಥೆ ಒಳಗ ಏನ್ ಮಾಡ್ತದ, ಕನಸು ಕಾಣ್ತಾವ. ಆ ಮನಸ್ಸನ್ನ ಒಂದು ಉಪಕರಣದ ಮೂಲಕ ಆ ಕನಸಿನೊಳಗ ಇಷ್ಟ ಅನಿಷ್ಟ ವಸ್ತುಗಳು ಪ್ರಾಪ್ತಿ ಆಗ್ತಾವ, ಅಲ್ಲಿ ಸುಖ ದುಃಖ ಅನುಭವಿಸ್ತಿರ್ತಾನ. ಈ ಅನುಭವಕ್ಕ ಸ್ವಪ್ನಾವಸ್ಥೆ ಅಂತಾರೆ ಅಂತ. ಜಾಗೃತ ಗೊತ್ತಾಯ್ತು, ಸ್ವಪ್ನ ಗೊತ್ತಾಯ್ತು. ಶಾಸ್ತ್ರೀಯವಾಗಿ ಒಂದ್ ಸ್ವಲ್ಪ ತಿಳ್ಕೊಳ್ಳಿ ಅಂತ ಕೆಲವೊಂದು ಶಬ್ದಗಳು ಬಳಸಿದ್ದು ತಿಳ್ಕೊಳ್ಳಿ ಅಂತ ಹಾಕ್ಲಕತ್ತೀನಿ ಅಷ್ಟೇ. ಇಷ್ಟೊಂದು ಡಿಟೇಲ್ ಆಗಿ ಬೇಕಾಗಿಲ್ಲ ಇಲ್ಲಿ ವಿಚಾರ ಚಂದ್ರೋದಯದಾಗ, ಸುಮ್ ನಿಮ್ಗೆ ಐಡಿಯಾ ಇರ್ಲಿ. ಎಲ್ಲರೂ ಬೇರೆ ಕಡೆ ಕೇಳಕ್ ಹೋದಾಗ ಇದು ಏನ್ ಹೇಳೇ ಇಲ್ಲಲ್ಲ ನಮಗ, ಅನ್ನಂಗ ಆಗ್ಬಾರ್ದು. ನಮ್ಮ ವಿಚಾರ ಚಂದ್ರೋದಯ ಕೇಳಿದ ಮೇಲೆ ಎಲ್ಲಿ ಹೋದ್ರು ನಿಮಗ ಏನೋ ಒಂದು ಅಗಾಧವಾದ ವಿಷಯ ಹೇಳಕತ್ತರಂಗ ಬಾಯಿ ತೆರ್ಕೊಂಡು ಕುಂದ್ರಂತ ಸ್ಥಿತಿ ಉಂಟಾಗ್ಬಾರ್ದು. ನಿಮಗ್ ಇವೆಲ್ಲ ಗೊತ್ತದ ಹೇಳ ನಮಗ ಅನ್ನಂಗ ಆಗ್ಬೇಕು. ಅಷ್ಟು ನಿಮ್ಮೊಳಗ ಮಾಹಿತಿ ಸಂಗ್ರಹ ಆಗ್ಬೇಕು, ಅಷ್ಟು ನಿಮ್ಮೊಳಗ ವಿಚಾರದ ಒಂದು ದಾರಿ ಹರಿತಿರ್ಬೇಕು. ಅದ್ರ ಸಲುವಾಗಿ ಈ ತರ ಎಲ್ಲ ಪ್ರಯತ್ನ ಮಾಡ್ತಿರ್ತೀವಿ ನಾವು. ಇದು ವಿಚಾರ ಚಂದ್ರೋದಯ ಮುಗಿತಂದ್ರ ಯಾವಾದರೆ ಹಚ್ಕೊಂಡು ಕೂತಿರಂತಂದ್ರ ಆ ವಿಷಯ ನನಗ್ ಗೊತ್ತದ, ಎಲ್ಲೋ ಒಂದ್ ಕಡೆ ನಾ ಕೇಳ್ಕೊಂಡಿನಿ, ಇಂತ ಕಲಾದೊಳಗ ಇಂತ ಪ್ರಶ್ನೆ ಒಳಗ ಇದು ಪ್ರಸ್ತಾಪ ಆಗ್ಯದ ಅನ್ನೋ ರೀತಿಯಲ್ಲಿ ಇದು ವಿಚಾರ ಚಂದ್ರೋದಯ ರಚನೆ ಮಾಡ್ಯಾರ. ನಿಮ್ಗ ಯಾವಾಗ ಹೊಸ ವಿಷಯ ಅನ್ನೋದು ಉಳಿಯಂಗೇ ಇಲ್ಲ ವಿಚಾರ ಚಂದ್ರೋದಯ ಮುಗಿದ ಮೇಲೆ. ಸ್ವಪ್ನಾವಸ್ಥೆ ಮುಗಿತು, ಅರ್ಥ ಆಗಿದ್ರೆ ಸರಿ, ಅರ್ಥ ಆಗಿಲ್ಲ ಅಂತಂದ್ರೆ ಏನಾರ ನಿಮಗ ಪ್ರಶ್ನೆ ಇದ್ರೆ ಕೇಳ್ರಿ. ಇಪ್ಪತ್ತೈದು ತತ್ವಗಳ ಪೈಕಿ 8 ತತ್ವಗಳು ಆಫ್ ಆಗ್ತಾವ, ಅವು ಇರಂಗಿಲ್ಲ.
ಏನಾಗ್ತದ ಸ್ವಪ್ನ ಅವಸ್ಥೆಗೆ ಜಾಗೃತ ಅವಸ್ಥೆಗೆ ಅಂತಂದ್ರ, ಸ್ವಪ್ನ ಅವಸ್ಥೆಯಲ್ಲಿ 17 ತತ್ವಗಳು ಕೆಲಸ ಮಾಡಿದ್ರೆ ಜಾಗೃತ ಅವಸ್ಥೆಯಲ್ಲಿ 25 ತತ್ವಗಳು ಕೆಲಸ ಮಾಡ್ತಾವ. ನಾಳೆಗೆ ಸುಷುಪ್ತಿ ಅವಸ್ಥೆ ಹೇಳ್ತೀವಿ. ಇದಕ್ ಸಂಬಂಧಪಟ್ಟಂತೆ ಏನಾರು ಪ್ರಶ್ನೆಗಳು ಕೇಳದಿದ್ರೆ ಬೇಗ ಕೇಳಬೇಕು. ಮುಂದೆ ನಮ್ಮ ಹಲಸೆ ಪಾರ್ವತಮ್ಮವರು ತಮ್ಮ ಅನುಭವ ಹೇಳೋರು ಅದಾರ. ಅವ್ರು ಹೇಳ್ರಿಪ್ಪ ಅವ್ರ ನಡೀತ ಇಲ್ಲ, ಇದಕ್ ಸಂಬಂಧಪಟ್ಟಂತೆ ಏನಿಲ್ಲ ಡೌಟ್ಸು ಇಲ್ಲ ಸರ್. ಹ್ಮ್, ಆಯ್ತು. ಎಲ್ಲ ಸೈಲೆಂಟ್ ಆಗ್ಯಾರಂದ್ರ ಎರಡು ರೀತಿ ಜನ ಸೈಲೆಂಟ್ ಆಗಿರ್ತಾರಂತ. ಒಂದು ಪೂರ್ತಿ ತಿಳಿದವರು ಸೈಲೆಂಟ್ ಆಗಿರ್ತಾರ, ಒಳಗೇನು ಹೋಗಿದ್ದಿಲ್ಲ ಅಂದ್ರು ಸೈಲೆಂಟ್ ಆಗಿಬಿಟ್ಟಿರ್ತಾರೆ. ಅದಕ್ಕೆ ಕೇಳಿಕೆ ಮತ್ತೆ ಹೈರಾಣಕ್ಕೆ ಬೀಳವ ಅಂತ ಹೇಳಿ ಎರಡು ರೀತಿ ಜನ ಸೈಲೆಂಟ್ ಆಗ್ತಾರಂತ. ನಡುವರ್ಕ್ ಪೂರ ತಿಳಿದವರು ಸೈಲೆಂಟ್, ತಿಳಿಲಾರದವರು ಸೈಲೆಂಟ್ ಆಗ್ಬಿಟ್ರು. ಎಲ್ಲಿ ಕಿರಿಕಿರಿ ಮತ್ತ ಅಂತ ಹೇಳಿ ಸ್ವಲ್ಪ ಅರ್ಧ ಮರದ ತಿಳಿದವರು ಮಾತಾಡ್ತಿರ್ತಾರಂತ. ಇವ್ನಿ ಮಾತಾಡಿಸಿದ್ರೆ ರಾಮಾಯಣ ಮಾಡಿಟ್ಬಿಡ್ತಾನೆ, ಇವ್ನಿ ಮಾತಾಡಿಸದೆ ಬೇಡ ಸೈಲೆಂಟ್ ಕೂತಿರ್ತಾರ. ಎಲ್ಲಿ ಕಿರಿಕಿರಿ ಅಪ್ಪಾರ ಹೇಳ್ ಹೇಳ್ರ. ಈ ಸ್ವಪ್ನಾವಸ್ಥೆ ಒಳಗ್ರಿ ಅಪ್ಪ. ಹ ಹೇಳ್ರಪ್ಪ. ಸ್ವಪ್ನಾವಸ್ಥೆ ಒಳಗ ಇದ ವಿಷಯ ಅಂತ ಹಿಂಗೇನು ಅದು ಈಗ ನಾವು ಜಾಗ್ರತೆ ಇದ್ದಾಗ ನಾವು ನೋಡಿದ್ರೆ ಕಾಣ್ತವ್ರಿ ಅಪ್ಪ. ಸ್ವಪ್ನಾವಸ್ಥೆ ಒಳಗ ನಮಗೇನೀಗ ಈ 17 ಕಾರ್ಯಕ್ರಮ ಶುರುವಾಗತ್ತಲ್ರಿ, ಅದ್ರೊಳಗ ಏನ್ಕೇಂದ್ರೆ ಎಲ್ಲೂ ಏನು ಸಂಬಂಧ ಇಲ್ಲದ ವಿಷಯ ಬರ್ತೈತಲ್ರಿಪ್ಪ. ಸಂಬಂಧ ಇಲ್ಲದ ಅಲ್ಲ, ನಿಮ್ಮ ವಿಷಯ ಈ ಜನ್ಮದ ಇರಲ್ಲ, ಹಿಂದಿನ ಜನ್ಮದನು ಇರ್ತಾವ. ಸೂಕ್ಷ್ಮ ಶರೀರದಾಗ ಹಿಂದಿನ ಜನ್ಮ ಏನ್ ಮಾಡಿರ ಅನ್ನೋದು ನಿಮ್ಗೇನ್ ಗೊತ್ತದ ಈಗ. ಜನ್ಮ ಜನ್ಮಾಂತರಗಳ ಜನ್ಮಾಂತರಗಳ ಜಾಗೃತಾವಸ್ಥೆಯಲ್ಲಿ ಪಡೆದುಕೊಂಡ ಸಂಸ್ಕಾರಗಳು ಈ ಜನ್ಮದ್ದೆ ಅಲ್ಲವು, ಹಿಂದ ಅನಂತ ಜನ್ಮದಲ್ಲಿ ನೀವು ಪಡೆದುಕೊಂಡ ಸಂಸ್ಕಾರಗಳು. ಈಗ ಮನೆ ಮಾಡ್ಕೊಂಡು ಕೂತಿರ್ತಾವ್ರ ಕೂತಿರ್ತಾವ. ಅದು ಎಂದೋ ರೀಲ್ ರೆಡಿ ಆಗ್ಬಿಟ್ಟದ ನಿಮ್ಗೆ ಏನ್ ಸಿನಿಮಾ ತೋರಿಸ್ಬೇಕತ್ತ. 500 ಜನ್ಮಕ್ಕಾಗಷ್ಟು ನಿಮ್ದು ಸ್ವಪ್ನಾವಸ್ಥೆ ಅದು ಸಿನಿಮಾ ರೆಡಿ ಆಗ್ಬಿಟ್ಟದ. ನಿಮ್ ನಿಮ್ಮ ಭೋಗ ಕರ್ಮಗಳಿಗೆ ತಕ್ಕಂತೆ ಆ ಸಿನಿಮಾ ರೆಡಿ ಆಗ್ಬಿಟ್ಟದ. ನಿಮ್ ಸ್ಥೂಲ ಶರೀರದಾಗ ಏನೇನು ಪ್ರೇರಣೆ ಮಾಡ್ಬೇಕು, ನಿಮ್ಮದು ಪ್ರೊಡ್ಯೂಸರ್ ಜಾಗೃತಾವಸ್ಥೆ ಪ್ರೊಡ್ಯೂಸರ್ ಅವನಿಗೇನಂತೀರಿ ಪ್ರಾರಬ್ಧ ಕರ್ಮಚಾರಿ, ಅವನು ಏನ್ ಮಾಡ್ಬಿಟ್ಟನ ವೈಶ್ವಾನರ ಅವನ್ ಪಿಕ್ಚರ್ ಅವ ತಯಾರು ಮಾಡಿ ಇಟ್ಬಿಟ್ಟನ ಜಾಗೃತ ಅವಸ್ಥೆ ಒಳಗೆ. ಇವನಿಗೆ ಏನೇನ್ ಅನುಭವಿಸ್ಲಕ್ ಕೊಡ್ಬೇಕಂತ. ಮುಂದ ಇವನ್ ಇನ್ನೊಬ್ಬ ಹೋದನಲ್ಲ ತೈಜಸ್ ಜೀವನ್ ಜೊತೆಗೆ ಕೆಲಸ ಮಾಡವ್ ನಿರಣಗರ್ಭ, ಅವನೇನ್ ಮಾಡನ ಯಾವ ಯಾವ ತೈಜಸ್ ಜೀವಗಳಿಗೆ ಏನೇನ್ ಕನಸು ತೋರ್ಸ್ಬೇಕಂತ ಅವನು ಸಿನಿಮಾ ರೆಡಿ ಮಾಡ್ಯಾನ. 500 ಜನ್ಮಕ್ಕೆ ಆಗಷ್ಟು ಸಿನಿಮಾಗಳು ರೆಡಿ ಇಟ್ಕೊಂಡು ಕೂತಾರೆ ಅವ್ರು. ಹ್ಮ್, ಯಾವ್ದಂದ್ರೆ ಹಿಂದ್ ನಿಮ್ದು 500 ಜನ್ಮದ್ದು ಏನೇನದೋ ಎಲ್ಲ ಅನುಭವಗಳು ಅದ್ರಾಗ ತೋರಿಸ್ತಾನ. ಹ್ಮ್, ನೇರ ಆತ್ ನನಗೆ ಒಂದು ಸಮಾನ ಇರ್ಲಿ. ಏನ್ ಮಾಡ್ಬಿಟ್ರ ಕೈಗ್ ಸಿಗ್ಲಾರ್ದು ವಿಷಯ ಏನ್ ಮಾಡ್ಬಿಟ್ರು ಜನ್ಮ ಜನ್ಮಾಂತರಕ್ಕೆ ಒಯ್ದು ಹಚ್ಬಿಟ್ರ. ಅದ್ ಏನ್ ಕರೆನು ಸುಳ್ಳ ಯಾವನಿಗ್ ಗೊತ್ತು. ಹಿಂದಿನ ಜನ್ಮ ತಪ್ಪಿಸ್ಬಿಟ್ರ ದಾರಿ ತಪ್ಪಿಸ್ಬಿಟ್ರ. ಯಾರ್ ನೋಡ್ಯಾರ ಸಮಾಧಾನ ಆಯ್ತು ನೋಡ್ರಿ. ಇದು ಸಮಾಧಾನ ಕರೆ ಸಮಾಧಾನ ಅಲ್ಲದ ಇನ್ನ ಪ್ರಶ್ನೆ ಉಳಿದಿರ್ತದ. ಹಿಂದಿನ ಜನ್ಮ ಯಾರ್ ನೋಡ್ಯಾರ, ಎಲ್ಲಿ ಹುಟ್ಟಿ ಎಲ್ ಸತ್ಯ ಅಂತ. ಈಗ ಈಗ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರ ಅದೇನಾಯ್ತು ಒಂದು ಕಣ್ಣಿಗೆ ಕಾಣ್ಲಾರದಂತದ ಒಂದ್ ಯಾವ್ದಾರ ಒಯ್ದು ಹಾಕ್ಬಿಡವ್ ಹಿಂದಿನ ಜನ್ಮದಪ್ಪ ಅದೆಲ್ಲ ಅಂದ್ಕೂಡ್ಲೆ ಆಯ್ತು ಬಿಡ್ರಿ ಬರಬರ್ರಿ. ಈ ತರನಾದ ಪ್ರಶ್ನೆಗಳಿಗೆ ಉತ್ತರ ಹೇಳುವ ಸಂಬಂಧ ಆತರ ಅದನ್ನ ಹೇಳಿ ಆತರ ಒಂದ್ ಸ್ಟೈಲ್ ಅಷ್ಟೇ ಶಾಸ್ತ್ರೀಯವಾಗಿ ಹೇಳೋದಕ್ಕ ಆತರ ಒಂದು ಸೊಲ್ಯೂಷನ್ ಕಂಡು ಹಿಡ್ಕೊಂಡಾರ. ಪಾಪ ಪುಣ್ಯ ಜನ್ಮ ಪುನರ್ಜನ್ಮ ಸುಖ ದುಃಖ ಇವೆಲ್ಲ ಯಾಕತ್ತವ ಅಂದ್ರ ಪಾಪ ಪುಣ್ಯ ಮಾಡಿದ್ದಕ್ಕ. ಈ ಜನ್ಮದಾಗ ನಾ ಏನ್ ಮಾಡಿ ಹಿಂದಿನ ಜನ್ಮದಾಗ ಮಾಡಿರ್ತೀರಿ ಏನ್ ಮಾಡ್ಬೇಕು ಹಿಂಗಾದ್ರೆ. ಈಗ ನನಗೊಂದು 10,000 ರೂಪಾಯಿ ಲಾಸ್ ಆಗ್ಯದ. ಲಾಸ್ ಆಗ್ಯದ ಅಂದ ಕೂಡ್ಲೇನೆ ನನಗ್ ಸಮಾಧಾನ ಮಾಡ್ಲಕ್ ಏನ್ ಮಾಡ್ತಾರ. ಎರಡು ರೀತಿ ಸಮಾಧಾನ. ಒಂದು ಏನು ಹಿಂದಿನ ಜನ್ಮದಾಗ ಅವನ್ ಏನೋ ತಿಂದ್ ಬಂದಿದ್ದಿ ಅದಕ್ ನಿನಗ ಅವ ಲಾಸ್ ಮಾಡ್ಯಾನ ಒಂದಂತ. ಇಲ್ಲ ಅಂತಂದ್ರ ಇರ್ಲಿ ಬಿಡು ತಿಂದ ತಿನ್ನಲಕ್ಕ ಅವನೇನ್ ನಿನ್ ಋಣದಾಗ ಬಿದ್ದಿರ್ತಾನ. ಮುಂದಿನ ಜನ್ಮಕ್ ನಿಮ್ ಮನೆಯಾಗ ಆಳ್ಮಗ ಆಗಿ ದುಡಿದ ಮುಟ್ಟಿಸ್ಬೇಕಾಗ್ತದ. ಯಾರ್ದು ಋಣದಾಗ ಹೋಗ್ಬಾರ್ದು.
ಹಿಂಗ ತಿಂದು ಬಂದದ ಕರೇನು ಏನ್ ನಾನು ಅವನಿಗೆ ನನಗೆ ಮೋಸ ಮಾಡಿ ಅವ್ ಮುಂದಿನ ಜನ್ಮಕ್ಕೆ ಬರೋದು ಕರೇನು, ನಾನು ಅವನ ಹಿಂದಿನ ಜನ್ಮ ಏನೋ ತಿಂದು ಹುಟ್ಟಿ ಬಂದದ ಕರೇನು, ಇದ ಯಾರ ಜಜ್ಮೆಂಟ್ ಮಾಡ್ತ? ಏನ್ರಿ ಅರ್ಜೆಂಟ್ ಉತ್ತರ ಬೇಕಂದ್ರೆ ಹಿಂದಿನ ಜನ್ಮದಾಗ ನಾವು ಮಾಡಿದ ಕರ್ಮ ಅದಕ್ಕೆ ನಮ್ಗೆ 10,000 ಲಾಸ್ ಮಾಡ್ಯಾನಂತ ಇದು ತಟಸ್ಥ ರಿಪ್ಲೈ. ಇವಕ್ಕೆಲ್ಲ ಸೊಲ್ಯೂಷನ್ ಮುಂದೆ ಕೊಡ್ತಾನ ವಿಚಾರ ಚಂದ್ರೋದಯದಾಗ. ನಿಮ್ದು ಅವಿದ್ಯೆ, ಆ ವ್ಯಕ್ತಿ ಹೆಂಗದನಂತ ನಿಮ್ಗೆ ಗೊತ್ತಿಲ್ಲದಕ್ಕ ನಿಮ್ಗೊಂದು ಅನುಭವ ಆಯ್ತು ಅಷ್ಟೇ ಹೊರತು ಹಿಂದಿನ ಜನ್ಮ ಮುಂದಿನ ಜನ್ಮ ಅವೆಲ್ಲ ಏನಿಲ್ಲ, ಮುಂದೆಲ್ಲ ತೆಗೆದು ಹೋಗಿತಾನೆ ಅಂತ ಕಳೆ ಸುಳ್ಳು ಕತಿಗಳು ಕಳೆ ಕತಿಗಳೆಲ್ಲ ತೆಗೆದಾಗ ನಿಮ್ಗೆ ಅಲ್ಲಿಲ್ಲದಕ್ಕೆ ಕಳ್ಕೊಂಡಿರಿ ಅಂತ ಒಂದು ಸಂಗಟ ವ್ಯವಹಾರ ಮಾಡ್ಬೇಕಂತ ನಿಮಗ್ ಗೊತ್ತಿಲ್ಲ ಮಾಡಿರಿ ಕಳ್ಕೊಂಡಿರಿ. ನೀ ಎಲ್ಲದಕ್ಕೂ ಕಾರಣ ನಿಮ್ಮ ಮರವೆ ಅಂತಾನ ಲಾಸ್ಟಿಗೆ. ಅವ ಎಂತ ಅದನ್ನ ಗೊತ್ತಿಲ್ಲ, ಗೊತ್ತಿಲ್ಲದಕ್ಕೆ ಅವ ಚಲೋ ಅದನ ಅಂತ ನಂಬಿ ಬಿಟ್ಟಿರಿ. ಹಿಂಗಾಗಿ ನಿಮ್ಮ ಮರವಿನ ಕಾರಣ ಅವನ ಜೊತೆಗೆ ವ್ಯವಹಾರ ಮಾಡಿದ್ದಕ್ಕೆ ಕಳ್ಕೊಂಡಿರೇ ಹೊರತು ಜನ್ಮ ಪುನರ್ಜನ್ಮ ಏನಿಲ್ಲ. ಮುಂದೆ ಹೇಳ್ತಾನ ಈ ಸದ್ದೆ ಇದ್ರಂದ ಪಾರಾಗಳಕ್ಕಿಂತ ಕತಿಗಳು ಅವ ಅಷ್ಟೇ. ಮುಂದೆ ಹೇಳ್ತಾನ ಅದಿರಿ.